subscribe to our channel and press the bell button for latest educational videos. Ellarigoo namaskara. So nimgagi ivaga PSI exam ide 3ne tariku. So adakke naavu en maadidivi andre classic vatiyinda ellarigoo en aagtirutte andre science thumba problem aagta irutte. Science antandre physics, chemistry, biology ivu mooru thumba problem aagta irutte. Onish janakke en aagta irutte kabbinada kadale aagi aagta irutte. Higagi minimum aadru PSI-ಅಲ್ಲಿ ಒಂದು 20 ಕ್ವೆಶನ್ಸ್ ಆದರೂ ಬಂದೇ ಬರುತ್ತೆ ಇದರಿಂದ ಸೈನ್ಸ್ ಇಂದ. ಸೊ ಅದಕ್ಕಾಗಿ ನಿಮಗೆ ಹೆಲ್ಪ್ ಆಗಲಿ ಅಂತ ಏನು ಮಾಡಿದ್ವಿ, ಕ್ಲಾಸಿಕ್ ವತಿಯಿಂದ ನಾವು ಏನು ಮಾಡಿದ್ವಿ, ರಿವಿಷನ್ ಟೈಪು ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲ ಪ್ರಿವಿಯಸ್ ಇಯರ್ನ ಸ್ಟಡಿ ಮಾಡಿಬಿಟ್ಟು ಯಾವ್ಯಾವ ಟಾಪಿಕಿಂದ ಜಾಸ್ತಿ ಕ್ವೆಶನ್ಸ್ ಬರ್ತಾ ಇದೆ ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಲಾಸ್ಟ್ ಮೂಮೆಂಟ್ ರಿವಿಷನ್, ಲಾಸ್ಟ್ ಮೂಮೆಂಟ್ ರಿವಿಷನ್ ಅಂತ ತೊಗೊಂಬಂದಿದ್ದೀವಿ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನೋಡಿ ಆಮೇಲೆ ನಿಮ್ಮ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೂ ಶೇರ್ ಮಾಡಿ, ಅವರು ಸ್ಕೋರ್ ಮಾಡುವ ಹಾಗೆ ಹೆಲ್ಪ್ ಮಾಡಿ. ಓಕೆ, ನೌ ವಿಲ್ ಸ್ಟಾರ್ಟ್ ವಿತ್ ದ ಫಿಸಿಕ್ಸ್ ಟಾಪಿಕ್ಸ್. ಫಸ್ಟು ನಾವು ಫಿಸಿಕ್ಸನ್ನ ಕವರ್ ಮಾಡೋಣ, ಆಮೇಲೆ ಕೆಮಿಸ್ಟ್ರಿ ಕವರ್ ಮಾಡೋಣ, ಮತ್ತಾದಮೇಲೆ ಬಯೋಲಜಿ ಕವರ್ ಮಾಡೋಣ. ಸೊ ಟೈಮ್ ವೇಸ್ಟ್ ಮಾಡಲಾರ್ದಾಗೆ ಸೊ ಸ್ಟಾರ್ಟ್ ಮಾಡೋಣ ನಾವು. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಫಿಸಿಕ್ಸ್. ಫಿಸಿಕ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಂತಂದರೆ ಲೈಟ್, ದಟ್ ಈಸ್ ಬೆಳಕು. ಅಲ್ಲಿಂದನೇ ತುಂಬ ಕ್ವೆಶನ್ಸ್ ಬರ್ತಾ ಇದೆ. ಪ್ರಿವಿಯಸ್ ಇಯರಿಂದ ಎಲ್ಲ ಕ್ವೆಶನ್ಸು ಚೆಕ್ ಮಾಡಿ ನೋಡಿದಾಗ ತುಂಬ ಕ್ವೆಶನ್ಸ್ ಬಂದಿರೋದು ಲೈಟ್ ಚಾಪ್ಟರಿಂದ ಬಂದಿದೆ. ಲೈಟ್ ಚಾಪ್ಟರ್ ಪ್ಲೀಸ್ ನೋಡ್ಕೊಳ್ಳಿ ಇಲ್ಲಿ, ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ನಾವು ಬೆಳಕು ಲೈಟ್ ಚಾಪ್ಟರ್ ಓದಬೇಕಾದ್ರೆ ಹೇಗೆ ಓದಬೇಕು? ಫಸ್ಟ್ ಇದನ್ನು ಎರಡು ಟೈಪಾಗಿ ಇದನ್ನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಫಸ್ಟ್ ದ ಲೈಟು ಎರಡು ಟೈಪಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂವ್ ಆಗ್ತಿರ್ಬೇಕಾದ್ರೆ ಎರಡು ಟೈಪ್ ಮೂವ್ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಒಂದು ಟೈಪ್ ಯಾವುದು ಅಂತಂದರೆ ಸರಳ ರೇಖೆಯಲ್ಲಿ, ಅಂದರೆ ಸ್ಟ್ರೇಟ್ ಲೈನ್, ಸ್ಟ್ರೇಟ್ ಲೈನಲ್ಲಿ ಮೂವ್ ಆಗುತ್ತೆ, ಅದು ಸರಳ ರೇಖೆಯಲ್ಲಿ ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಹೇಳಿದವರು ಯಾರು ಅಂತಂದರೆ ನ್ಯೂಟನ್ ಹೇಳ್ತಾರೆ. ಇದನ್ನು ಹೇಳಿದವರು ಯಾರು ಹೇಳ್ತಾರೆ ಅಂದರೆ ನ್ಯೂಟನ್ ಹೇಳ್ತಾರೆ. ಓಕೆ, ಹಾಗಿದ್ದರೆ ಬೆಳಕು ವೇವ್ಸಲ್ಲೂ ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ವೇವ್ಸಲ್ಲೂ ಮೂವ್ ಆಗುತ್ತೆ ಅಂದರೆ ಯಾರು ಹೇಳ್ತಾರೆ, ತರಂಗದಲ್ಲೂ ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಯಾರು ಹೇಳ್ತಾರೆ ಅಂದರೆ ಕ್ರಿಶ್ಚಿಯನ್ ಹ್ಯೂಗನ್ ಅಂತ ಬರ್ತಾರೆ. ಕ್ರಿಶ್ಚಿಯನ್ ಹ್ಯೂಗನ್ಸ್ ಅಂತ ಬರ್ತಾರೆ, ಹ್ಯೂಗನ್ಸ್ ಬರ್ತಾರೆ. ಓಕೆ, ಇವ್ರೇನು ಹೇಳ್ತಾರೆ ಅಂದರೆ ಲೈಟು ತರಂಗಗಳಲ್ಲೂ ಮೂವ್ ಆಗುತ್ತೆ, ಅಂದರೆ ವೇವಲ್ಲಿ ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ವೇವ್ ಅಂದರೆ ಈ ಥರ ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ವೇವಲ್ಲಿ ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಇವ್ರೇನು ಮಾಡ್ತಾರಂದರೆ ನ್ಯೂಟನ್ನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಸರಳ ರೇಖೆಯಲ್ಲಿ ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಇದರ ಅಡಿಯಲ್ಲಿ ಬರುವಂಥ ಫಿನಾಮಿನಾನ್ಗಳು ನಾವು ನೋಡ್ಕೋಬೇಕು. ಅದರಿಂದ ತುಂಬ ಕ್ವೆಶನ್ಸ್ ಬರುತ್ತೆ. ಇದರಿಂದ ಬರುವಂಥ ಫಿನಾಮಿನಾಗಳು ಯಾವ್ಯಾವು? ಫಸ್ಟ್ ಒನ್, ರಿಫ್ಲೆಕ್ಷನ್ ವಿಲ್ ಕಮ್. ರಿಫ್ಲೆಕ್ಷನ್ ಅದಕ್ಕೇನಂತ ಕರೀತಾರೆ, ಪ್ರತಿಫಲನ ಅಂತ ಕರೀತಾರೆ, ಪ್ರತಿಫಲನ. ಸೆಕೆಂಡ್ ಒನ್ ರಿಫ್ರ್ಯಾಕ್ಷನ್. ರಿಫ್ರ್ಯಾಕ್ಷನ್ ಅದನ್ನು ವಕ್ರೀಭವನ ಅಂತ ಕರೀತಾರೆ, ವಕ್ರೀಭವನ. ಫೋರ್ತ್ ಥರ್ಡ್ ಒನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅದನ್ನು ಏನಂತ ಕರೀತಾರೆ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರೀತಾರೆ, ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರೀತಾರೆ. ಫೋರ್ತ್ ಒನ್ ಡಿಸ್ಪರ್ಷನ್ ಅಂತ ಕರೀತಾರೆ, ಡಿಸ್ಪರ್ಷನ್ ಅದನ್ನು ಏನಂತ ಕರೀತಾರೆ ಅಂದರೆ ಬಣ್ಣ. ಓಕೆ, ಫಿಫ್ತ್ ಒನ್, ಫಿಫ್ತ್ ಒನ್ ಇಟ್ ಈಸ್ ಸ್ಕ್ಯಾಟರಿಂಗ್. ಸ್ಕ್ಯಾಟರಿಂಗ್ ಇದನ್ನು ಏನಂತ ಕರೀತಾರೆ ಅಂದರೆ ಚದುರುವಿಕೆ ಅಂತ ಕರೀತಾರೆ, ಚದುರುವಿಕೆ. ಇದನ್ನು ಯಾರು ಕೊಟ್ಟರು ಅಂದರೆ ರಾಮನ್. ದಿಸ್ ಇಸ್ ಆಲ್ಸೋ ಕೋಡ್ ಆಸ್ ರಾಮನ್ ಎಫೆಕ್ಟ್, ರಾಮನ್ ಎಫೆಕ್ಟ್. ದಿಸ್ ಇಸ್ ಆಲ್ಸೋ ಕೋಡ್ ಆಸ್ ರಾಮನ್ ಎಫೆಕ್ಟ್. ಇವಿಷ್ಟು ನಿಮಗೆ ಇಂಪಾರ್ಟೆಂಟು. ಇದರಿಂದ ಯಾವ್ಯಾವ ಅಪ್ಲಿಕೇಶನ್ ಬರುತ್ತೆ, ಯಾವ್ಯಾವ ಅನ್ವಯ ಬರುತ್ತೆ ಅದನ್ನು ನಾವು ನೋಡ್ತಾ ಹೋಗೋಣ. ಅದರಿಂದ ತುಂಬ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಇದರಿಂದ ಕಾನ್ಸೆಪ್ಟ್ಸ್ ಯಾವುದೂ ಕೇಳಲ್ಲ, ಕಾನ್ಸೆಪ್ಟ್ಸ್ ನೀವು ಆಲ್ರೆಡಿ ಓದ್ಕೊಂಡಿರ್ತೀರ, ಬಟ್ ಯಾವುದರಿಂದ ಯಾವುದು ಅನ್ವಯ ಆಗುತ್ತೆ ಅಂದರೆ ಅಪ್ಲಿಕೇಶನ್ಸ್ ಯಾವ್ದು ಬರುತ್ತೆ, ಎಕ್ಸಾಂಪಲ್ಸ್ ಯಾವುದು ಬರುತ್ತೆ, ಅಲ್ಲಿಂದ ಕ್ವೆಶನ್ಸ್ ಬರುತ್ತೆ, ಅದು ನಿಮಗೆ ತುಂಬ ಇಂಪಾರ್ಟೆಂಟು. ಆ ಕ್ವೆಶನನ್ನು ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಬರೋದು ಇಂಪಾರ್ಟೆಂಟ್ ಒಂದು ಯಾವುದು ಅಂತಂದರೆ ಇಂಟರ್ಫರೆನ್ಸ್ ಅಂತ ಬರುತ್ತೆ. ಇಂಟರ್ಫರೆನ್ಸ್, ಇಂಟರ್ಫರೆನ್ಸ್ ಕನ್ನಡದಲ್ಲಿ ಅದನ್ನ ವ್ಯತೀಕರಣ ಅಂತ ಕರೀತಾರೆ, ವ್ಯತೀಕರಣ ಅಂತ ಕರೀತಾರೆ. ಓಕೆ, ಇವಿಷ್ಟು ನಿಮಗೆ ಇಂಪಾರ್ಟೆಂಟು. ಇದೇ ಟಾಪಿಕಿಂದ ಈ ಕ್ವೆಶನ್ಸ್ ಬರ್ತಾ ಹೋಗುತ್ತೆ, ಅದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸ್ಕ್ರೀನ್ಶಾಟ್ ಒಂದ್ಸಲಿ ತೊಗೊಂಡ್ಬಿಡಿ. ಓಕೆ, ಸೊ ನಾವು ಒಂದೊಂದಾಗಿ ಎಫೆಕ್ಟನ್ನು ನೋಡ್ತಾ ಹೋಗೋಣ. ಫಸ್ಟು ರಿಫ್ಲೆಕ್ಷನ್ ಬರೋಣ. ರಿಫ್ಲೆಕ್ಷನ್, ಈ ರಿಫ್ಲೆಕ್ಷನ್, ರಿಫ್ಲೆಕ್ಷನ್ನ ಸ್ಟಡಿ ಮಾಡಿರ್ತಾರೆ ನೀವು. ವಾಟ್ ಈಸ್ ದ್ಯಾಟ್? ಯಾವುದೇ ಒಂದು ಸರ್ಫೇಸ್ ಮೇಲೆ ಲೈಟ್ ರೇಸ್ ಬಿದ್ದರೆ ವಾಪಸ್ ಅದೇ ಸೇಮ್ ಮೀಡಿಯಾಕ್ಕೆ ಹೋಗೋದನ್ನು ಏನಂತ ಕರಿತೀವಿ ನಾವು? ರಿಫ್ಲೆಕ್ಷನ್ ಅಂತ ಕರಿತೀವಿ. ಬಟ್ ಈಗ ಇದು ಕ್ವೆಶನಲ್ಲಿ ಬರಲ್ಲ, ಕ್ವೆಶನಲ್ಲಿ ಬರೋದು ಅನ್ವಯಗಳು ಅಥವಾ ಅಪ್ಲಿಕೇಶನ್ಸ್ ಬರುತ್ತೆ. ಒಂದೊಂದಾಗಿ ಅಪ್ಲಿಕೇಶನ್ಸ್ ನೋಡ್ತಾ ಹೋಗೋಣ. ಇದರಲ್ಲಿ ರಿಫ್ಲೆಕ್ಷನಲ್ಲಿ, ರಿಫ್ಲೆಕ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಮಿರರ್, ಮಿರರ್ಸ್. ಆ ಮಿರರ್ಸಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ಕಾನ್ಕೇವ್ ಮಿರರ್,
ಒಂದು ಕಾನ್ಕೇವ್ ಮಿರರ್ ಅನದರ್ ಒನ್ ಕಾನ್ವೆಕ್ಸ್ ಮಿರರ್ ಕಾನ್ವೆಕ್ಸ್ ಮಿರರ್ ಇದನ್ನು ಕಾನ್ಕೇವ್ ಮಿರರ್ ಆ್ಯಂಡ್ ಅನದರ್ ಒನ್ ಈಸ್ ಕಾನ್ವೆಕ್ಸ್ ಮಿರರ್ ಕಾನ್ಕೇವ್ ಮಿರರ್ ಈಸ್ ಆಲ್ಸೋ ಕಾಲ್ಡ್ಸ್ ನಿಮ್ಮನ ಇದನ್ನು ಕನ್ನಡದಲ್ಲಿ ನಿಮ್ಮನ ದರ್ಪಣ ಅಂತ ಕರೀತಾರೆ ಇದನ್ನು ಪೀನ ದರ್ಪಣ ಅಂತ ಕರೀತಾರೆ ಹಾಗಿದ್ರೆ ಇದರ ಅಪ್ಲಿಕೇಶನ್ಸ್ ಏನು ಅದು ಕ್ವೆಶ್ಚನ್ಗೆ ಬರುತ್ತೆ ಅದು ಎಕ್ಸಾಮಿಗೆ ಬರೋದು ಸೊ ಅಪ್ಲಿಕೇಶನ್ಸು ಕಾನ್ಕೇವ್ ಮಿರರ್ ಅಪ್ಲಿಕೇಶನ್ಸ್ ಏನೇನು ಅಂದರೆ ಫಸ್ಟು ಇದನ್ನು ಅಪ್ತಾಲ್ಮೋಸ್ಕೋಪಲ್ಲಿ ಯೂಸ್ ಮಾಡ್ತಾರೆ ಅಪ್ತಾಲ್ಮೋಸ್ಕೋಪ್ ಅಪ್ತಾಲ್ಮೋಸ್ಕೋಪ್ ಅಂತಂದರೆ ಡೆಂಟಿಸ್ಟ್ ಯೂಸ್ ಮಾಡುವಂಥದ್ದು ಒಂದು ಸಲಕರಣೆ ಮೆಡಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಕರೀತಾರೆ ಅಪ್ತಾಲ್ಮೋಸ್ಕೋಪ್ ಇದನ್ನು ಡೆಂಟಿಸ್ಟ್ ಯೂಸ್ ಮಾಡ್ತಾ ಇರ್ತಾರೆ ಓಕೆ ದ ಸೆಕೆಂಡ್ ಒನ್ ಇದನ್ನು ಭೂತ ಕನ್ನಡಿ ಅಂತ ಕರೀತಾರೆ ಭೂತ ಕನ್ನಡಿ ಕಾನ್ಕೇವ್ ಮಿರರ್ ಮತ್ತೆ ಎಲ್ಲ ಯೂಸ್ ಮಾಡ್ತಾರಂದರೆ ಕಾನ್ಕೇವ್ ಮಿರರ್ ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರಂದರೆ ಇದನ್ನು ವೆಹಿಕಲ್ಸ್ ಹೆಡ್ಲೈಟಲ್ಲಿ ಯೂಸ್ ಮಾಡ್ತಾರೆ ವೆಹಿಕಲ್ಸ್ ಹೆಡ್ಲೈಟ್ ವೆಹಿಕಲ್ಸ್ ಹೆಡ್ಲೈಟ್ ಓಕೆ ವೆಹಿಕಲ್ಸ್ ಹೆಡ್ಲೈಟಲ್ಲಿ ಮತ್ತು ಇದರ ಮತ್ತೊಂದು ಅಪ್ಲಿಕೇಶನ್ ಯಾವುದು ಅಂತಂದರೆ ಟಾರ್ಚ್ ಲೈಟ್ ಟಾರ್ಚ್ ಲೈಟ್ ಸೊ ದೀಸ್ ಆರ್ ದಿ ಅಪ್ಲಿಕೇಶನ್ಸ್ ಇನ್ನೂ ಒಂದು ಅಪ್ಲಿಕೇಶನ್ ಇದೆ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಯಾವುದು ಅಂತಂದರೆ ಸೋಲಾರ್ ಕುಕ್ಕರ್ ಅಂತ ಬರುತ್ತೆ ಸೋಲಾರ್ ಕುಕ್ಕರ್ ಸೋಲಾರ್ ಕುಕ್ಕರ್ ಸೊ ದೀಸ್ ಆಲ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಕಾನ್ಕೇವ್ ಮಿರರ್ ಆ್ಯಂಡ್ ದಿ ವಿಲ್ ಬಿ ಆಸ್ಟ್ ಇನ್ ಕ್ವಶನ್ಸ್ ಈ ಥರ ಕ್ವಶನ್ಸ್ ಬರ್ತಾ ಹೋಗುತ್ತೆ ಭೂತಗನ್ನಡಿಯಲ್ಲಿ ಅಂದರೆ ಯಾವ ಮಿರರು ಅಂತ ಕೇಳ್ತಾರೆ ಮತ್ತು ಸೋಲಾರ್ ಕುಕ್ಕರಲ್ಲಿ ಯೂಸ್ ಮಾಡುವಂಥ ಮಿರರ್ ಯಾವುದು ಅಂತ ಕೇಳ್ತಾರೆ ಸೊ ದ್ಯಾಟ್ ಈಸ್ ಕಾನ್ಕೇವ್ ಮಿರರ್ ಕನ್ನಡದಲ್ಲಿ ಅದನ್ನ ನಿಮ್ಮ ದರ್ಪಣ ಅಂತ ಕರೀತಾರೆ ಕಾನ್ವೆಕ್ಸ್ ಮಿರರ್ ಕಾನ್ವೆಕ್ಸ್ ಮಿರರ್ದು ಅಪ್ಲಿಕೇಶನ್ಸ್ ಯಾವುದು ನೋಡ್ಕೊಳ್ಳಿ ಪ್ಲೀಸ್ ನೋಡ್ಕೊಳ್ಳಿ ಒಂದೇ ಒಂದು ಅಪ್ಲಿಕೇಶನ್ ಇರೋದು ಅದು ಯಾವುದು ಅಂತಂದರೆ ರೇರ್ ವ್ಯೂ ಮಿರರ್ ಆಫ್ ರೇರ್ ವ್ಯೂ ಮಿರರ್ ಆಫ್ ವೆಹಿಕಲ್ ರೇರ್ ವ್ಯೂ ಮಿರರ್ ಆಫ್ ವೆಹಿಕಲ್ ವಾಹನಗಳಲ್ಲಿ ಹಿನ್ನೋಟ ದರ್ಪಣ ಆಗಿ ಯೂಸ್ ಮಾಡ್ತಾರೆ ಇದನ್ನು ವಾಹನಗಳಲ್ಲಿ ಹಿನ್ನೋಟ ದರ್ಪಣ ಆಗಿ ಯೂಸ್ ಮಾಡ್ತಾರೆ ಇದು ಒಂದೇ ಅಪ್ಲಿಕೇಶನು ಕಾನ್ವೆಕ್ಸ್ ಮಿರರ್ದು ಇರೋದು ಇದನ್ನೇ ಎಷ್ಟು ಸಲ ಕ್ವಶನಲ್ಲಿ ಬಂದಿರುತ್ತೆ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಮಿರರ್ ಈಸ್ ಯೂಸ್ಡ್ ಆ್ಯಸ್ ಎ ರೇರ್ ವ್ಯೂ ಮಿರರ್ ಆಫ್ ವೆಹಿಕಲ್ಸ್ ದಟ್ ಈಸ್ ಕಾನ್ವೆಕ್ಸ್ ಮಿರರ್ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಯಾವುದನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದರು ಸೊ ದ್ಯಾಟ್ ವಾಸ್ ಪೀನ ದರ್ಪಣ ಅದು ಪೀನ ದರ್ಪಣ ಇಲ್ಲಿ ಇನ್ನೊಂದಿದೆ ಸೊ ದೀಸ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಕಾನ್ಕೇವ್ ಮಿರರ್ ದೀಸ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಕಾನ್ಕೇವ್ ಮಿರರ್ ಆ್ಯಂಡ್ ದೀಸ್ ಆರ್ ದಿ ಅಪ್ಲಿಕೇಶನ್ ಆಫ್ ಕಾನ್ವೆಕ್ಸ್ ಮಿರರ್ಸ್ ಸೊ ಈ ಥರ ನೀವು ಸ್ಟಡಿ ಮಾಡ್ತಾ ಹೋಗಬೇಕು ಇದೇ ಕ್ವಶನ್ಸಲ್ಲಿ ಬರೋದು ಓಕೆ ಸೊ ಇದಾದಮೇಲೆ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಇನ್ ರಿಫ್ಲೆಕ್ಷನ್ ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಇನ್ ರಿಫ್ಲೆಕ್ಷನ್ ಆ್ಯಂಡ್ ಅನದರ್ ಒನ್ ನೆಕ್ಸ್ಟ್ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಎಫೆಕ್ಟ್ ದಟ್ ಈಸ್ ರಿಫ್ರಾಕ್ಷನ್ ದಟ್ ಈಸ್ ರಿಫ್ರಾಕ್ಷನ್ ಪ್ಲೀಸ್ ಟೇಕ್ ಔನ್ ದಿಸ್ ಟೇಕ್ ಔಟ್ ದಿಸ್ ಸ್ಕ್ರೀನ್ಶಾಟ್ ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ ಫಾರ್ ಯುವರ್ ಲಾಸ್ಟ್ ಮೂಮೆಂಟ್ ರಿವಿಷನ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಎಫೆಕ್ಟ್ ದಟ್ ಈಸ್ ರಿಫ್ರಾಕ್ಷನ್ ದಟ್ ಈಸ್ ರಿಫ್ರಾಕ್ಷನ್ ರಿಫ್ರಾಕ್ಷನ್ ಅಂತಂದರೆ ಯಾವುದೇ ಲೈಟು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಟ್ರಾವೆಲ್ ಆಗಬೇಕಾದ್ರೆ ಏನಾಗುತ್ತೆ ಇಟ್ ವಿಲ್ ಬೆಂಡ್ ಫ್ರಾಮ್ ಇಟ್ಸ್ ಪಾತ್ ಇಟ್ ವಿಲ್ ಬೆಂಡ್ ಫ್ರಾಮ್ ಇಟ್ಸ್ ಪಾತ್ ದ್ಯಾಟ್ ಟೈಪ್ ಆಫ್ ರಿಯಾಕ್ಷನ್ ದ್ಯಾಟ್ ಟೈಪ್ ಆಫ್ ಫಿನಾಮಿನಾ ಇಸ್ ಕಾಲ್ಡ್ ಅಸ್ ರಿಫ್ರಾಕ್ಷನ್ ದ್ಯಾಟ್ ಟೈಪ್ ಆಫ್ ಫಿನಾಮಿನಾ ಇಸ್ ಕಾಲ್ಡ್ ಅಸ್ ರಿಫ್ರಾಕ್ಷನ್ ಆ್ಯಂಡ್ ಹಿಯರ್ ಇಟ್ ಈಸ್ ಆ್ಯಂಗಲ್ ಆಫ್ ದ್ಯಾಟ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆ್ಯಂಡ್ ಹಿಯರ್ ಇಟ್ ಈಸ್ ಕಾಲ್ಡ್ ಅಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ಆ್ಯಂಡ್ ಆಸ್ ವೆಲ್ ಅಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇದರಿಂದ ಇಂಪಾರ್ಟೆಂಟ್ ಏನಂತಂದರೆ ಒಂದು ಲಾ ಬರುತ್ತೆ ವಾಟ್ ಇಸ್ ದಟ್ ಲಾ ಸ್ನೆಲ್ಸ್ ಲಾ ಅಂತ ಬರುತ್ತೆ ಸ್ನೆಲ್ಸ್ ಲಾ ಸ್ನೆಲ್ಸ್ ಲಾ ದಿಸ್ ಈಸ್ ಇಂಪಾರ್ಟೆಂಟ್ ಸ್ನೆಲ್ಸ್ ಲಾ ಅಂತಂದರೆ ಏನು ಸ್ನೆಲ್ಸ್ ನಿಯಮ ಅಂತ ಕರೀತಾರೆ ಇದು ಸ್ನೆಲ್ಸ್ ನಿಯಮ ಇದು ಇಂಪಾರ್ಟೆಂಟ್ ಏನಂತಂದರೆ ಸ್ನೆಲ್ಸ್ ಲಾ ಏನು ಹೇಳುತ್ತಂದರೆ ಯಾವಾಗಲೂ ಸೈನ್ ಐ ಬೈ ಸೈನ್ ಆರ್ ಈಸ್ ಆಲ್ವೇಸ್ ಕಾನ್ಸ್ಟಂಟ್ ಈಸ್ ಆಲ್ವೇಸ್ ಕಾನ್ಸ್ಟಂಟ್ ಈ ಇದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ಕ್ವಶನ್ ಏನು ಬಂದಿತ್ತು ಅಂದರೆ ಪ್ರಿವಿಯಸ್ ಫೆಬ್ರವರಿಯಲ್ಲಿ ನಡೆದಂಥ ಫೋರೆನ್ಸಿಕ್ ಲ್ಯಾಬೊರೇಟ್ರೀಸ್ ಅದರಲ್ಲಿ ಕ್ವಶನ್ ಏನು ಬಂದಿತ್ತು ಅಂದರೆ ಸ್ನೆಲ್ಸ್ ನಿಯಮವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಬಂದಿತ್ತು ದಟ್ ಈಸ್ ಇಟ್ ಈಸ್ ರಿಲೇಟೆಡ್ ಟು ರಿಫ್ರಾಕ್ಷನ್ ಸ್ನೆಲ್ಸ್ ಲಾ ಈಸ್ ರಿಲೇಟೆಡ್ ಟು ರಿಫ್ಲಾಕ್ಷನ್ ದಟ್ ಈಸ್ ಓನ್ಲಿ ಇಂಪಾರ್ಟೆಂಟ್ ಅಂದರೆ ದಿಸ್ ದೆನ್ ದ ಅಪ್ಲಿಕೇಶನ್ ಆಫ್ ದೀಸ್ ಥಿಂಗ್ಸ್ ಅಪ್ಲಿಕೇಶನ್ಸ್ ದ ಫಸ್ಟ್ ಅಪ್ಲಿಕೇಶನ್ ಈಸ್ ದಟ್ ಈಸ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಅಂದರೆ ನಕ್ಷತ್ರಗಳು ಹೊಳೆಯೋದು ರಿಫ್ರಾಕ್ಷನ್ ಮೇಲೆ ಹೊಳೆಯುತ್ತೆ ನಕ್ಷತ್ರಗಳ ಹೊಳೆಯುವಿಕೆ ನಕ್ಷತ್ರಗಳ ಹೊಳೆಯುವಿಕೆ ರಿಫ್ರಾಕ್ಷನ್ ಮೇಲೆ ಹೊಳೆಯುತ್ತೆ ಓಕೆ ಇಟ್ ಈಸ್ ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಈಸ್ ಬೇಸ್ಡ್ ಆನ್ ದಿ ರಿಫ್ರಾಕ್ಷನ್ ಆಫ್ ಲೈಟ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಈಸ್ ಬೇಸ್ಡ್ ಆನ್ ದಿ ರಿಫ್ಲೆಕ್ಷನ್ ಆಫ್ ಲೈಟ್ ಆ್ಯಂಡ್ ಒನ್ ಮೋರ್ ದ ಸೆಕೆಂಡ್ ಒನ್ ಅರ್ಲಿ ಸನ್ರೈಸ್ ಆ್ಯಂಡ್ ಅರ್ಲಿ ಸನ್ಸೆಟ್ ಅರ್ಲಿ ಸನ್ರೈಸ್ ಆ್ಯಂಡ್ ಅರ್ಲಿ ಸನ್ಸೆಟ್ ಅರ್ಲಿ ಸನ್ಸೆಟ್
ದೀಸ್ ಆಲ್ ವರ್ಕ್ಸ್ ಬೇಸ್ಡ್ ಆನ್ ರಿಫ್ರಾಕ್ಷನ್ ಆಫ್ ಲೈಟ್. ಇದೆರಡೂ ಇಂಪಾರ್ಟೆಂಟ್ ಎಫೆಕ್ಟ್. ಸೊ ಹಾಗಿದ್ರೆ ಏನು ಅರ್ಲಿ ಸನ್ರೈಸ್ ಅರ್ಲಿ ಸನ್ಸೆಟ್ ಅಂದರೆ, ಇವಾಗ ಅರ್ತ್ ಇರುತ್ತೆ, ಇವಾಗ ಸನ್ರೈಸ್ ಇನ್ನೂ ಆಗಿಲ್ಲ, ಎಕ್ಸಾಕ್ಟ್ ಟೈಮಲ್ಲಿ ಸನ್ರೈಸ್ ಆಗಿಲ್ಲ, ಸೂರ್ಯ ಸೂರ್ಯೋದಯ ಆಗಿಲ್ಲ. ಅವಾಗ ಏನನ್ಸುತ್ತೆ ನಮಗೆ, ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್ ವಾಟ್ ವಿಲ್ ಫೀಲ್, ಆಲ್ರೆಡಿ ಸನ್ ಹ್ಯಾಸ್ ರೈಸನ್ ಅಂತ ಅನಿಸುತ್ತೆ, ಬಟ್ ಎಕ್ಸಾಕ್ಟಾಗಿ ಸನ್ರೈಸ್ ಆಗಿರಲ್ಲ ಇನ್ನು. ದೆನ್ ಒನ್ ಮೋರ್ ಥಿಂಗ್, ಸನ್ಸೆಟ್, ಇನ್ನೂ ಸನ್ಸೆಟ್ ಕರೆಕ್ಟಾಗಿ ಆಗಿರಲ್ಲ, ಬಟ್ ಅದೇನಾಗುತ್ತೆ ಡ್ಯೂ ಟು ದಿಸ್ ರಿಫ್ರಾಕ್ಷನ್ ವಾಟ್ ವಿಲ್ ಫೀಲ್ ಆಲ್ರೆಡಿ ಸನ್ ಹ್ಯಾಸ್ ಸನ್ಸೆಟ್ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಅಸ್ ಸ್ನ್ಯಾ, ದ್ಯಾಟ್ ಈಸ್ ವರ್ಕ್ಸ್ ಬೇಸ್ಡ್ ಆನ್ ದಿ ರಿಫ್ರಾಕ್ಷನ್ ಆಫ್ ಲೈಟ್. ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ದಿ ರಿಫ್ಲೆಕ್ಷನ್ ಆಫ್ ಲೈಟ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಆಲ್ರೆಡಿ ದೇ ಹಾಸ್ಟ್ ಮೆನಿ ಟೈಮ್ಸ್ ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ವರ್ಕ್ಸ್ ಆನ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್. ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ವರ್ಕ್ಸ್ ಆನ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್, ದ್ಯಾಟ್ ಈಸ್ ಬೇಸ್ಡ್ ಆನ್ ರಿಫ್ರಾಕ್ಷನ್. ಇದು ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ವೆದರ್ ಇಟ್ ಇಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನದ ಮೇಲೆ ವರ್ಕ್ ಆಗುತ್ತಾ ಅಥವಾ ರಿಫ್ರಾಕ್ಷನ್ ಅದ ಮೇಲೆ ವರ್ಕ್ ಆಗುತ್ತಾ ಅಂತ. ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ, ಆ ಕನ್ಫ್ಯೂಷನ್ ದೂರ ಮಾಡಲಿಕ್ಕೇ ಈ ಸೀರೀಸ್ನ ನಾವು ತೊಗೊಂಬಂದಿರೋದು. ಓಕೆ, ದಿಸ್ ಇಸ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಇಸ್ ಬೇಸ್ಡ್ ಆನ್ ದಿ ರಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ಸೊ ದೀಸ್ ಆರ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ರಿಫ್ರಾಕ್ಷನ್ ಲೈಫ್, ರಿಫ್ರಾಕ್ಷನ್ ಆಫ್ ಲೈಟ್. ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಎಫೆಕ್ಟ್, ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಒಟ್ಟು ಆಂತರಿಕ ಪ್ರತಿಫಲನ. ಓಕೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಲ್ಲೇನಾಗತ್ತಂದರೆ ಯಾವುದೇ ಒಂದು ಲೈಟು ಸಾಂದ್ರ ಮೀಡಿಯಮದಿಂದ ವಿರಳ ಮೀಡಿಯಮ್ಗೆ ಹೋಗಬೇಕಾದ್ರೆ, ಪಾಸ್ ಆಗಬೇಕಾದ್ರೆ, ಡ್ಯೂ ಟು ದಿಸ್ ಎಫೆಕ್ಟ್ ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್ ಟು ಇಟ್ಸ್ ಸೇಮ್ ಮೀಡಿಯಮ್. ದ್ಯಾಟ್ ಮೀನ್ಸ್ ವೆನ್ ಎವರ್ ದಿ ಲೈಟ್ ರೇಸ್ ಆರ್ ಮೂವಿಂಗ್ ಫ್ರಾಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್, ವೆನ್ ಎವರ್ ಇಟ್ ಇಸ್ ಮೂವಿಂಗ್ ಫ್ರಾಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್, ವಾಟ್ ವಿಲ್ ಹ್ಯಾಪನ್, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದ್ಯಾನ್ ದಿ ಕ್ರಿಟಿಕಲ್ ಆ್ಯಂಗಲ್. ಕ್ರಿಟಿಕಲ್ ಆ್ಯಂಗಲ್ಕಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ, ದ ಸೇಮ್ ರೇ ಆಫ್ ಲೈಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಡೆನ್ಸರ್ ಮೀಡಿಯಮ್, ಅದೇ ಸಾಂದ್ರ ಮಾಧ್ಯಮಕ್ಕೆ ವಾಪಸ್ ಬರುತ್ತೆ. ಇದನ್ನು ಏನಂತ ಕರಿತೀವಿ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಇದರ ಅಪ್ಲಿಕೇಶನ್ಸು ನಿಮಗೆ ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್, ಇದನ್ನೆಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂದರೆ, ಫಸ್ಟ್ ಒನ್ ಡೈಮಂಡ್ ಸ್ಪಾರ್ಕ್ಲಿಂಗ್ ಅಂದರೆ ಡೈಮಂಡ್ ಹೊಳೆಯೋದು, ಇಟ್ ಈಸ್ ಬೇಸ್ಡ್ ಆನ್ ದಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ದ ಡೈಮಂಡ್ ಸ್ಪಾರ್ಕ್ಲಿಂಗ್ ಈಸ್ ಬೇಸ್ಡ್ ಆನ್ ದಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ದ ಸೆಕೆಂಡ್ ಒನ್, ಇಟ್ ಈಸ್ ಮಿರಾಜ್. ವಾಟ್ ಇಸ್ ದ ಮಿರಾಜ್? ಮಿರಾಜ್ ಅಂತಂದರೆ ಬಿಸಿಲು ಗುದುರೆ ಅಂತ ಕರೀತಾರೆ. ಬಿಸಿಲು ಗುದುರೆ ಕನ್ನಡದಲ್ಲಿ ಅದನ್ನ ಬಿಸಿಲು ಗುದುರೆ ಅಂತ ಕರೀತಾರೆ. ಅಂತಂದರೆ ನೀವು ಸಮ್ಮರ್ ಡೇಸಲ್ಲಿ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ವಿಂಡ್ ಶೀಲ್ಡ್ ತ್ರೂ ನೀವೇನಾದರೂ ರೋಡ್ ನೋಡಿದ್ರೆ ರೋಡಲ್ಲಿ ನಿಮಗೆ ವಾಟರ್ ಬಿದ್ದಾಗೆ ಕಾಣಿಸುತ್ತೆ. ಅದನ್ನು ಏನಂತ ಕರಿತಾರೆ ಅಂದರೆ ಬಿಸಿಲು ಗುದುರೆ ಅಂತ ಕರೀತಾರೆ. ಅದು ಯಾವುದ್ರ ಮೇಲೆ ವರ್ಕ್ ಆಗುತ್ತೆ? ಒಟ್ಟು ಆಂತರಿಕ ಪ್ರತಿಫಲನದ ಮೇಲೆ ವರ್ಕ್ ಆಗುತ್ತೆ. ದ್ಯಾಟ್ ಈಸ್ ವರ್ಕ್ಸ್ ಬೇಸ್ಡ್ ಆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಆ್ಯಂಡ್ ದ ಥರ್ಡ್ ಎಕ್ಸಾಂಪಲ್ ಆಫ್ ದಿಸ್ ಈಸ್ ಆಪ್ಟಿಕಲ್ ಫೈಬರ್. ಇದು ನಿಮಗೆ ತುಂಬ ಇಂಪಾರ್ಟೆಂಟು, ಈಸಿಲಿ ಚಾನ್ಸಸ್ ಇದೆ ಇದ್ರ ಮೇಲೆ ಜಾಸ್ತಿ ಕ್ವಶನ್ ಬರುವಂಥ ಕ್ವಶನ್ ತುಂಬ ಇಂಪಾರ್ಟೆಂಟ್. ದ್ಯಾಟ್ ಈಸ್ ವರ್ಕ್ಸ್ ಬೇಸ್ಡ್ ಆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಎದಕ್ಕೆ ಈ ಕ್ವಶನ್ ಬರ್ಬೋದು ಅಂತಂದರೆ, ರೀಸೆಂಟ್ಲಿ ದೇರ್ ವಾಸ್ ಅ ನ್ಯೂಸ್. ವಾಟ್ ಇಸ್ ಅ ನ್ಯೂಸ್? ಅಂಡಮಾನ್ ನಿಕೋಬಾರ್ನ ಏನು ಮಾಡಿದ್ದಾರೆ, ಭಾರತ್ ನೆಟ್ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. ಅದರಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲ ವಿಲೇಜ್ ಪಂಚಾಯತ್ಗೆ ಇಂಟರ್ನೆಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾವ್ದ್ರ ಥ್ರೂ ಪ್ರೊವೈಡ್ ಮಾಡ್ತಾ ಇದ್ದಾರೆ? ಆಪ್ಟಿಕಲ್ ಫೈಬರ್ ನೆಟ್ವರ್ಕಿಂದ ಏನು ಮಾಡ್ತಿದ್ದಾರೆ, ದೇ ಆರ್ ಗಿವಿಂಗ್ ದಿ ಇಂಟರ್ನೆಟ್ ಟು ದಿ ಆಲ್ ದಿ ಪಂಚಾಯತ್ ಆಫ್ ವಿಲೇಜಸ್. ಹಾಗಿದ್ರೆ ರೀಸೆಂಟಾಗಿ ಏನು ನ್ಯೂಸಲ್ಲಿತ್ತು ಅಂದರೆ, ಚೆನ್ನೈಯಿಂದ ಏನು ಮಾಡಿದ್ದಾರೆ ಅಂದರೆ, ದೇ ಹ್ಯಾವ್ ಕನೆಕ್ಟೆಡ್ ದಿಸ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಟು ದಿ ಅಂಡಮಾನ್ ಆ್ಯಂಡ್ ನಿಕೋಬಾರ್. ಚೆನ್ನೈಯಿಂದ ಆ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂದರೆ ವೈರ್ ಥರ ಇರುತ್ತೆ, ಅದನ್ನು ಏನು ಮಾಡಿದ್ದಾರೆ, ದೇ ಹ್ಯಾವ್ ಕನೆಕ್ಟೆಡ್ ದಿಸ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಟು ದಿಸ್ ಚೆನ್ನೈ, ಸೊ ದ್ಯಾಟ್ ದೇ ಆರ್ ಗಿವಿಂಗ್ ಇಂಟರ್ನೆಟ್ ಟು ದಿ ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರ್ಗೆ ಇಂಟರ್ನೆಟ್ ಕೊಡಲಿಕ್ಕೆ ಸಂಬಂಧಾಗಿ ದೇ ಹ್ಯಾವ್ ಕನೆಕ್ಟೆಡ್ ದಿಸ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್. ದ್ಯಾಟ್ ಇಸ್ ಅ ರೀಸನ್ ಅವ್ನು ಹೈ ಚಾನ್ಸ್ ಇದೆ ಏನಂತಂದರೆ, ಆಪ್ಟಿಕಲ್ ಫೈಬರ್ ಯಾವ್ದು ಮೇಲೆ ವರ್ಕ್ ಆಗುತ್ತೆ ಅಂತ ತುಂಬ ಚಾನ್ಸ್ ಇದೆ. ದ್ಯಾಟ್ ಈಸ್ ಇಟ್ ವರ್ಕ್ಸ್ ಬೇಸ್ಡ್ ಆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ದ್ಯಾಟ್ ಈಸ್ ಒಟ್ಟು ಆಂತರಿಕ ಪ್ರತಿಫಲನದ ಮೇಲೆ ವರ್ಕ್ ಆಗುತ್ತೆ ಆಪ್ಟಿಕಲ್ ಫೈಬರ್. ಇದು ಕೇಳಿಲ್ಲ ಅಂತಂದರೆ ಇದು ರಿಲೇಟೆಡ್ ಆಗಿ ಇದರಲ್ಲಿ ಯಾವುದಾದ್ರೂ ಕೇಳ್ಬೋದು. ದ್ಯಾಟ್ ಈಸ್ ಆಲ್ಸೋ ಚಾನ್ಸ್ ಬಿಕಾಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್, ಇದರಲ್ಲಿ ಕರೆಂಟ್ ಅಫೇರ್ಸ್ ನ್ಯೂಸ್ ಇದೆ, ಅದಕ್ಕೋಸ್ಕರನಾದರೂ ಈ ವಿಲ್ ಆಸ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ ಈಸ್ ಎಂಡೋಸ್ಕೋಪಿ.
ಎಂಡೋಸ್ಕೋಪಿ ಇದು ಮೆಡಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ, ದಟ್ ಇಸ್ ಯೂಸ್ ಮಾಡ್ತಾರೆ ಮೆಡಿಕಲ್ ಇನ್ಸ್ಟ್ರೂಮೆಂಟ್. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಇನ್ಸರ್ಟ್ ದಿಸ್ ಇನ್ಸ್ಟ್ರೂಮೆಂಟ್ ಇನ್ ಟು ಅವರ್ ಮೌತ್ ಆ್ಯಂಡ್ ದೇ ವಿಲ್ ಚೆಕ್ ದಿ ಇಂಟರ್ನಲ್ ಆರ್ಗನ್ಸ್. ಒಳಗಡೆ ಯಾವ್ಯಾವ ಆರ್ಗನ್ಸ್ ಇದೆಯಲ್ಲ ಅದನ್ನು ಚೆಕ್ ಮಾಡಲಿಕ್ಕೆ ದೇ ವಿಲ್ ಯೂಸ್ ದಿಸ್ ಎಂಡೋಸ್ಕೋಪಿ ಆ್ಯಂಡ್ ದಿಸ್ ಆಲ್ಸೋ ವರ್ಕ್ಸ್ ಬೇಸ್ಡ್ ಆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆ್ಯಂಡ್ ದ್ಯಾಟ್ ಈಸ್ ಕನ್ನಡದಲ್ಲಿ ಅದನ್ನ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರೀತಾರೆ. ಇದಿಷ್ಟು ಇಂಪಾರ್ಟೆಂಟ್ ಆ್ಯಂಡ್ ದೇ ವಿಲ್ ಆಸ್ಕ್ ಕ್ವಶನ್ ಬೇಸ್ಡ್ ಆನ್ ದಿಸ್ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಈಸ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೌ ವಿಲ್ ಮೂವ್ ಟು ನೆಕ್ಸ್ಟ್ ಎಫೆಕ್ಟ್, ದ್ಯಾಟ್ ಈಸ್ ಸೊ ಟೇಕ್ ಡೌನ್ ದಿ ಸ್ಕ್ರೀನ್ಶಾಟ್. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಎಫೆಕ್ಟ್ ಆ್ಯಂಡ್ ದ್ಯಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್. ಡಿಸ್ಪರ್ಷನ್ ಆಫ್ ಲೈಟ್, ಈ ಡಿಸ್ಪರ್ಷನ್ ಆಫ್ ಲೈಟ್ ಅಂದರೆ ಏನಂತಂದರೆ ಸಿ, ವೆನ್ ಎವರ್ ದಿ ವೈಟ್ ಲೈಟ್ ಎಂಟರ್ಸ್ ಇನ್ ಟು ದಿ ಪ್ರಿಸಮ್, ವೆನ್ ಎವರ್ ದಿ ವೈಟ್ ಲೈಟ್ ಎಂಟರ್ಸ್ ಇನ್ ಟು ದಿ ಪ್ರಿಸಮ್, ವೈಟ್ ಲೈಟ್ ಏನಾದರೂ ಪ್ರಿಸಮ್ ಒಳಗೆ ಎಂಟರ್ ಆದ ತಕ್ಷಣ ಏನಾಗುತ್ತೆ, ಇಟ್ ವಿಲ್ ಸ್ಪ್ಲಿಟ್ಸ್ ಇನ್ ಟು ಸೆವೆನ್ ಕಲರ್. ಇಟ್ ವಿಲ್ ಸ್ಪ್ಲಿಟ್ಸ್ ಇನ್ ಟು ಸೆವೆನ್ ಕಲರ್, ಸೆವೆನ್ ಕಲರ್ ಆಗಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್, ದಟ್ ಈಸ್ ವಿಬ್ ಗಯಾರ್, ದಟ್ ಈಸ್ ವಿಬ್ ಗಯಾರ್. ದಿಸ್ ಫಿನಾಮಿನ, ಈ ಎಫೆಕ್ಟ್ನ ನಾವೇನಂತ ಕರಿತೀವಿ ಅಂದರೆ ಡಿಸ್ಪರ್ಷನ್ ಅಂತ ಕರಿತೀವಿ. ಓಕೆ, ಇದರಿಂದ ಇಂಪಾರ್ಟೆಂಟ್ ಏನು ನಿಮಗೆ ಕ್ವಶನ್ ಬರ್ಬೋದು, ಕ್ವಶನಲ್ಲಿ ಏನು ಬರ್ಬೋದು ಅಂತಂದರೆ, ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಕಲರ್ಸ್, ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಕಲರ್ಸ್, ದೇ ಆರ್ ಪ್ರೈಮರಿ ಕಲರ್ಸ್, ಸೆಕೆಂಡ್ರಿ ಕಲರ್ಸ್ ಆ್ಯಂಡ್ ಟರ್ಷರಿ, ದಟ್ ಈಸ್ ಕಾಂಪ್ಲಿಮೆಂಟ್ರಿ ಕಲರ್ಸ್. ಪ್ರೈಮರಿ ಕಲರ್ಸ್, ಸೆಕೆಂಡ್ರಿ ಕಲರ್ಸ್ ಆ್ಯಂಡ್ ದಟ್ ಈಸ್ ಕಾಂಪ್ಲಿಮೆಂಟ್ರಿ ಕಲರ್ಸ್. ವಾಟ್ ಇಸ್ ದಿಸ್ ಪ್ರೈಮರಿ ಕಲರ್? ಪ್ರೈಮರಿ ಕಲರಲ್ಲಿ ಮೂರು ಇಂಪಾರ್ಟೆಂಟ್ ಕಲರ್ಸ್ ಬರುತ್ತೆ. ಯಾವುದು ಅಂತಂದರೆ, ದಟ್ ಈಸ್ ಜಿ ಆರ್ ಬಿ, ಜಿ ಆರ್ ಬಿ, ದಟ್ ಈಸ್ ಗ್ರೀನ್, ರೆಡ್ ಆ್ಯಂಡ್ ಬ್ಲೂ, ಗ್ರೀನ್, ರೆಡ್ ಆ್ಯಂಡ್ ಬ್ಲೂ. ಆ್ಯಂಡ್ ಸೆಕೆಂಡ್ರಿ ಕಲರಲ್ಲಿ ಮೂರು ಇಂಪಾರ್ಟೆಂಟ್ ಕಲರ್ಸ್ ಬರುತ್ತೆ, ದಟ್ ಈಸ್ ಸಿಯಾನ್, ಸಿಯಾನ್ ಮ್ಯಾಜೆಂಟಾ ಆ್ಯಂಡ್ ಸಿಯಾನ್ ಮ್ಯಾಜೆಂಟಾ ಆ್ಯಂಡ್ ಯೆಲ್ಲೋ, ಸಿಯಾನ್ ಮ್ಯಾಜೆಂಟಾ ಆ್ಯಂಡ್ ಯೆಲ್ಲೋ. ಕಾಂಪ್ಲಿಮೆಂಟ್ರಿ ಕಲರ್ಸ್ ಅಂದರೆ ಯಾವ ಎರಡು ಕಲರ್ನ ನಾವು ಮಿಕ್ಸ್ ಮಾಡಿದ್ರೆ ವೈಟ್ ಕಲರ್ ಬರುತ್ತಲ್ಲ ಅದನ್ನು ನಾವು ಕಾಂಪ್ಲಿಮೆಂಟ್ರಿ ಕಲರ್ ಅಂತ ಕರಿತೀವಿ. ಯಾವ ಎರಡು ಕಲರ್ನ ಮಿಕ್ಸ್ ಮಾಡಿದ್ರೆ ವೈಟ್ ಕಲರ್ ಬರುತ್ತಲ್ಲ ಅದನ್ನು ನಾವು ಕಾಂಪ್ಲಿಮೆಂಟ್ರಿ ಕಲರ್ ಅಂತ ಕರಿತೀವಿ. ಓಕೆ, ದೆನ್ ಇದನ್ನು ಹೇಗೆ ನೆನ್ಪಿಟ್ಕೋಬೇಕು ಅಂದರೆ, ದೇರ್ ಇಸ್ ಒನ್ ಫಾರ್ಮುಲಾ ಸಿ. ಯಾವಾಗಲೂ ಕಾರ್ನರ್ ಆಫ್ ಟ್ರಯಾಂಗಲ್ಸ್, ಕಾರ್ನರ್ ಆಫ್ ಟ್ರಯಾಂಗಲ್ ಏನು ಮಾಡುತ್ತೆ, ದೇ ವಿಲ್ ರಿಪ್ರೆಸೆಂಟ್ ದಿ ಪ್ರೈಮರಿ ಕಲರ್. ಈ ಪ್ರೈಮರಿ ಕಲರ್ನ ಕಾರ್ನರ್ ಆಫ್ ಟ್ರಯಾಂಗಲ್ನ ನಾವು ಹಾಕ್ತಾ ಹೋಗ್ತೀವಿ. ಸೊ ದಟ್ ಈಸ್ ಜಿ ಆರ್ ಬಿ, ದಟ್ ಜಿ ಆರ್ ಬಿ ತುಪ್ಪ ಅಂತ ನಿಮ್ಗೆ ಗೊತ್ತಿರಬೇಕು, ನೆನ್ಪಿಟ್ಕೊಳ್ಳಿ. ಜಿ ಆರ್ ಬಿ ಅಂದರೆ ಗ್ರೀನು, ರೆಡ್ಡು, ಬ್ಲೂ ಅಂತ. ಓಕೆ, ನೆಕ್ಸ್ಟ್ ಈ ಸೈಡ್ ಆಫ್ ದಿ ಟ್ರಯಾಂಗಲ್ನ ರಿವರ್ಸ್ ಆರ್ಡರಲ್ಲಿ, ರಿವರ್ಸ್ ಆರ್ಡರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ರಿವರ್ಸ್ ಆರ್ಡರಲ್ಲಿ ನಾವು ಏನು ಬರಿತೀವಿ, ಸಿ ಎಂ ಯಡಿಯೂರಪ್ಪ, ಸಿ ಎಂ ಯಡಿಯೂರಪ್ಪ. ಓಕೆ, ಸಿ ಅಂದರೆ ಸಿಯಾನ್, ಸಿಯಾನ್ ಆ್ಯಂಡ್ ಮ್ಯಾಜೆಂಟಾ ಆ್ಯಂಡ್ ಯೆಲ್ಲೋ, ಸಿಯಾನ್ ಮ್ಯಾಜೆಂಟಾ ಆ್ಯಂಡ್ ಯೆಲ್ಲೋ. ಮಧ್ಯದಲ್ಲಿ ಏನು ಬರೀರಿ, ವೈಟ್ ಕಲರ್ ಅಂತ ಬರೀರಿ. ಓಕೆ, ಸೊ ಇವಾಗ ನೋಡ್ಕೊಳ್ಳಿ ಏನಾಗುತ್ತೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ವೆನ್ ಎವರ್ ವಿ ಮಿಕ್ಸ್ ಗ್ರೀನ್ ಆ್ಯಂಡ್ ರೆಡ್, ಗ್ರೀನ್ ಆ್ಯಂಡ್ ರೆಡ್ ಮಿಕ್ಸ್ ಮಾಡಿದಾಗ ಯು ವಿಲ್ ಗೆಟ್ ದಿ ಯೆಲ್ಲೋ ಕಲರ್, ಯು ವಿಲ್ ಗೆಟ್ ದಿ ಯೆಲ್ಲೋ ಕಲರ್. ಓಕೆ, ವೆನ್ ಎವರ್ ಯು ಆರ್ ಮಿಕ್ಸಿಂಗ್ ಗ್ರೀನ್ ಆ್ಯಂಡ್ ಬ್ಲೂ ಕಲರ್, ವೆನ್ ಎವರ್ ಯು ಆರ್ ಮಿಕ್ಸಿಂಗ್ ಗ್ರೀನ್ ಆ್ಯಂಡ್ ಬ್ಲೂ ಕಲರ್, ಯು ವಿಲ್ ಗೆಟ್ ದಿ ಸಿಯಾನ್, ಯು ವಿಲ್ ಗೆಟ್ ದಿ ಸಿಯಾನ್ ಕಲರ್. ಓಕೆ, ವೆನ್ ಎವರ್ ಯು ಆರ್ ಮಿಕ್ಸಿಂಗ್ ಬ್ಲೂ ಆ್ಯಂಡ್ ರೆಡ್ ಕಲರ್, ಯು ವಿಲ್ ಗೆಟ್ ದಿ ಮ್ಯಾಜೆಂಟಾ, ಯು ವಿಲ್ ಗೆಟ್ ದಿ ಮ್ಯಾಜೆಂಟಾ ಕಲರ್. ಓಕೆ, ನೆಕ್ಸ್ಟ್, ಸೊ ದೀಸ್ ಆರ್ ದಿ ಸೆಕೆಂಡ್ರಿ ಕಲರ್ಸ್ ಆ್ಯಂಡ್ ದೀಸ್ ಆರ್ ದಿ ಪ್ರೈಮರಿ ಕಲರ್ಸ್. ಆಲ್ರೆಡಿ ಎಷ್ಟೋ ಸಲ ಕ್ವಶನ್ ಬಂದಿದೆ ಪಿ ಎಸ್ ಐಲಿ ಪ್ರಿವಿಯಸ್ ಇಯರ್. ವಾಟ್ ಇಸ್ ದ ಕ್ವಶನ್? ವಾಟ್ ಆರ್ ದಿ ಪ್ರೈಮರಿ ಕಲರ್ಸ್? ವಾಟ್ ಆರ್ ದಿ ಪ್ರೈಮರಿ ಕಲರ್ಸ್? ದಟ್ ಈಸ್ ಜಿ ಆರ್ ಬಿ. ಇವಾಗ ಅದು ಬಿಟ್ಬಿಟ್ಟು ಹಿ ಮೇ ಆಸ್ಕ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಕಲರ್ ವಿಲ್ ಕಮ್ ಬೈ ಮಿಕ್ಸಿಂಗ್ ಗ್ರೀನ್ ಆ್ಯಂಡ್ ರೆಡ್? ಇಫ್ ಯು ಮಿಕ್ಸ್ ಗ್ರೀನ್ ಆ್ಯಂಡ್ ರೆಡ್, ಯು ವಿಲ್ ಗೆಟ್ ದಿ ಯೆಲ್ಲೋ ಕಲರ್. ಹಾಗಿದ್ರೆ ಕಾಂಪ್ಲಿಮೆಂಟ್ರಿ ಕಲರ್ಸ್ ಅಂದರೆ ಏನು? ಯಾವ ಎರಡು ಕಲರ್ನ ಮಿಕ್ಸ್ ಮಾಡಿದ್ರೆ ವೈಟ್ ಕಲರ್ ಸಿಗುತ್ತಲ್ಲ ಅದಕ್ಕೆ ನಾವು ಕಾಂಪ್ಲಿಮೆಂಟ್ರಿ ಕಲರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸಿ ದಿಸ್ ವಾಟ್ ವಿಲ್ ಹ್ಯಾಪನ್. ಇಫ್ ಯು ಮಿಕ್ಸ್ ದ ಅಪೋಸಿಟ್ ಕಲರ್ಸ್, ಇಫ್ ಯು ಮಿಕ್ಸ್ ದಿ ಅಪೋಸಿಟ್ ಕಲರ್ಸ್, ವಿ ವಿಲ್ ಗೆಟ್ ದಿ ವೈಟ್, ದಟ್ ಈಸ್ ರೆಡ್ ಕಲರ್ ಆಸ್ ವೆಲ್ ಆಸ್ ಸಿಯಾನ್. ಇಫ್ ಯು ಮಿಕ್ಸ್ ರೆಡ್ ಆ್ಯಂಡ್ ಸಿಯಾನ್, ವಿಲ್ ಗೆಟ್ ದಿ ವೈಟ್ ಕಲರ್. ಇಫ್ ಯು ಮಿಕ್ಸ್ ಗ್ರೀನ್ ಆ್ಯಂಡ್ ಮೆಜೆಂಟಾ, ಇಫ್ ಯು ಮಿಕ್ಸ್ ಗ್ರೀನ್ ಆ್ಯಂಡ್ ಮೆಜೆಂಟಾ, ವಿ ವಿಲ್ ಗೆಟ್ ದಿ ವೈಟ್ ಕಲರ್. ಓಕೆ, ಅಗೇನ್ ಇಫ್ ಯು ಮಿಕ್ಸ್ ಯೆಲ್ಲೋ ಆ್ಯಂಡ್ ಬ್ಲೂ ಕಲರ್, ವಿ ವಿಲ್ ಗೆಟ್ ದಿ ವೈಟ್ ಕಲರ್. ಸೊ ದ್ಯಾಟ್ಸ್ ವೈ ದೀಸ್ ಅಪೋಸಿಟ್ ಕಲರ್ಸ್ ಯೆಲ್ಲೋ ಆ್ಯಂಡ್ ಬ್ಲೂ ಆರ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟ್ರಿ ಕಲರ್ಸ್, ಗ್ರೀನ್ ಆ್ಯಂಡ್ ಮೆಜೆಂಟಾ ಆರ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟ್ರಿ ಕಲರ್ಸ್, ಅಗೇನ್ ಸಿಯಾನ್ ಆ್ಯಂಡ್ ರೆಡ್ ಆರ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟ್ರಿ ಕಲರ್ಸ್. ಸೊ ದಿಸ್ ಈಸ್ ಔ ಯು ಕ್ಯಾನ್ ಏಬಲ್ ಟು ರಿಮೆಂಬರ್ ದೀಸ್ ಕಾನ್ಸೆಪ್ಟ್ಸ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯು. ಆಲ್ರೆಡಿ ಎಸ್ಪೆಷಲಿ ದಿಸ್ ಕ್ವಶನ್ ಹ್ಯಾಸ್ ಅರೈಸ್ಡ್. ಓಕೆ, ಸೊ ಟೇಕ್ ಡೌನ್ ದಿಸ್ ಸ್ಕ್ರೀನ್ಶಾಟ್. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ದಟ್ ಈಸ್ ಇದರಲ್ಲೇ ಕಲರ್ಸಲ್ಲಿ ಒಂದು ಪ್ರಿವಿಯಸ್ ಇಯರಲ್ಲಿ ಒಂದು ಕ್ವಶನ್ ಕೇಳಿದರು. ವಾಟ್ ಇಸ್ ದ ಕ್ವಶನ್?
PSL ಬಂದಿತ್ತು ಸೊ ರೆಡ್ ರೋಸ್ ಇರುತ್ತೆ ರೆಡ್ ರೋಸ್ ಆ ರೆಡ್ ರೋಸ್ ಅನ್ನು ಏನಾದರೂ ನೀವು ಒಂದು ಗ್ಲಾಸ್ ಪೇಪರ್ ಇರುತ್ತೆ ಗ್ಲಾಸ್ ಪೇಪರ್ ಆ ಗ್ಲಾಸ್ ಪೇಪರ್ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ರೆಡ್ ಕಲರ್ ಇರುತ್ತೆ ಇಫ್ ಯು ಸೀ ದಿ ರೆಡ್ ರೋಸ್ ಥ್ರೂ ದಿಸ್ ಗ್ಲಾಸ್ ಪೇಪರ್ ವಿಚ್ ಕಲರ್ ವಿಲ್ ಬಿ ದಿ ಕಲರ್ ಆಫ್ ವಿಚ್ ಕಲರ್ ವಿಲ್ ಬಿ ದಿ ಕಲರ್ ಆಫ್ ರೆಡ್ ರೋಸ್ ವಿಚ್ ಕಲರ್ ವಿಲ್ ಬಿ ದಿ ಕಲರ್ ಆಫ್ ರೆಡ್ ರೋಸ್ ಅವಾಗ ಏನಂತ ಹೇಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನೀವು ಸಿ ವೆನ್ ಎವರ್ ದಿಸ್ ಗ್ಲಾಸ್ ಪೇಪರ್ ಈ ಗ್ಲಾಸ್ ಪೇಪರ್ ಏನಾದರೂ ರೆಡ್ ಕಲರು ಇಲ್ಲಿ ಯಾವ ಕಲರ್ ಇರುತ್ತೆ ರೆಡ್ ಕಲರ್ ಇರುತ್ತೆ ಆ ರೆಡ್ ಕಲರ್ ಗ್ಲಾಸ್ ಪೇಪರ್ ಇದು ಇರುತ್ತೆ ಸೇಮ್ ಕಲರ್ ಇದ್ದರೆ ಅಥವಾ ವೈಟ್ ಕಲರ್ ಇದ್ದರೆ ಇಲ್ಲಿ ಯಾವ ಕಲರ್ ಇರುತ್ತಲ್ಲ ರೋಸು ರೆಡ್ ಕಲರ್ ಇರುತ್ತೆ ಅದೇ ಕಲರ್ ರೆಡ್ಡು ಅಥವಾ ವೈಟ್ ಕಲರ್ ಏನಾದರೂ ಇದ್ದರೆ ಯು ವಿಲ್ ಗೆಟ್ ದಿ ಸೇಮ್ ಕಲರ್ ಫಾರ್ ಎಕ್ಸಾಂಪಲ್ ಇಟ್ ಈಸ್ ರೆಡ್ ಕಲರ್ ಇಟ್ ವಿಲ್ ಬಿ ರೆಡ್ ಕಲರ್ ಓನ್ಲಿ ಓಕೆ ದೆನ್ ಇದು ಇಲ್ಲಿ ಯಾವ ಕಲರ್ ಇರುತ್ತಲ್ಲ ಅದು ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಕಲರ್ ಇದ್ದರೆ ಫಾರ್ ಎಕ್ಸಾಂಪಲ್ ಬೇರೆ ಯಾವುದು ಯಾವುದಾದ್ರೂ ಕಲರ್ ಇದೆ ಗ್ರೀನ್ ಆರೆಂಜ್ ರೆಡ್ ಗ್ರೀನ್ ಆರೆಂಜ್ ಬ್ಲೂ ಬೇರೆ ಯಾವುದೇ ಕಲರ್ ಇರಲಿ ಗ್ಲಾಸ್ ಪೇಪರ್ ದೆನ್ ದಿಸ್ ರೆಡ್ ರೆಡ್ ರೋಸ್ ವಿಲ್ ಲುಕ್ ಲೈಕ್ ಬ್ಲ್ಯಾಕ್ ಕಲರ್ ದೆನ್ ಇಟ್ ವಿಲ್ ಲುಕ್ ಲೈಕ್ ಬ್ಲ್ಯಾಕ್ ಕಲರ್ ಕಾನ್ಸೆಪ್ಟ್ ಆಯಿತಾ ಇಲ್ಲಿ ಏನು ಯಾವ ಕಲರ್ ಇರುತ್ತಲ್ಲ ಆ ಗ್ಲಾಸ್ ಪೇಪರ್ ಅದೇ ಕಲರು ಅಥವಾ ವೈಟ್ ಕಲರ್ ಇದ್ದರೆ ಅದೇ ಕಲರ್ ಕಾಣುತ್ತೆ ಅದು ಬಿಟ್ಬಿಟ್ಟು ಬೇರೆ ಕಲರ್ ಏನಾದರೂ ಇತ್ತಂದರೆ ಇಲ್ಲಿ ಯಾವ ಕಲರ್ ಇರುತ್ತೆ ಅದು ಬಿಟ್ಬಿಟ್ಟು ಅದು ಬೇರೆ ಕಲರ್ ಯಾವುದಾದ್ರು ಇತ್ತಂದರೆ ಡೆಫಿನೆಟ್ಲಿ ದ್ಯಾಟ್ ವಿಲ್ ಬಿ ದಿ ಬ್ಲ್ಯಾಕ್ ಕಲರ್ ಕಪ್ಪು ಬಣ್ಣವಾಗಿ ಕಾಣುತ್ತೆ ಸೊ ದಿಸ್ ವಾಸ್ ದಿ ಪ್ರಿವಿಯಸ್ ಇಯರ್ ಕ್ವಶನ್ ಓಕೆ ನೌ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಸ್ಕ್ಯಾಟರಿಂಗ್ 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 ಆಫ್ ಲೈಟ್ ಚದುರುವಿಕೆ ಅಂತ ಕರೀತಾರೆ ಚದುರುವಿಕೆ ಇದನ್ನು ರಾಮನ್ ಅವರು ಕಂಡುಹಿಡಿದರು ಸಿ ವಿ ರಾಮನ್ ದ್ಯಾಟ್ಸ್ ವೈ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಾಮನ್ ಎಫೆಕ್ಟ್ ರಾಮನ್ ಎಫೆಕ್ಟ್ ಇವರೇನು ಹೇಳ್ತಾರೆ ಅಂದರೆ ಅಟ್ಮಾಸ್ಫಿಯರಲ್ಲಿ ಯಾವುದಾದ್ರು ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ ಸ್ಮಾಲ್ ಪಾರ್ಟಿಕಲ್ಸ್ ಸ್ಮಾಲ್ ಪಾರ್ಟಿಕಲ್ಸ್ ವಿಲ್ ಬಿ ದೇರ್ ವೆನ್ ಎವರ್ ದ ಲೈಟ್ ರೇಸ್ ಇನ್ಸಿಡೆಂಟ್ ಆನ್ ದಿಸ್ ಲೈಟ್ ರೇ ಏನಾದರೂ ಇನ್ಸಿಡೆಂಟ್ ಆಯಿತು ಅಂದರೆ ಇಟ್ ವಿಲ್ ಸ್ಪ್ಲಿಟ್ ಇನ್ ಆಲ್ ದಿ ಡೈರೆಕ್ಷನ್ ಇಟ್ ವಿಲ್ ಸ್ಪ್ಲಿಟ್ ಇನ್ ಆಲ್ ದಿ ಡೈರೆಕ್ಷನ್ ಸೊ ದ್ಯಾಟ್ ಈಸ್ ಕಾಲ್ಡ್ ಅಸ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ದ್ಯಾಟ್ ಈಸ್ ಕಾಲ್ಡ್ ಅಸ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ದ್ಯಾಟ್ ಈಸ್ ಚದುರುವಿಕೆ ಬಟ್ ಇದರ ಅಪ್ಲಿಕೇಶನ್ ನಿಮ್ಗೆ ಆಲ್ರೆಡಿ ಕ್ವಶನಲ್ಲಿ ಬಂದಿದೆ ದೋಸ್ ಅಪ್ಲಿಕೇಶನ್ಸ್ ಆರ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಅಪ್ಲಿಕೇಶನ್ಸ್ ವಿಲ್ ಕಮ್ ಇನ್ ಯುವರ್ ಎಕ್ಸಾಮ್ ದ ಫಸ್ಟ್ ಅಪ್ಲಿಕೇಶನ್ ಆಫ್ ದಿಸ್ ಈಸ್ ಅನ್ವಯಗಳು ದ ಫಸ್ಟ್ ಒನ್ ಈಸ್ ದಟ್ ಈಸ್ ಬ್ಲೂ ಕಲರ್ ಆಫ್ ಸ್ಕೈ ಬ್ಲೂ ಕಲರ್ ಆಫ್ ಸ್ಕೈ ಬ್ಲೂ ಕಲರ್ ಆಫ್ ಸ್ಕೈ ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್ ಆ್ಯಂಡ್ ಅನದರ್ ಎಕ್ಸಾಂಪಲ್ ಈಸ್ ಅನದರ್ ಅಪ್ಲಿಕೇಶನ್ ಈಸ್ ಆರೆಂಜ್ ಆರೆಂಜ್ ಆರ್ ರೆಡ್ ಕಲರ್ ಆಫ್ ಸ್ಕೈ ಆರೆಂಜ್ ಆರ್ ರೆಡ್ ಕಲರ್ ಆಫ್ ಸ್ಕೈ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಆಲ್ರೆಡಿ ದೇ ಹ್ಯಾವ್ ಆಸ್ಕ್ ದೀಸ್ ಟೂ ಕ್ವಶನ್ಸ್ ವಾಟ್ ಹಿ ಹ್ಯಾಸ್ ಆಸ್ಕ್ ಬ್ಲೂ ಕಲರ್ ಆಫ್ ಸ್ಕೈ ಈಸ್ ಡ್ಯೂ ಟು ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಫಿನಾಮಿನ ದಟ್ ಈಸ್ ಸ್ಕ್ಯಾಟರಿಂಗ್ ಓಕೆ ಆ್ಯಂಡ್ ಆಲ್ರೆಡಿ ಹಿ ಹ್ಯಾಸ್ ಆಸ್ಕ್ ದಿಸ್ ಆಲ್ಸೋ ಆ್ಯಂಡ್ ದ ಥರ್ಡ್ ಒನ್ ಥರ್ಡ್ ಅಪ್ಲಿಕೇಶನ್ ಈಸ್ ಥರ್ಡ್ ಅಪ್ಲಿಕೇಶನ್ ಈಸ್ ದಟ್ ಈಸ್ ಸ್ಪೇಸ್ ವಾಟ್ ವಿಲ್ ಬಿ ದಿ ಸ್ಪೇಸ್ ಕಲರ್ ನೀವು ಫಾರ್ ಎಕ್ಸಾಂಪಲ್ ಗ್ರಾವಿಟಿ ಮೂವಿ ಏನಾದರೂ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತ ಅಲ್ಲಿ ಓಕೆ ಅಲ್ಲಿ ಯಾವುದು ಡಸ್ಟ್ ಪಾರ್ಟಿಕಲ್ಸ್ ಇರೋದಿಲ್ಲ ಸ್ಪೇಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ವ್ಯಾಕ್ಯೂಮ್ ನಿರ್ವಾತ ಪ್ರದೇಶ ಅಂತ ಕರೀತಾರೆ ಅಲ್ಲಿ ಯಾವುದು ಡಸ್ಟ್ ಪಾರ್ಟಿಕಲ್ಸ್ ಇಲ್ಲದೇ ಇರೋದು ಕಾಣೋದ್ರಿಂದ ಏನಾಗುತ್ತೆ ಸ್ಕ್ಯಾಟರಿಂಗ್ ಆಗೋದೇ ಇಲ್ಲ ಚದುರುವಿಕೆ ಆಗೋದೇ ಇಲ್ಲ ಇದಾಗಲೇ ಇರೋದ್ರಿಂದ ಏನಾಗುತ್ತೆ ದ ಸ್ಪೇಸ್ ಲುಕ್ಸ್ ಲೈಕ್ ಬ್ಲ್ಯಾಕ್ ಕಲರ್ ದ ಸ್ಪೇಸ್ ಲುಕ್ಸ್ ಲೈಕ್ ಬ್ಲ್ಯಾಕ್ ಕಲರ್ ದ ಬ್ಲೂ ಕಲರ್ ಆಫ್ ಸ್ಕೈ ಆರೆಂಜ್ ಆರ್ ರೆಡ್ ಕಲರ್ ಆಫ್ ಸ್ಕೈ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಆ್ಯಂಡ್ ಒನ್ ಮೋರ್ ದಟ್ ಈಸ್ ಸ್ಪೇಸ್ ಲುಕ್ಸ್ ಲೈಕ್ ಬ್ಲ್ಯಾಕ್ ಕಲರ್ ಆಲ್ ದೀಸ್ ವರ್ಕ್ಸ್ ಬೇಸ್ಡ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಆಲ್ ದೀಸ್ ವರ್ಕ್ಸ್ ಬೇಸ್ಡ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಕ್ವಶನಲ್ಲಿ ಇದೇ ಬರೋದು ಆ್ಯಂಡ್ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ಸ್ಕ್ಯಾಟರಿಂಗ್ ಚದುರುವಿಕೆ ಮೇಲೆ ವರ್ಕ್ ಆಗುತ್ತೆ ಸೊ ದೀಸ್ ಆಲ್ ಇಂಪಾರ್ಟೆಂಟ್ ಟೇಕ್ ಡೌನ್ ದಿ ಸ್ಕ್ರೀನ್ಶಾಟ್ ಸೊ ದ್ಯಾಟ್ ವಿಲ್ ಹೆಲ್ಪ್ ಫಾರ್ ಯುವರ್ ರಿವಿಷನ್ ಕ್ವಿಕ್ ರಿವಿಷನ್ ಓಕೆ ನೆಕ್ಸ್ಟ್ ವಿಲ್ ಮೂವ್ ಟು ದಿ ಎಫೆಕ್ಟ್ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ವೀವ್ಸ್ ತರಂಗದ ಮೇಲೆ ವರ್ಕ್ ಆಗುವಂಥ ಎಫೆಕ್ಟ್ಸ್ ಅದರಲ್ಲಿ ಒಂದೇ ಇಂಪಾರ್ಟೆಂಟು ದ್ಯಾಟ್ ಈಸ್ ಇಂಟರ್ಫರೆನ್ಸ್ ಆರ್ ಎಲ್ಸ್ ಇಟ್ ಈಸ್ ಆಲ್ಸೋ ಕನ್ನಡದಲ್ಲಿ ಅಂತ ಕರೀತಾರೆ ವ್ಯತೀಕರಣ ಅಂತ ಕರೀತಾರೆ ಓಕೆ ಇದೇನಂತ ಹೇಳುತ್ತಂದರೆ ವೆನ್ ಎವರ್ ಲೈಟ್ ರೇಸ್ ಆರ್ ಟ್ರಾವೆಲಿಂಗ್ ಇನ್ ದಿ ವೇವ್ಸ್ ವೆನ್ ಎವರ್ ದ ಲೈಟ್ ರೇಸ್ ಆರ್ ಟ್ರಾವೆಲಿಂಗ್ ಇನ್ ದಿ ವೇವ್ಸ್ ದೇ ವಿಲ್ ಇಂಟರ್ಫೇರ್ ದೇ ವಿಲ್ ಮಿಕ್ಸ್ ಟುಗೆದರ್ ಆ್ಯಂಡ್ ದೇ ವಿಲ್ ಫಾರ್ಮ್ ದಿ ಬಿಗ್ಗರ್ ವೇವ್ಸ್
ಆರ್ ಎಲ್ಸ್ ದೇ ವಿಲ್ ಫಾರ್ಮ್ ದಿ ಸ್ಮಾಲರ್ ವೇವ್ಸ್. ತರಂಗ ಆಕಾರದಲ್ಲಿ ಚಲಿಸಬೇಕಾದ್ರೆ ಲೈಟು ಒಂದಕ್ಕೊಂದು ಏನಾಗುತ್ತೆ, ಮಿಕ್ಸ್ ಆಗಿಬಿಟ್ಟು ಈ ಥರ ಫಾರ್ಮ್ ಆಗುತ್ತೆ. ಅದನ್ನು ನಾವು ವ್ಯತಿಕರಣ ಅಂತ ಕರಿತೀವಿ. ಆರ್ ಎಲ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಇಂಟರ್ಫರೆನ್ಸ್. ಎಫ್ ಡಿ ಎಲ್ಲಿ ಕಂಟಿನ್ಯೂಸ್ ಆಗಿ ಕ್ವಶನ್ ಇದ್ರ ಮೇಲೆ ಬಂದಿರೋದು ಏನಂತ ಕ್ವಶನ್ನು, ಅಪ್ಲಿಕೇಶನ್ಸ್ ಆಫ್ ದಿಸ್, ಅಪ್ಲಿಕೇಶನ್ಸ್ ಆಫ್ ದಿಸ್. ದ ಫಸ್ಟ್ ಒನ್ ಒಂದೇ ಒಂದು ಅಪ್ಲಿಕೇಶನು ಯಾವುದಂತಂದರೆ ಸೋಪ್ ಬಬಲು, ಸೋಪ್ ಬಬಲ್, ಸೋಪ್ ಬಬಲ್. ಆರ್ ಎಲ್ಸ್ ದ ಪೆಟ್ರೋಲ್, ಪೆಟ್ರೋಲ್ ಬಬಲ್ ಮೇಲೆ, ಪೆಟ್ರೋಲ್ ಬಬಲ್ ಮೇಲೆ ಕಲರ್ಸ್ ಕಾಣೋದು. ಕಲರ್ಸ್ ಚಿಕ್ಕವರಿದ್ದಾಗ ಆಟ ಆಡ್ತಿದ್ರಿ ನೀವು ಏನು ಅಂತಂದರೆ ಸೋಪ್ನ ಬಬಲ್ನ ಮಾಡಿಬಿಟ್ಟು ಊದ್ ನೋಡ್ತಾ ಇದ್ರಿ. ಆ ಸೋಪ್ ಬಬಲ್ ಮೇಲೆ ಅಬ್ಸರ್ವ್ ಮಾಡಿ ನೋಡಿ, ಒಂದು ಕಲರ್ ಕಾಣುತ್ತೆ, ಸ್ವಲ್ಪ ಒಂದೆರಡು ಕಲರ್ ಕಾಣುತ್ತೆ. ದ್ಯಾಟ್ ಕಲರ್ ಫಾರ್ಮೇಷನ್ ಈಸ್ ಡ್ಯೂ ಟು ದಿ ಇಂಟರ್ಫರೆನ್ಸ್ ಆಫ್ ಲೈಟ್. ದ್ಯಾಟ್ ಫಾರ್ಮೇಷನ್ ಆಫ್ ಕಲರ್ಸ್ ಈಸ್ ಡ್ಯೂ ಟು ದಿ ಇಂಟರ್ಫರೆನ್ಸ್ ಆಫ್ ಲೈಟ್. ಆ್ಯಂಡ್ ಅಗೇನ್ ರೋಡ್ ಮೇಲೆ ಪೆಟ್ರೋಲ್ ಬಿದ್ದಿರುತ್ತೆ, ರೋಡ್ ಮೇಲೆ ಪೆಟ್ರೋಲ್ ಬಿದ್ದಿರುತ್ತೆ, ಆ ಪೆಟ್ರೋಲ್ ಮೇಲುಗಡೆ ಅಬ್ಸರ್ವ್ ಮಾಡಿ ನೋಡಿ ಕಲರ್ಸ್ ಕಾಣ್ತಾ ಇರುತ್ತೆ. ದ್ಯಾಟ್ ಕಲರ್ ಈಸ್ ಡ್ಯೂ ಟು ಇಂಟರ್ಫರೆನ್ಸ್ ಆಫ್ ಲೈಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಕಂಟಿನ್ಯೂಸ್ಲಿ ಇನ್ FDA ದ್ಯಾಟ್ ಇಸ್ 2019 FDA ಆ್ಯಸ್ ವೆಲ್ ಆಸ್ 2021 FDA. ಸೊ ದೀಸ್ ಕ್ವಶನ್ ವಾಸ್ ಆಸ್ಕ್ಡ್. ದೇರ್ ಇಸ್ ಹೈ ಚಾನ್ಸ್ ದ್ಯಾಟ್ ದೀಸ್ ಕ್ವಶನ್ಸ್ ವಿಲ್ ಬಿ ಡೈರೆಕ್ಟ್ಲಿ ಟ್ರಾನ್ಸ್ಫರ್ಡ್ ಫ್ರಾಮ್ FDA ಟು PSI. PSIಗೆ ಬಂದಿರೋ ಚಾನ್ಸು ಇರುತ್ತೆ. ಸೊ ದೀಸ್ ಎಫೆಕ್ಟ್ಸ್ ವರ್ಕ್ಸ್ ಬೇಸ್ಡ್ ಆನ್ ಇಂಟರ್ಫರೆನ್ಸ್ ಆಫ್ ಲೈಟ್. ದೀಸ್ ಎಫೆಕ್ಟ್ಸ್ ವರ್ಕ್ಸ್ ಬೇಸ್ಡ್ ಆನ್ ಇಂಟರ್ಫರೆನ್ಸ್ ಆಫ್ ಲೈಟ್. ಓಕೆ, ಸೊ ಟೇಕ್ ಡೌನ್ ದಿಸ್ ಸ್ಕ್ರೀನ್ಶಾಟ್. ಓಕೆ, ನೌ ಇನ್ ಲೈಟ್ ಚಾಪ್ಟರ್ ಓನ್ಲಿ, ದ್ಯಾಟ್ ಇಸ್ ಬೆಳಕು ಇದೇ ಚಾಪ್ಟ್ರಲ್ಲಿ ಐ ಡಿಫೆಕ್ಟ್ಸ್ ಬರುತ್ತೆ. ಐ ಡಿಫೆಕ್ಟ್ಸ್, ಹ್ಯೂಮನ್ ಐ ಡಿಫೆಕ್ಟ್ಸ್ ಅಂತ ಬರುತ್ತೆ. ಅದರಲ್ಲಿ ಮೂರು ಟೈಪ್ ಡಿಫೆಕ್ಟ್ಸ್ ಬರುತ್ತೆ, ಇಂಪಾರ್ಟೆಂಟ್ ಮೂರು ಟೈಪ್ ಡಿಫೆಕ್ಟ್ಸು. ದ ಫಸ್ಟ್ ಒನ್ ಈಸ್ ಹ್ಯೂಮನ್ ಐ ಡಿಫೆಕ್ಟ್ಸ್. ಐ ಡಿಫೆಕ್ಟ್ಸ್ ದ ಫಸ್ಟ್ ಒನ್ ಇಟ್ ಇಸ್ ಮಯೋಪಿಯಾ. ಮಯೋಪಿಯಾ ಇದನ್ನು ಕನ್ನಡದಲ್ಲಿ ಏನಂತಾರೆ ಅಂದರೆ ಸಮೀಪ ದೃಷ್ಟಿದೋಷ ಅಂತ ಕರೀತಾರೆ. ಸಮೀಪ ದೃಷ್ಟಿದೋಷ ಅಂತ ಕರೀತಾರೆ. ಓಕೆ, ಮಯೋಪಿಯಾ. ಆ್ಯಂಡ್ ಒನ್ ಮೋರ್ ಈಸ್ ದ್ಯಾಟ್ ಈಸ್ ಹೈಪರೋಪಿಯಾ. ಹೈಪರೋಪಿಯಾ ಆರ್ ಎಲ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೈಪರ್ಮೆಟ್ರೋಪಿಯಾ. ಓಕೆ, ಇದನ್ನು ಕನ್ನಡದಲ್ಲಿ ಏನಂತ ಕರೀತಾರೆ, ದೂರ ದೃಷ್ಟಿದೋಷ. ಸಮೀಪ ದೃಷ್ಟಿದೋಷ, ದೂರದೃಷ್ಟಿದೋಷ. ಆ್ಯಂಡ್ ಒನ್ ಮೋರ್ ಈಸ್ ದ್ಯಾಟ್ ಈಸ್ ಪ್ರೆಸ್ ಬಯೋಪಿಯಾ. ಸೊ ದೀಸ್ ಆರ್ ದಿ ತ್ರೀ ಹ್ಯೂಮನ್ ಐ ಡಿಫೆಕ್ಟ್ಸ್ ಕಂಡೀಷನ್ಸ್. ಹಾಗಿದ್ರೆ ಇಲ್ಲಿ ಏನಾಗುತ್ತೆ, ವಾಟ್ ವಿಲ್ ಹ್ಯಾಪನ್ ಇನ್ ದಿಸ್ ಕಂಡೀಷನ್? ಸಮೀಪ ದೃಷ್ಟಿದೋಷ ಅಂತಂದರೆ ತೀರ ಹತ್ತಿರ ಇರೋ ವಸ್ತುವನ್ನು ನಾವು ವಿ ಕ್ಯಾನ್ ಏಬಲ್ ಟು ಅಬ್ಸರ್ವ್ ಕ್ಲಿಯರ್ಲಿ, ವೇರ್ ಆಸ್ ಫಾರ್ ಬೈ ಆಬ್ಜೆಕ್ಟ್ಸ್ ಆರ್ ವಿಸಿಬಲ್ ಬ್ಲರ್ಲಿ. ಹತ್ತಿರದ ವಸ್ತುಗಳು ಚೆನ್ನಾಗಿ ಕಾಣ್ತಾ ಇರುತ್ತೆ, ದೂರದ ವಸ್ತುಗಳು ಏನಾಗುತ್ತೆ, ಬ್ಲರ್ ಆಗಿ ಕಾಣ್ತಾ ಇರುತ್ತೆ. ಆ ಕಂಡೀಷನ್ಗೆ ಏನಂತ ಕರಿತೀವಿ, ಮಯೋಪಿಯಾ ಅಂತ ಕರಿತೀವಿ. ಓಕೆ, ಹಾಗಿದ್ರೆ ಇದನ್ನು ಕರೆಕ್ಟ್ ಮಾಡಲಿಕ್ಕೆ ಯಾವ ಲೆನ್ಸ್ನ ಯೂಸ್ ಮಾಡ್ತೀವಿ, ಯಾವ ಮಸೂರನ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಮಸೂರ ಯಾವ್ದು ಯೂಸ್ ಮಾಡ್ತೀವಿ ಅಂತಂದರೆ, ಇಲ್ಲಿ ನಿಮ್ಮ ಮಸೂರ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ. ದ ಕಾನ್ಕೇವ್ ಲೆನ್ಸ್ ಈಸ್ ಯೂಸ್ ಟು ಟ್ರೀಟ್ ದಿ ಮಯೋಪಿಕ್ ಐ. ಕಾನ್ಕೇವ್ ಲೆನ್ಸ್ ಈಸ್ ಯೂಸ್ ಟು ಟ್ರೀಟ್ ದಿ ಮಯೋಪಿಕ್ ಐ. ದ್ಯಾಟ್ ವಾಸ್ ಆಸ್ಕ್ ಇನ್ ಪ್ರಿವಿಯಸ್ ಕ್ವಶನ್. ಓಕೆ, ಆ್ಯಂಡ್ ಒನ್ ಮೋರ್ ಹಿಯರ್, ದೂರದೃಷ್ಟಿದೋಷ. ಇಲ್ಲೇನಾಗುತ್ತಂದರೆ ಸಿ, ಯಾವುದು ದೂರ ಆಬ್ಜೆಕ್ಟ್ ಇರುತ್ತಲ್ಲ ಅದನ್ನು ನಾವು ಕ್ಲಿಯರಾಗಿ ನೋಡ್ಬೋದು, ಯಾವುದು ಹತ್ತಿರದ ಆಬ್ಜೆಕ್ಟ್ ಇರುತ್ತಲ್ಲ ಅದನ್ನು ನಮಗೆ ಬ್ಲರ್ ಆಗಿ ಕಾಣ್ತಾ ಇರುತ್ತೆ. ಆ ಸಿಚುವೇಶನ್ನ ನಾವೇನಂತ ಕರಿತೀವಿ, ಹೈಪರೋಪಿಯಾ ಅಥವಾ ಹೈಪರ್ಮೆಟ್ರೋಪಿಯಾ ಅಂತ ಕರಿತೀವಿ. ಅಂದರೆ ಸೊ ದ ಆಬ್ಜೆಕ್ಟ್ಸ್ ವಿಚ್ ಆರ್ ಪ್ರೆಸೆಂಟ್ ಆ್ಯಟ್ ದಿ ಫಾರ್ ಬೈ ಆಬ್ಜೆಕ್ಟ್ ದ ಫಾರ್ ಬೈ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ವಿಸಿಬಲ್ ಕ್ಲಿಯರ್ಲಿ ಆ್ಯಂಡ್ ನಿಯರ್ ಬೈ ಆಬ್ಜೆಕ್ಟ್ಸ್ ಆರ್ ವಿಸಿಬಲ್ ಬ್ಲರ್ಲಿ. ದ್ಯಾಟ್ ಸಿಚುವೇಶನ್ ಈಸ್ ಕಾಲ್ಡ್ ಅಸ್ ಹೈಪರೋಪಿಯಾ ಆರ್ ಹೈಪರ್ಮೆಟ್ರೋಪಿಯಾ. ಸೊ ಟು ಟ್ರೀಟ್ ದಿಸ್ ವಾಟ್ ವಿ ವಿಲ್ ಡೂ, ವಿ ವಿಲ್ ಯೂಸ್ ಪೀನ ಮಸೂರ. ಇಟ್ ಈಸ್ ಕಾಲ್ಡ್ ಅಸ್, ಅದನ್ನು ಟ್ರೀಟ್ ಮಾಡಲಿಕ್ಕೆ ನಾವು ಪೀನ ಮಸೂರನ ಯೂಸ್ ಮಾಡ್ತೀವಿ. ಇಂಗ್ಲೀಷ್ನಲ್ಲಿ ಅದನ್ನು ಏನಂತ ಕರೀತಾರೆ, ಕಾನ್ವೆಕ್ಸ್ ಲೆನ್ಸ್ ಅಂತ ಕರೀತಾರೆ. ಕಾನ್ವೆಕ್ಸ್ ಲೆನ್ಸ್ ವಿಲ್ ಬಿ ಲೈಕ್ ದಿಸ್, ಈ ಥರ ಇರುತ್ತೆ ಕಾನ್ವೆಕ್ಸ್ ಲೆನ್ಸ್. ಓಕೆ, ದ್ಯಾಟ್ ಕಾನ್ವೆಕ್ಸ್ ಲೆನ್ಸ್ ಈಸ್ ಯೂಸ್ ಟು ಟ್ರೀಟ್ ದಿ ಹೈಪರೋಪಿಯಾ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಆಲ್ರೆಡಿ ಇನ್ ಪ್ರಿವಿಯಸ್ ಇಯರ್ ಕ್ವಶನ್ ದೇ ಆಸ್ ದಿಸ್. ಸೊ ವಾಟ್ ಇಸ್ ದ ಕ್ವಶನ್, ಟು ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಲೆನ್ಸ್ ಈಸ್ ಯೂಸ್ ಟು ಟ್ರೀಟ್ ದಿ ಹೈಪರೋಪಿಯಾ. ಆ್ಯಂಡ್ ಯು ಶುಡ್ ಆಲ್ಸೋ ನೋ ದಿ ಅನದರ್ ನೇಮ್ ಆಫ್ ದೀಸ್ ಟು. ಅನದರ್ ನೇಮ್ ಆಫ್ ದೀಸ್ ಟು ಈಸ್
The concave lens, another name of concave lens is diverging lens. Diverging lens. Because question ide formal aagta ide. Yenu aagta ide andre, which of the following lens is used for the treating of myopia? Nowadays he is not giving this concave lens. Ee tara kodta illa. He is giving the another name of concave lens, that is diverging lens. You should know this. That is diverging lens. Okay. Next, you should also know the another name of this convex lens, that is called as converging lens. Converging lens. Converging lens. Okay. You should also know that is converging lens. It is used to treat the hyperopia, or else it is hypermetropia. Next, we will come to presbyopia. Tumba age adavarge enagutte ಎರಡೂ ಕರೆಕ್ಟಾಗಿ ಕಾಣ್ತಾ ಇರಲ್ಲ, ಹತ್ತಿರದ ಆಬ್ಜೆಕ್ಟು ಕರೆಕ್ಟಾಗಿ ಕಾಣ್ತಾ ಇರಲ್ಲ, ದೂರದ ಆಬ್ಜೆಕ್ಟು ಕರೆಕ್ಟಾಗಿ ಕಾಣ್ತಾ ಇರಲ್ಲ, ಅಂಥವ್ರಿಗೆ ಟ್ರೀಟ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ಬೌತ್ ದಿ ಲೆನ್ಸಸ್. ಎರಡೂ ಥರದ ಮಸೂರಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಟ್ರೀಟ್ ಮಾಡಲಿಕ್ಕೆ. ಹಾಗಿದ್ರೆ ಅದನ್ನು ಏನಂತ ಕರೀತಾರೆ ಅಂದರೆ ಬೈಫೋಕಲ್ ಲೆನ್ಸ್. ಬೈಫೋಕಲ್ ಲೆನ್ಸ್ ಅಂತ ಕರೀತಾರೆ. ಈ ಬೈಫೋಕಲ್ ಲೆನ್ಸ್ ಹೆಂಗಿರುತ್ತೆ ಗೊತ್ತಾ? ಯು ಮಟ್ ಅಬ್ಸರ್ವ್ ದಿಸ್ ಬೈಫೋಕಲ್ ಲೆನ್ಸ್. ಸೊ ಇಲ್ಲಿ ಏನಿರುತ್ತೆ, ಏಜ್ ಪೀಪಲ್ ಅವ್ರದ್ದು ಸ್ಪೆಕ್ಟಕಲ್ಸ್ ಚೆಕ್ ಮಾಡಿ. ಸೊ ದ್ಯಾಟ್ ವಿಲ್ ಬಿ ಲೈಕ್ ದಿಸ್ ಬಿಕಾಸ್ ಇಟ್ ಈಸ್ ಯೂಸಿಂಗ್ ಬೋತ್ ಒನ್ ಆಸ್ ದಟ್ ಇಸ್ ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಒನ್ ಮೋರ್ ಇಸ್ ಕಾನ್ಕೇವ್ ಲೆನ್ಸ್. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಅಸ್ ಬೈಫೋಕಲ್ ಲೆನ್ಸ್. ಆ್ಯಂಡ್ ಈ ಪಾರ್ಟಲ್ಲಿ ಏನಾಗಿರುತ್ತೆ ಅಂದರೆ ದೇ ವಿಲ್ ಯೂಸ್ ದಿಸ್ ಪಾರ್ಟ್ ಫಾರ್ ಸೀಯಿಂಗ್ ದ ನಿಯರ್ ಬೈ ಆಬ್ಜೆಕ್ಟ್ಸ್. ಏನಾದರೂ ಓದಬೇಕಾದ್ರೆ ದೇ ವಿಲ್ ಯೂಸ್ ದಿಸ್ ಪಾರ್ಟ್. ದೇ ವಿಲ್ ಯೂಸ್ ದಿಸ್ ಪಾರ್ಟ್ ಆ್ಯಂಡ್ ತುಂಬ ದೂರದ ವಸ್ತುಗಳನ್ನ ನೋಡಬೇಕಂದ್ರೆ ದೇ ವಿಲ್ ಯೂಸ್ ದಿಸ್ ಪಾರ್ಟ್. ದೇ ವಿಲ್ ಯೂಸ್ ದಿಸ್ ಪಾರ್ಟ್. ದ್ಯಾಟ್ಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ಬೈಫೋಕಲ್ ಲೆನ್ಸ್. ದ ಕ್ವಶನ್ ವಿಲ್ ಕಮ್ ಫ್ರಮ್ ದೀಸ್ ಥಿಂಗ್ಸ್ ಓನ್ಲಿ. ಓಕೆ, ಅರ್ಥ ಆಯ್ತಾ? ಸೊ ದೀಸ್ ಆರ್ ದಿ ಎಫೆಕ್ಟ್ಸ್ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಇನ್ ಲೈಟ್ ಚಾಪ್ಟರ್ ಆ್ಯಂಡ್ ದ್ಯಾಟ್ ಈಸ್ ಬೆಳಕು ಚಾಪ್ಟರ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಎಲ್ಲ ಕವರ್ ಮಾಡಿಕೊಟ್ಟಿದ್ದೀನಿ ನಾನು. ಓಕೆ, ಸೊ ಟೇಕ್ ಡೌನ್ ದಿ ಸ್ಕ್ರೀನ್ ಶಾಟ್ಸ್. ಓಕೆ, ಸೊ ದ್ಯಾಟ್ ಈಸ್ ಇದು ಬೆಳಕು ಚಾಪ್ಟರಿಂದ ಬರುವಂಥ ಎಲ್ಲ ಕ್ವಶನ್ಸು ಇಲ್ಲಿಂದನೇ ಬರೋದು. ಓಕೆ, ಸೊ ಇದು ನಿಮ್ಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ಗೆ ಮೂವ್ ಆಗೋಣ. ದ್ಯಾಟ್ ಈಸ್ ಇಂಪಾರ್ಟೆಂಟ್ ಚಾಪ್ಟರ್, ಮೋಷನ್. ಮೋಷನ್, ಚಲನೆ. ಇದರಲ್ಲಿ ಏನೇನು ಇಂಪಾರ್ಟೆಂಟು, ಇಂಪಾರ್ಟೆಂಟ್ ಏನೇನಂತಂದರೆ, ದ ಫಸ್ಟ್ ಒನ್, ನ್ಯೂಟನ್ಸ್ ಮೂರು ಲಾಗಳಿದೆ. ನ್ಯೂಟನ್ಸ್ ಚಲನೆಯ ನಿಯಮಗಳು ಅಂತ ಬರುತ್ತೆ. ಒಂದನೇ ನಿಯಮ ನ್ಯೂಟನ್, ಒಂದನೇ ನಿಯಮ ದ ಫಸ್ಟ್ ಲಾ, ಸೆಕೆಂಡ್ ಲಾ ಆ್ಯಂಡ್ ಥರ್ಡ್ ಲಾ ಆ್ಯಂಡ್ ಥರ್ಡ್ ಲಾ. ಓಕೆ, ಫಸ್ಟ್ ಲಾ, ಸೆಕೆಂಡ್ ಲಾ ಆ್ಯಂಡ್ ಥರ್ಡ್ ಲಾ. ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ಸ್ ಸೆಕೆಂಡ್ ಲಾ ಆ್ಯಂಡ್ ನ್ಯೂಟನ್ಸ್ ಥರ್ಡ್ ಲಾ. ಇದನ್ನು ನೀವು ಇನ್ನೊಂದು ಹೆಸರು ನೆನ್ಪಿಟ್ಕೋಬೇಕು. ವಾಟ್ ಇಸ್ ದ ನೇಮ್ ಆಫ್ ದಿಸ್? ದ ಫಸ್ಟ್ ಒನ್ ಈಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲಾ ಆಫ್ ಇನರ್ಷಿಯಾ. ಲಾ ಆಫ್ ಇನರ್ಷಿಯಾ. ಇನರ್ಷಿಯಾ ಅಂದರೆ ಕನ್ನಡದಲ್ಲಿ ಜಡತ್ವ ಅಂತ ಕರೀತಾರೆ. ಜಡತ್ವ. ದಿಸ್ ಇಸ್ ಲಾ ಆಫ್ ಇನರ್ಷಿಯಾ. ದಿಸ್ ಇಸ್ ಲಾ ಆಫ್ ಇನರ್ಷಿಯಾ. ಆ್ಯಂಡ್ ಅನದರ್ ನೇಮ್ ಆಫ್ ದಿಸ್, ದ್ಯಾಟ್ ಈಸ್ ಲಾ ಆಫ್ ಗೆಲಿಲಿಯೋ. ಲಾ ಆಫ್ ಗೆಲಿಲಿಯೋ. ಇದನ್ನು ಕ್ವಶನಲ್ಲಿ ಎಷ್ಟೋ ಸರಿ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ, ದ ವಾಟ್ ಇಸ್ ಎ ಅನದರ್ ನೇಮ್ ಆಫ್ ಫಸ್ಟ್ ಲಾ ಆಫ್ ನ್ಯೂಟನ್ಸ್ ಫಸ್ಟ್ ಲಾ? ದ್ಯಾಟ್ ಈಸ್ ಲಾ ಆಫ್ ಗೆಲಿಲಿಯೋ. ಲಾ ಆಫ್ ಗೆಲಿಲಿಯೋ. ಯು ಶುಡ್ ಆಲ್ಸೋ ನೋ ದಿಸ್. ದ್ಯಾಟ್ ಈಸ್ ಲಾ ಆಫ್ ಗೆಲಿಲಿಯೋ. ಓಕೆ, ಇದರಿಂದ ಕ್ವಶನ್ಸ್ ಏನು ಬರುತ್ತೆ, ಥಿಯರಿಯಿಂದ ಕ್ವಶನ್ಸ್ ಯಾವುದು ಬರಲ್ಲ, ಇದ್ರದ್ದು ಅಪ್ಲಿಕೇಶನ್ ಕ್ವಶನ್ಸ್ ಬರುತ್ತೆ. ಅಪ್ಲಿಕೇಶನ್ಸ್ ಅನ್ವಯಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಅಪ್ಲಿಕೇಶನ್ ಏನಾಗುತ್ತೆ ಅಂದರೆ ಜಡತ್ವದ ಬಗ್ಗೆ ಹೇಳ್ತಾ ಹೋಗುತ್ತೆ. ಫಸ್ಟ್ ಅಪ್ಲಿಕೇಶನ್ ಏನಂತಂದರೆ, ಫಸ್ಟ್ ದ್ಯಾಟ್ ಈಸ್ ರೇಸರ್. ರೇಸರ್ ಅಂದರೆ ಕನ್ಸಿಡರ್ ಉಸೇನ್ ಬೋಲ್ಟ್. ಉಸೇನ್ ಬೋಲ್ಟ್ ಏನು ಮಾಡ್ತಾನೆ ಅಂದರೆ, ಫಸ್ಟು 100 meter ರನ್ ಮಾಡಿದಾದ ತಕ್ಷಣ ಇನ್ನೂ 100 meter ಹಾಗೆ ರನ್ ಮಾಡ್ತಾ ಇರ್ತಾನೆ. ಅಂದರೆ ಸಡನ್ನಾಗಿ ಇವನು ಸ್ಟಾಪ್ ಮಾಡಲ್ಲ. ರೇಸ್ ಮುಗಿದ ತಕ್ಷಣ ಸಡನ್ನಾಗಿ ಸ್ಟಾಪ್ ಮಾಡಲ್ಲ, ಇನ್ನೂ ಸ್ವಲ್ಪ ದೂರ ಹಾಗೆ ಓಡ್ತಾ ಹೋಗ್ತಾನೆ. ದ್ಯಾಟ್ ಈಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಫಸ್ಟ್ ಲಾ. ದ್ಯಾಟ್ ಈಸ್ ಜಡತ್ವ ನಿಯಮದ ಮೇಲೆ ವರ್ಕ್ ಆಗುತ್ತೆ. ಓಕೆ, ನಿಮಗೆಲ್ಲ ಕಾಮನಾಗಿ ಗೊತ್ತಿರೋ ಎಕ್ಸಾಂಪಲ್ ಅಂತಂದರೆ ಬಸ್. ಬಸ್ ಸಡನ್ನಾಗಿ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ, ಪ್ಯಾಸೆಂಜರ್ಸ್ ಕೂತಂಥ ಪ್ಯಾಸೆಂಜರ್ಸು ಹಿಂದ್ಗಡೆ ದೇ ವಿಲ್ ಬೆಂಡ್ ಬ್ಯಾಕ್ವರ್ಡ್. ಓಕೆ, ಆ್ಯಂಡ್ ಬಸ್ ಸಡನ್ನಾಗಿ ಸ್ಟಾಪ್ ಆದ ತಕ್ಷಣ ಏನಾಗುತ್ತೆ, ದೇ ವಿಲ್ ಬೆಂಡ್ ಫಾರ್ವರ್ಡ್. ದೋಸ್ ಆಲ್ಸೋ ವರ್ಕ್ಸ್ ಬೇಸ್ಡ್ ಆನ್ ದ ಫಸ್ಟ್ ಲಾ ಆಫ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಓಕೆ, ಇನ್ನೊಂದು ಇಂಪಾರ್ಟೆಂಟು, ದ್ಯಾಟ್ ವಾಸ್ ಆಸ್ಟ್ ಇನ್ KS ಪ್ರಿಲಿಮ್ಸ್ ಕ್ವಶನ್. ಅದನ್ನೇ ಡೈರೆಕ್ಟಾಗಿ ಎತ್ತಿ ಹಾಕೋ ಚಾನ್ಸಸ್ ಇರುತ್ತೆ. ಯಾವುದಂತಂದರೆ, ಸಿ, ಒಂದು ಬಟ್ಟೆ ಇರುತ್ತೆ ಅಂದ್ಕೊಳ್ಳಿ, ಬಟ್ಟೆ. ಆ ಬಟ್ಟೆನ ಏನಾಗುತ್ತೆ, ಬಟ್ಟೆ ಮೇಲ್ಗಡೆ ಧೂಳ ಡಸ್ಟ್ ಕೂಡ್ತಿರುತ್ತೆ. ನೀವೇನು ಮಾಡ್ತೀರಾ, ಬಟ್ಟೆ ಜಾಡಿಸ್ತೀರಾ. ಬಟ್ಟೆ ಜಾಡಿಸಿದ ತಕ್ಷಣ ಏನಾಗುತ್ತೆ, ಆ ಡಸ್ಟ್ ಪಾರ್ಟಿಕಲ್ಸ್ ವಿಲ್ ಕಮ್ ಔಟ್ ಫ್ರಾಮ್ ದೀಸ್ ಥಿಂಗ್ಸ್. ಡಸ್ಟ್ ಪಾರ್ಟಿಕಲ್ಸ್ ವಿಲ್ ಕಮ್ ಔಟ್ ಫ್ರಾಮ್ ದೀಸ್ ಥಿಂಗ್ಸ್. ಆ್ಯಂಡ್ ದಿಸ್ ವರ್ಕ್ಸ್ ಬೇಸ್ಡ್ ಆನ್ ಫಸ್ಟ್ ಲಾ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಹೌ ಇಟ್ ವಿಲ್ ವರ್ಕ್ಸ್, ಸಿ,
ಈ ಬಟ್ಟೆಗೆ ನೀವು ಮೋಷನ್ ಕೊಡ್ತಾ ಇದ್ದೀರಾ ಈ ಬಟ್ಟೆಗೆ ನೀವು ಚಲನೆ ಕೊಡ್ತಾ ಇದ್ದೀರಾ ಬಟ್ ಈ ಡಸ್ಟ್ ಪಾರ್ಟಿಕಲ್ಸ್ ವಾಂಟ್ಸ್ ಟು ಬಿ ಇನ್ ಎ ಸ್ಟೇಟ್ ಆಫ್ ರೆಸ್ಟ್ ದ ಡಸ್ಟ್ ಪಾರ್ಟಿಕಲ್ಸ್ ವಾಂಟ್ಸ್ ಟು ಬಿ ಇನ್ ಎ ಸ್ಟೇಟ್ ಆಫ್ ರೆಸ್ಟ್ ಅದು ಇನ್ನೂ ರೆಸ್ಟಲ್ಲೇ ಇರಬೇಕಂತ ಬಯಸ್ತಾ ಇರುತ್ತೆ ಅದಕ್ಕೆ ನೀವು ಏನ ಮಾಡ್ತೀರಾ ಯು ವಿಲ್ ಗಿವ್ ದಿ ಮೋಷನ್ ಟು ದಿ ದ ಕ್ಲಾತ್ ಆಸ್ ಸೂನ್ ಆಸ್ ಯು ಗಿವ್ ಮೋಷನ್ ಟು ದಿ ಕ್ಲಾತ್ ದ ಡಸ್ಟ್ ಪಾರ್ಟಿಕಲ್ಸ್ ವಿಲ್ ಕಮ್ ಔಟ್ ಆಫ್ ದಿ ಕ್ಲಾತ್ಸ್ ಸೊ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಫಸ್ಟ್ ಲಾ ದ್ಯಾಟ್ ಇಸ್ ಡಸ್ಟ್ ಪಾರ್ಟಿಕಲ್ಸ್ ಕಮ್ಸ್ ಔಟ್ ಫ್ರಮ್ ದಿಸ್ ಡಸ್ಟ್ ಪಾರ್ಟಿಕಲ್ಸ್ ಫ್ರಮ್ ಕ್ಲಾತ್ಸ್ ಡಸ್ಟ್ ಪಾರ್ಟಿಕಲ್ಸ್ ಫ್ರಮ್ ದಿ ಕ್ಲಾತ್ಸ್ ಓಕೆ ನೆಕ್ಸ್ಟ್ ಸೊ ದಿಸ್ ವರ್ಕ್ಸ್ ಬೇಸ್ಡ್ ಆನ್ ದಿಸ್ ವರ್ಕ್ಸ್ ಬೇಸ್ಡ್ ಆನ್ ದೀಸ್ ವರ್ಕ್ಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಕ್ವಶನ್ ಆಲ್ರೆಡಿ ಇದರಿಂದ ಬಂದಿದೆ ಆಲ್ರೆಡಿ ಬಸ್ನ ಎಕ್ಸಾಂಪಲ್ ಕೊಟ್ಬಿಟ್ಟು ಇಟ್ ವರ್ಕ್ಸ್ ಬೇಸ್ಡ್ ಆನ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಅಂತ ಕೇಳಿದ್ದಾರೆ ಓಕೆ ಸೊ ಅನದರ್ ದ್ಯಾಟ್ ಈಸ್ ಅನದರ್ ಇಂಪಾರ್ಟೆಂಟ್ ಲಾ ದ್ಯಾಟ್ ಈಸ್ ನ್ಯೂಟನ್ಸ್ ಸೆಕೆಂಡ್ ಲಾ ನ್ಯೂಟನ್ಸ್ ಸೆಕೆಂಡ್ ಲಾ ಅಪ್ಲಿಕೇಶನ್ಸ್ ಆಫ್ ನ್ಯೂಟನ್ ಸೆಕೆಂಡ್ ಲಾ ಇಸ್ ಫಸ್ಟ್ ಒನ್ ನ್ಯೂಟನ್ ಸೆಕೆಂಡ್ ಲಾ ಇಸ್ ಫಸ್ಟ್ ಒನ್ ದ್ಯಾಟ್ ಈಸ್ ಲಾಂಗ್ ಜಂಪ್ ಏನು ಮಾಡ್ತಿರಲ್ಲ ಲಾಂಗ್ ಜಂಪ್ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ದಿಸ್ ಲಾಂಗ್ ಜಂಪ್ ಅಂದರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ವಾಟ್ ಇಸ್ ದ ಕಾನ್ಸೆಪ್ಟ್ ದ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಆಫ್ ಮೂಮೆಂಟಮ್ ಮೂಮೆಂಟಮಲ್ಲಿ ಏನಾದರೂ ಕರೆಕ್ಟಾಗಿ ಚೇಂಜ್ ಅದು ಚೇಂಜ್ ಆಗ್ತಾ ಇತ್ತಂದರೆ ದ್ಯಾಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ದ್ಯಾಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಫೋರ್ಸ್ ಈಸ್ ಈಕ್ವಲ್ ಟು ಎಮ್ ಎ ದ ಫೋರ್ಸ್ ಈಸ್ ಈಕ್ವಲ್ ಟು ಎಮ್ ಎ ಆ್ಯಂಡ್ ಚೇಂಜ್ ಆಫ್ ಮೂಮೆಂಟಮ್ ವರ್ಕ್ಸ್ ಬೇಸ್ಡ್ ಆನ್ ದಿಸ್ ಲಾಂಗ್ ಜಂಪ್ ವರ್ಕ್ಸ್ ಬೇಸ್ಡ್ ಆನ್ ಚೇಂಜ್ ಆಫ್ ಮೂಮೆಂಟಮ್ ಲಾಂಗ್ ಜಂಪ್ ವರ್ಕ್ಸ್ ಬೇಸ್ಡ್ ಆನ್ ಮೂಮೆಂಟಮ್ ದ್ಯಾಟ್ ಮೀನ್ಸ್ ಒಬ್ಬನು ಪಿ ಎಸ್ ಐಗೆ ನೀವು ಟ್ರೈ ಮಾಡ್ತಿರ್ತಾರಲ್ಲ ಅದರಲ್ಲಿ ಲಾಂಗ್ ಜಂಪು ಒಂದು ಆಪ್ಷನ್ ಇದೆ ಲಾಂಗ್ ಜಂಪನ್ನು ನೀವು ಮಾಡಲೇಬೇಕು ಅವಾಗ ಏನು ಮಾಡ್ತಾರೆ ನೀವು ತುಂಬ ದೂರದಿಂದ ಓಡ್ ಬರ್ತಾ ಇರಬೇಕಾದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಅಮೌಂಟ್ ಆಫ್ ಮೂಮೆಂಟಮ್ ನಿಮಗೆ ಒಂದು ಸ್ವಲ್ಪ ನಿಮ್ಮ ಬಾಡಿಯಲ್ಲಿ ಮೂಮೆಂಟಮ್ ಇರುತ್ತೆ ನೀವು ಜಂಪ್ ಮಾಡಿದಾದ ತಕ್ಷಣ ಏನಾಗುತ್ತೆ ನಿಮ್ಮ ಮೂಮೆಂಟನ್ನು ಆ ಸ್ಯಾಂಡು ಉಸುಕಲ್ಲಿರುತ್ತಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀರ ಅದನ್ನು ಏನಂತ ಕರಿತೀವಿ ಲಾಂಗ್ ಜಂಪ್ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ಸೆಕೆಂಡ್ ಲಾ ಆಫ್ ಮೋಷನ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಆ್ಯಂಡ್ ದ ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಈಸ್ ದ ಸೆಕೆಂಡ್ ಒನ್ ಫೀಲ್ಡರ್ಸ್ ಅಂದರೆ ಐ ಪಿ ಎಲ್ ನೋಡ್ತಿರ್ತಾರಲ್ಲ ಇವಾಗ ಐ ಪಿ ಎಲ್ ನೋಡಬೇಕಾದ್ರೆ ಕ್ಯಾಚ್ ಹಿಡಿಬೇಕಾದ್ರೆ ಏನು ಮಾಡ್ತಾರೆ ಫೀಲ್ಡರು ದೇ ವಿಲ್ ಕ್ಯಾಚ್ ಇಟ್ ಈ ಥರ ಕ್ಯಾಚ್ ಮಾಡ್ತಾರೆ ಕ್ಯಾಚ್ ಮಾಡಿ ಏನು ಮಾಡ್ತಾರೆ ಸ್ವಿಂಗ್ ಮಾಡ್ತಾರೆ ಬಾಲ್ನ ಸ್ವಿಂಗ್ ಮಾಡ್ತಾರೆ ಆ ಸ್ವಿಂಗ್ ಮಾಡಬೇಕಾದ್ರೆ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ಸೆಕೆಂಡ್ ಲಾ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ದ್ಯಾಟ್ ಈಸ್ ಕಾಲ್ಡ್ ಅಸ್ ಫೀಲ್ಡರ್ ಸ್ವಿಂಗಿಂಗ್ ಹಿಸ್ ಹ್ಯಾಂಡ್ ಫೀಲ್ಡರ್ ಸ್ವಿಂಗಿಂಗ್ ಹಿಸ್ ಹ್ಯಾಂಡ್ ಹಿಸ್ ಹ್ಯಾಂಡ್ಸ್ ದ್ಯಾಟ್ ಆಲ್ಸೋ ವರ್ಕ್ಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಇನ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ನೌ ವಿಲ್ ಕಮ್ ಟು ನ್ಯೂಟನ್ಸ್ ಥರ್ಡ್ ಲಾ ಫೇಮಸ್ ಸ್ಟೇಟ್ಮೆಂಟ್ ಇದೆ ವಾಟ್ ಇಸ್ ದ ಫೇಮಸ್ ಸ್ಟೇಟ್ಮೆಂಟ್ ಎವ್ರಿ ಆ್ಯಕ್ಷನ್ ವಿಲ್ ಬಿ ಹ್ಯಾವಿಂಗ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಬಟ್ ದ ಅಪ್ಲಿಕೇಶನ್ಸ್ ಆಫ್ ದೀಸ್ ಆರ್ ಅಪ್ಲಿಕೇಶನ್ಸ್ ಆಫ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಆರ್ ದ ಫಸ್ಟ್ ಒನ್ ದ್ಯಾಟ್ ಈಸ್ ರಾಕೆಟ್ ಲಾಂಚಿಂಗ್ ರಾಕೆಟ್ ಮೂಮೆಂಟ್ ಆಫ್ ರಾಕೆಟ್ಸ್ ರಾಕೆಟ್ಸ್ ಯಾವ ಥರ ಮೂವ್ ಆಗುತ್ತೆ ಅಂದರೆ ಈ ಥರ ಮೂವ್ ಆಗ್ತಾ ಇರುತ್ತೆ ಕೆಳಗಡೆ ಏನಾಗುತ್ತೆ ಅಪ್ ಥ್ರಸ್ಟ್ನ ಪುಷ್ ಮಾಡ್ತಾ ಇರುತ್ತೆ ಸೊ ದೀಸ್ ವಿಲ್ ಬಿ ಪುಷ್ ಡೌನ್ವರ್ಡ್ಸ್ ಆ್ಯಂಡ್ ವಾಟ್ ಎವರ್ ದಿ ರಾಕೆಟ್ ಈಸ್ ದ್ಯಾಟ್ ವಿಲ್ ಪುಷ್ ಅಪ್ವರ್ಡ್ಸ್ ಸೊ ದಿಸ್ ಆ್ಯಕ್ಸ್ ಆ್ಯಸ್ ದಿ ಆ್ಯಕ್ಷನ್ ಆ್ಯಂಡ್ ದಿಸ್ ಆ್ಯಕ್ಸ್ ಆ್ಯಸ್ ದಿ ರಿಯಾಕ್ಷನ್ ದಿಸ್ ಆ್ಯಕ್ಸ್ ಆ್ಯಸ್ ಆ್ಯಕ್ಷನ್ ಆ್ಯಂಡ್ ದ್ಯಾಟ್ ವಿಲ್ ಆ್ಯಕ್ಸ್ ಆ್ಯಸ್ ಎ ರಿಯಾಕ್ಷನ್ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ದಿ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಆ್ಯಂಡ್ ದ ಸೆಕೆಂಡ್ ಒನ್ ದ ಸ್ವಿಮ್ಮಿಂಗ್ ಈಜುದು ಅಂತ ಹೇಳ್ತಾರೆ ಏನು ಮಾಡ್ತೀರಾ ಈಜ್ ಬೇಕಾದರೆ ನೀವು ಕೈನ ಹಿಂದ್ಗಡೆ ಬಡಿತಾ ಇರ್ತೀರ ಅಂದರೆ ನೀವು ವಾಟರ್ನ ಹಿಂದ್ಗಡೆ ಪುಷ್ ಮಾಡ್ತೀರಾ ದ್ಯಾಟ್ ಈಸ್ ಆ್ಯಕ್ಷನ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಮೂವ್ ಫಾರ್ವರ್ಡ್ ನೀವು ಮುಂದೆ ಮೂವ್ ಆಗ್ತಾ ಹೋಗ್ತೀರ ದ್ಯಾಟ್ ಈಸ್ ರಿಯಾಕ್ಷನ್ ಇಟ್ ವರ್ಕ್ಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಥರ್ಡ್ ಒನ್ ಗನ್ ರೀಕಾಯ್ಲಿಂಗ್ ರೀಕಾಯ್ಲಿಂಗ್ ಓಕೆ ಗನ್ ರೀಕಾಯ್ಲಿಂಗ್ ಅಂದರೆ ಆ್ಯಸ್ ಸೂನ್ ಶೂಟ್ ಮಾಡ್ತಾರೆ ರೈಫಲ್ಲು ರೈಫಲ್ ಹೇಗೆ ಯೂಸ್ ಮಾಡ್ತಾರೆ ನೋಡಿದ್ರೆ ಶೋಲ್ಡರ್ಗೆ ಹಿಡಿದ್ಬಿಟ್ಟು ಶೂಟ್ ಮಾಡ್ತಾರೆ ಓಕೆ ಅದು ಎದಕ್ಕೆ ಮಾಡ್ತಾರೆ ಅಂದರೆ ಶೂಟ್ ಮಾಡಿದ ತಕ್ಷಣ ಏನಾಗುತ್ತೆ ಶೂಟ್ ಮಾಡಿದ ತಕ್ಷಣ ಫಾರ್ ಎಕ್ಸಾಂಪಲ್ ಇದು ಶೂಟ್ ಮಾಡಿದ ತಕ್ಷಣ ದಿಸ್ ವಿಲ್ ಗೋ ಫಾರ್ವರ್ಡ್ ಆ್ಯಂಡ್ ದ ಬಂದೂಕ ಏನಿರುತ್ತಲ್ಲ ಅದು ಹಿಂದ್ಗಡೆ ಬರುತ್ತೆ ದಿಸ್ ಇಸ್ ಆ್ಯಕ್ಷನ್ ಆ್ಯಂಡ್ ದಿಸ್ ಇಸ್ ರಿಯಾಕ್ಷನ್ ಇದನ್ನು ಹಾಗೆ ಏನಾದರೂ ನೀವು ಶೋಲ್ಡರ್ಗೆ ಅಟ್ಯಾಚ್ ಮಾಡಲ್ಲ ಅಂದರೆ ಏನಾಗುತ್ತೆ ಇಟ್ ವಿಲ್ ಹಿಟ್ ಯುವರ್ ಶೋಲ್ಡರ್ ಸೊ ದ್ಯಾಟ್ ಆಫ್ಟರ್ ದ್ಯಾಟ್ ವಾಟ್ ವಿಲ್ ಹ್ಯಾಪನ್ ಯುವರ್ ಶೋಲ್ಡರ್ ವಿಲ್ ಬಿ ಹರ್ಟ್ ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಟ್ ಈಸ್ ವರ್ಕ್ಸ್ ಬೇಸ್ಡ್ ಆನ್ ದ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ದ ಫೋರ್ತ್ ಒನ್ ಫ್ಲೈಯಿಂಗ್ ಆಫ್ ಬರ್ಡ್ಸ್ ಹಕ್ಕಿ ಹಾರೋದು ದ್ಯಾಟ್ ಆಲ್ಸೋ ವರ್ಕ್ಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ದೀಸ್ ಆರ್ ಆಲ್ ದಿ
examples. They will ask the question from these things only. Already he has asked this. Gun recoiling agodu yav niyamadinda work agutte anta kelidare. That is Newton's third law of motion. Ide tara question illinda bartha hogutte. Okay, take down the screenshot of this. Next, ide motion chapter alli innu era type baruthe. Whenever the body is moving in circular path, there are two types of force will act. Whenever the body is moving in circular path, there are two types of force that will act. That is first one, that is called as centripetal force, and one more is centrifugal force. Centripetal and centrifugal. ಇದನ್ನು ಏನಂತ ಕರೀತಾರೆ ಕನ್ನಡದಲ್ಲಿ ಕೇಂದ್ರಾಭಿಮುಖ ಬಲ ಅಂತ ಕರೀತಾರೆ. ಓಕೆ, ಇದನ್ನು ಏನಂತ ಕರೀತಾರೆ ಅಂದರೆ ಕೇಂದ್ರ ತ್ಯಾಗಿ ಬಲ ಅಂತ ಕರೀತಾರೆ. ಕೇಂದ್ರ ತ್ಯಾಗಿ ಬಲ ಇಲ್ಲಿ ಏನಾಗುತ್ತೆ ಅಂದರೆ ಸಿ, ವೆನೆವರ್ ದಿ ಆಬ್ಜೆಕ್ಟ್ ಈಸ್ ಮೂವಿಂಗ್ ಇನ್ ಸರ್ಕ್ಯುಲರ್ ಡೈರೆಕ್ಷನ್, ದ ಫೋರ್ಸ್ ದ್ಯಾಟ್ ವಿಲ್ ಬಿ ಅಪ್ಲೈಯಿಂಗ್ ಆನ್ ದಿ ಆಬ್ಜೆಕ್ಟ್, ಇಫ್ ಇಟ್ ಆಬ್ಜೆಕ್ಟ್ ಈಸ್ ಪ್ರೆಸೆಂಟ್ ಆನ್ ದಿಸ್, ದ ಫೋರ್ಸ್ ಅಪ್ಲೈಸ್ ಆನ್ ದಿ ಆಬ್ಜೆಕ್ಟ್ ಟುವರ್ಡ್ಸ್ ದಿ ಸೆಂಟರ್ ಏನಾಗ್ತಿರುತ್ತೆ, ಬಲ ಆ್ಯಕ್ಟ್ ಆಗ್ತಿರತ್ತೆ. ಓಕೆ, ಇಲ್ಲಿ ಏನಾಗ್ತಾ ಇರುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸಲ್ಲಿ ದ ಆಬ್ಜೆಕ್ಟ್ ವಿಲ್ ಬಿ ರೊಟೇಟಿಂಗ್ ಇನ್ ದಿ ಸರ್ಕ್ಯುಲರ್ ಡೈರೆಕ್ಷನ್, ದ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಏನಾಗ್ತಿರುತ್ತೆ, ಹೊರಗಡೆ ಕೇಂದ್ರದಿಂದ ಹೊರಗಡೆ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಅ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಅಸ್ ಸೆಂಟ್ರಿಪಿಟಲ್ ಫೋರ್ಸ್. ದ ಅಪ್ಲಿಕೇಶನ್ಸ್ ಆಫ್ ದೀಸ್ ಆರ್ ಇಂಪಾರ್ಟೆಂಟ್. ಓಕೆ, ದ ಫಸ್ಟ್ ಅಪ್ಲಿಕೇಶನ್ ಇಸ್ ದ್ಯಾಟ್ ಈಸ್ ಎಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಅರೌಂಡ್ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ಸ್ ಇನ್ ನ್ಯೂಕ್ಲಿಯಸ್ ಇನ್ ಅಟಮ್, ಒಂದು ಅಟಮಲ್ಲಿ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಸುತ್ತ ತಿರುಗಬೇಕಾದ್ರೆ ಏನಾಗ್ತಾ ಇರುತ್ತೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಏನಾದರೂ ರೊಟೇಟ್ ಆಗಬೇಕಾದ್ರೆ ದೇರ್ ವಿಲ್ ಬಿ ಫೋರ್ಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದಿ ಸೆಂಟರ್ ಆ್ಯಂಡ್ ದ್ಯಾಟ್ ಆ್ಯಕ್ಟ್ಸ್ ಆಸ್ ದಿ ಸೆಂಟ್ರಿಪಿಟಲ್ ಫೋರ್ಸ್. ಓಕೆ, ಅಗೇನ್ ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್. ಸನ್ ಸುತ್ತ ಏನಾದರೂ ಪ್ಲಾನೆಟ್ಸ್ ರಿವಾಲ್ವ್ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ, ಸನ್ ಒಂದು ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಮಾಡುತ್ತೆ. ಇವಾಗ ಸನ್ ಈ ಥರ ಇದೆ ಅಂದರೆ ಪ್ಲಾನೆಟ್ಸ್ ಇದ್ರ ಸುತ್ತ ಇರುತ್ತೆ, ಅವಾಗ ಏನಾಗುತ್ತೆ, ಸನ್ನು ಪ್ಲಾನೆಟ್ ಮೇಲೆ ಗ್ರಾವಿಟೇಷನ್ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ದ್ಯಾಟ್ ಈಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ಇ ಸೆಂಟರ್ ಆ್ಯಂಡ್ ಇಟ್ ಇಸ್ ಕಾಲ್ಡ್ ಸೆಂಟ್ರಿಪಿಟಲ್ ಫೋರ್ಸ್. ಕೇಸ್ ಪ್ರಿಲಿಮಿನರಿ ಬಂದಿತ್ತು, ದ ಕ್ವಶನ್ ಈಸ್ ಯಾವಾಗಲೂ ಟ್ರೈನು ರೊಟೇಟ್ ಆಗಬೇಕಾದ್ರೆ, ಟ್ರೈನು ಕರ್ವ್ ಆಗಬೇಕಾದ್ರೆ ರೈಲ್ವೆ ಟ್ರ್ಯಾಕ್ ಹೊರಗಡೆ ರೈಲ್ವೆ ಟ್ರ್ಯಾಕ್ ಏನಿರುತ್ತೆ ಎತ್ತರದಲ್ಲಿರುತ್ತೆ, ಕಂಪೇರಿಟಿವ್ಲಿ ದಿಸ್ ಇನ್ವರ್ಡ್ ರೈಲ್ವೆ ಟ್ರ್ಯಾಕ್ ವಿಲ್ ಬಿ ಲಿಟಲ್ ಲೋವರ್ ದ್ಯಾನ್ ದಿ ಔಟ್ವರ್ಡ್ ರೈಲ್ವೆ ಟ್ರ್ಯಾಕ್. ಇದನ್ನು ಸ್ವಲ್ಪ ಮೇಲೆ ಮಾಡಿಟ್ಟಿರ್ತಾರೆ, ಸ್ವಲ್ಪ ಹೈಯರ್ ಲೆವೆಲಲ್ಲಿ ಇಟ್ಟಿರ್ತಾರೆ. ವಾಟ್ ಇಸ್ ದ ರೀಸನ್? ದೇ ವಾಂಟ್ ಟು ಗಿವ್ ದಿ ಸೆಂಟ್ರಿಪಿಟಲ್ ಫೋರ್ಸ್. ದ್ಯಾಟ್ ಆಲ್ಸೋ ವರ್ಕ್ಸ್ ಬೇಸ್ಡ್ ಆನ್ ದಿಸ್ ಸೆಂಟ್ರಿಪಿಟಲ್ ಫೋರ್ಸ್. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ವಿಲ್ ಕಮ್, ದ್ಯಾಟ್ ಇಸ್ ಕಾಲ್ಡ್ ಅಸ್ ಬ್ಯಾಂಕಿಂಗ್ ಆಫ್ ರೋಡ್ಸ್. ನೀವು ಇದನ್ನು ನೋಡಿರ್ಬೋದು, NH ಹೈವೇಲಿ ತುಂಬ ಸ್ಪೀಡ್, ದ್ಯಾಟ್ ಹೈವೇಲಿ ಏನಾದರೂ ಟರ್ನಿಂಗ್ ಬಂತು ಅಂದರೆ ಏನು ಮಾಡಿರ್ತಾರೆ, ಈ ಥರ ಟರ್ನಿಂಗ್ ಇರುತ್ತೆ, ಹೊರಗಡೆ ರೋಡ್ ಏನಿರುತ್ತೆ ಅದು ಸ್ವಲ್ಪ ಸ್ಲ್ಯಾಂಟ್ ಆಗಿರುತ್ತೆ, ಈ ಥರ ಉಬ್ಬು ಆಕಾರದಲ್ಲಿ ಇರುತ್ತೆ. ಅದನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂದರೆ ಬ್ಯಾಂಕಿಂಗ್ ಅಂತ ಕರೀತಾರೆ. ಸೊ ಬ್ಯಾಂಕಿಂಗ್ ಆಫ್ ರೋಡ್ಸ್ ಇಲ್ಲೇ ಬರುತ್ತೆ ನೋಡಿ, ದ್ಯಾಟ್ ಇಸ್ ಬ್ಯಾಂಕಿಂಗ್ ಆಫ್ ರೋಡ್ಸ್. ಸೊ ದ್ಯಾಟ್ ವಿಲ್ ಆಲ್ಸೋ ವರ್ಕ್ಸ್ ಬೇಸ್ಡ್ ಆನ್ ಸೆಂಟ್ರಿಪಿಟಲ್ ಫೋರ್ಸ್. ಅದನ್ನು ಎದಕ್ಕೆ ಮಾಡ್ತಾರಂದರೆ ದೇ ವಾಂಟ್ ಟು ಗಿವ್ ದಿ ಸೆಂಟ್ರಿಪಿಟಲ್ ಫೋರ್ಸ್. ಅಂದರೆ ಕೇಂದ್ರಾಭಿಮುಖ ಬಲ ಕೊಡಬೇಕು ಅಂತ ಏನು ಮಾಡ್ತಾರೆ, ದೇ ವಿಲ್ ಇನ್ಕ್ರೀಸ್ ದಿ ಔಟರ್ ರೋಡ್. ಸೊ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ಬ್ಯಾಂಕಿಂಗ್ ಆಫ್ ರೋಡ್, ವರ್ಕ್ಸ್ ಬೇಸ್ಡ್ ಆನ್ ಸೆಂಟ್ರಿಪಿಟಲ್ ಫೋರ್ಸ್. ಸೊ ದೀಸ್ ಆಲ್ ಆರ್ ದಿ ಎಕ್ಸಾಂಪಲ್ ಫಾರ್ ಸೆಂಟ್ರಿಪಿಟಲ್ ಫೋರ್ಸ್. ನೆಕ್ಸ್ಟ್ ವಿಲ್ ಕಮ್ ಟು ಸೆಂಟ್ರಿಫ್ಯೂಗಲ್ ಫೋರ್ಸ್. ದ ಫಸ್ಟ್ ಒನ್ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ದಿಸ್ ಈಸ್ ದ ವಾಷಿಂಗ್ ಮಷಿನ್. ಬಟ್ಟೆ ಒಗೆಯುವ ಯಂತ್ರ ಇರುತ್ತಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ದಿ ಸೆಂಟ್ರಿಫ್ಯೂಗಲ್ ಫೋರ್ಸ್, ಕೇಂದ್ರ ತ್ಯಾಗಿ ಬಲದಿಂದ ವರ್ಕ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಇಸ್ ದರ್ ಕ್ರೀಮ್ ಸಪರೇಟರ್. ಫಾರ್ ಎಕ್ಸಾಂಪಲ್ ಡೈರಿಯಲ್ಲೆಲ್ಲ ಒಂದು ಇದಿರುತ್ತೆ, ಈ ಥರ ಕೇಂದ್ರ ತ್ಯಾಗಿ ಬಲದಿಂದ ವರ್ಕ್ ಆಗೋದು ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಅದರಿಂದ ಏನು ಮಾಡ್ತಾರೆ ಅಂದರೆ ಹಾಲನ್ನ ತೊಗೊಂಡ್ಬಿಟ್ಟು ಆ ಹಾಲು ಮಿಲ್ಕನ್ನ ಅದರಲ್ಲಿ ಹಾಕಿದಾಗ, ಇಫ್ ದೇ ಆರ್ ಯೂಸಿಂಗ್ ದಿ ಸೆಂಟ್ರಿಫ್ಯೂಗಲ್ ಮಿಷನ್, ದೆನ್ ವಾಟ್ ವಿಲ್ ಹ್ಯಾಪನ್, ಕೆನೆ ಹಾಲ್ದಿಂದ ಹೊರಗೆ ಬರ್ತಾ ಹೋಗುತ್ತೆ. ಆ್ಯಂಡ್ ದೇ ವಿಲ್ ಯೂಸ್ ಇಟ್ ಫಾರ್ ಸಪ್ರೇಷನ್.
ಕ್ರೀಮ್ ಸಪರೇಟರ್ ಯೂಸ್ ಮಾಡಲಿಕ್ಕೆ ಇಟ್ ವರ್ಕ್ಸ್ ಬೇಸ್ಡ್ ಆನ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಒನ್ ಮೋರ್ ಈ ಕ್ವಶನ್ ತುಂಬ ಇಂಪಾರ್ಟೆಂಟು ವೈ ಇಟ್ ಇಸ್ ಇಂಪಾರ್ಟೆಂಟ್ ಸಿ ದ ಥರ್ಡ್ ಅಪ್ಲಿಕೇಶನ್ ಈಸ್ ಫಾರ್ ಸಪರೇಟಿಂಗ್ ಪ್ಲಾಸ್ಮಾ ಫಾರ್ ಸಪರೇಟಿಂಗ್ ಪ್ಲಾಸ್ಮಾ ಫ್ರಾಮ್ ಫಾರ್ ಸಪರೇಟಿಂಗ್ ಪ್ಲಾಸ್ಮಾ ಫ್ರಾಮ್ ಬ್ಲಡ್ ಬ್ಲಡ್ಡಿಂದ ಪ್ಲಾಸ್ಮಾ ಅಥವಾ ಯಾವುದೇ ಸೆಲ್ಲು ವೈರಸ್ಸು ಪ್ಲಾಸ್ಮಾ ವೈರಸ್ ಅಥವಾ ಪ್ರೋಟೀನ್ ಪ್ಲಾಸ್ಮಾ ವೈರಸ್ ಅಥವಾ ಪ್ರೋಟೀನ್ ಯಾವುದೇ ಇರಲಿ ಇದನ್ನು ಬ್ಲಡ್ಡಿಂದ ಸಪ್ರೇಟ್ ಮಾಡಬೇಕಂದ್ರೆ ದೇ ವಿಲ್ ಯೂಸ್ ದಿಸ್ ಟೆಕ್ನಿಕ್ ದೇ ವಿಲ್ ಯೂಸ್ ದಿಸ್ ಟೆಕ್ನಿಕ್ ದಟ್ ಈಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇದು ಯಾಕೆ ಈ ಕ್ವಶನ್ ಬರ್ಬೋದು ಅಂತಾರೆ ಫಾರ್ ಎಕ್ಸಾಂಪಲ್ ಇವಾಗಲೇ ಕೊರೋನಾ ವೈರಸ್ ಆಗಿತ್ತು ಕೊರೋನಾ ವೈರಸ್ಸಿಂದ ಅಲ್ಲಿ ಕೊರೋನಾ ವೈರಸ್ ಇದ್ದಾಗ ಜಾಸ್ತಿ ಇದ್ದಾಗ ದೇ ಹ್ಯಾಡ್ ಯೂಸ್ಡ್ ಒನ್ ಟೆಕ್ನಿಕ್ ದಟ್ ಈಸ್ ಕಾಲ್ಡ್ ಅಸ್ ಪ್ಲಾಸ್ಮಾ ಟ್ರಾನ್ಸ್ಫರ್ ಪ್ಲಾಸ್ಮಾ ಟ್ರಾನ್ಸ್ಫರ್ ಅಂತ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ರು ಆ ಪ್ಲಾಸ್ಮಾ ಹೆಂಗೆ ಟ್ರಾನ್ಸ್ಫರ್ ಮಾಡ್ತಾ ಅಂದರೆ ದೇ ವಿಲ್ ಪ್ಲಸ್ ಟೇಕ್ ಔಟ್ ದಿ ಪ್ಲಾಸ್ಮಾ ಫ್ರಾಮ್ ದಿ ಬ್ಲಡ್ ದೇ ವಿಲ್ ಟೇಕ್ ಔಟ್ ದಿ ಪ್ಲಾಸ್ಮಾ ಬ್ಲಡ್ ಹೇಗಿರುತ್ತೆ ಅಂದರೆ ಈ ಥರ ಬ್ಲಡ್ ಇರುತ್ತೆ ಬ್ಲಡ್ಡಲ್ಲಿ ಕಂಪ್ಲೀಟಾಗಿ ಪ್ಲಾಸ್ಮಾ ಇರುತ್ತೆ ಕಂಪ್ಲೀಟಾಗಿ ಲಿಕ್ವಿಡ್ ಏನೋ ಪ್ಲಾಸ್ಮಾ ಇರುತ್ತೆ ಅದರಲ್ಲಿ ಇರುವಂಥದ್ದು ಸೆಲ್ಸು ಸಾಲಿಡ್ಸ್ ಏನಿರುತ್ತೆ ಸೆಲ್ಸು ರೆಡ್ ಬ್ಲಡ್ ಸೆಲ್ಸು ವೈಟ್ ಬ್ಲಡ್ ಸೆಲ್ಸು ಪ್ಲೇಟ್ಲೆಟ್ಸು ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಆ್ಯಂಡ್ ಪ್ಲೇಟ್ಲೆಟ್ಸ್ ಇದನ್ನು ಬಿಟ್ಟರೆ ಉಳಿದೆಲ್ಲ ಲಿಕ್ವಿಡು ಪ್ಲಾಸ್ಮಾ ಇರುತ್ತೆ ಇದನ್ನೆಲ್ಲ ಉಳಿದೆಲ್ಲ ಲಿಕ್ವಿಡ್ ಏನಿರುತ್ತೆ ಪ್ಲಾಸ್ಮಾ ಇರುತ್ತೆ ಓಕೆ ಈ ಪ್ಲಾಸ್ಮಾನಷ್ಟೇ ತೆಗಿಬೇಕಂತಂದರೆ ಪ್ಲಾಸ್ಮಾ ಥೆರಪಿ ಅಂತ ಕರೀತಾರೆ ಪ್ಲಾಸ್ಮಾ ಥೆರಪಿ ಆ ಪ್ಲಾಸ್ಮಾ ಥೆರಪಿನ ಯೂಸ್ ಮಾಡೋದಕ್ಕೆ ದೇ ವಿಲ್ ಆಸ್ ದೀಸ್ ಟೈಪ್ ಆಫ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿತ್ತು ಪ್ಲಾಸ್ಮಾ ಥೆರಪಿ ಅನ್ನೋದು ಅದಕ್ಕೆ ರಿಲೇಟ್ ಆಗಿರೋದು ಸೈನ್ಸ್ ಕ್ವಶನ್ನು ಇಲ್ಲಿಂದ ಬರ್ಬೋದು ದಟ್ ಈಸ್ ಪ್ಲಾಸ್ಮಾ ಥೆರಪಿ ದಟ್ ವರ್ಕ್ಸ್ ಬೇಸ್ಡ್ ಆನ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಟ್ ವರ್ಕ್ಸ್ ಬೇಸ್ಡ್ ಆನ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಕೇಂದ್ರ ತಾಗಿ ಮೇಲೆ ವರ್ಕ್ ಆಗುತ್ತೆ ಪ್ಲಾಸ್ಮಾನ ಸಪ್ರೇಟ್ ಮಾಡ್ಬೇಕಂದ್ರೆ ಏನು ಮಾಡ್ತಾರೆ ದೇ ವಿಲ್ ಯೂಸ್ ದಿಸ್ ಟೆಕ್ನಿಕ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಓಕೆ ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ದೀಸ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆ್ಯಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಓಕೆ ಸೊ ಟೇಕ್ ಡೌನ್ ದಿ ಸ್ಕ್ರೀನ್ಶಾಟ್ ಆಫ್ ದಿಸ್ ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫ್ರಾಮ್ ದಿ ಮೋಷನ್ ಚಾಪ್ಟರ್ ಮೋಷನ್ ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಓಕೆ ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸೊ ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ದಟ್ ಈಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದನ್ನು ಕನ್ನಡದಲ್ಲಿ ಏನಂತಾರೆ ಅಂದರೆ ವಿದ್ಯುತ್ಕಾಂತೀಯ ತರಂಗಗಳು ಅಂತ ಕರೀತಾರೆ ವಿದ್ಯುತ್ಕಾಂತೀಯ ತರಂಗಗಳು ಓಕೆ ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ರೇಡಿಯೋ ವೇವ್ಸ್ ಯು ಶುಡ್ ನೋ ದಿಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ ಲೆಂತ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ ಲೆಂತ್ ತರಂಗ ದೂರದ ಮೇಲೆ ಅದನ್ನು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರಿತೀವಿ ನಾವು ತರಂಗ ದೂರದ ಮೇಲೆ ಅದನ್ನು ಡಿಕ್ರೀಸಿಂಗ್ ಆರ್ಡರ್ ಅಂತ ಬರಿತೀವಿ ದಟ್ ಈಸ್ ವೇವ್ ಲೆಂತ್ ದಟ್ ಈಸ್ ಆನ್ ದಿ ವೇವ್ ಲೆಂತ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಫಸ್ಟ್ ಒನ್ ದ್ಯಾಟ್ ಕಮ್ಸ್ ಇಸ್ ರೇಡಿಯೋ ವೇವ್ಸ್ ದ ಸೆಕೆಂಡ್ ಒನ್ ದ್ಯಾಟ್ ಕಮ್ಸ್ ಇಸ್ ದಟ್ ಈಸ್ ಮೈಕ್ರೋವೇವ್ಸ್ ದ ಥರ್ಡ್ ಒನ್ ದ್ಯಾಟ್ ಈಸ್ ಇನ್ಫ್ರಾರೆಡ್ ಆ್ಯಂಡ್ ದ ಫೋರ್ತ್ ಒನ್ ದ್ಯಾಟ್ ಈಸ್ ವಿಸಿಬಲ್ ಫಿಫ್ತ್ ಒನ್ ಇಟ್ ಈಸ್ ಅಲ್ಟ್ರಾ ವೈಲೆಟ್ ಆ್ಯಂಡ್ ದ ಸಿಕ್ಸ್ತ್ ಒನ್ ಇಟ್ ಈಸ್ ಎಕ್ಸ್ರೇಸ್ ಆ್ಯಂಡ್ ದ ಸೆವೆಂತ್ ಒನ್ ಇಟ್ ಈಸ್ ಗಾಮಾರಿಸ್ ಕನ್ನಡದಲ್ಲಿ ಇದನ್ನು ರೇಡಿಯೋ ಕಿರಣಗಳು ಸೂಕ್ಷ್ಮ ತರಂಗಗಳು ಅವೆಗೆಂಪು ಕಿರಣಗಳು ಸೂಕ್ಷ್ಮ ತರಂಗಗಳು ರೇಡಿಯೋ ತರಂಗಗಳು ಅವೆಗೆಂಪು ಕಿರಣ ಇದು ವಿಸಿಬಲು ಆ್ಯಂಡ್ ದಿಸ್ ಈಸ್ ಅಲ್ಟ್ರಾ ವೈಲೆಟ್ ರೇಸ್ ಆ್ಯಂಡ್ ದಿಸ್ ಈಸ್ ಕ್ಷಕಿರಣ ಆ್ಯಂಡ್ ದಿಸ್ ಇಸ್ ಗಾಮಾ ರೇಸ್ ಗಾಮಾ ಕಿರಣಗಳು ಓಕೆ ಇದನ್ನು ನೇರಳಾತೀತ ಕಿರಣ ಅಂತ ಕರೀತಾರೆ ಓಕೆ ಸೊ ಇದು ಇಂಪಾರ್ಟೆಂಟ್ ಏನಂತಂದರೆ ನಿಮಗೆ ಇಲ್ಲಿಂದ ಕ್ವಶನ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ ನಿಮಗೆ ಜಾಸ್ತಿ ಕೇಳೋದು ಅಂತಂದರೆ ಇದರ ಅಪ್ಲಿಕೇಶನ್ಸು ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ ಇದು ಅದಕ್ಕಿಂತ ಮುಂಚೆ ಹೂ ಆರ್ ದಿ ಸೈಂಟಿಸ್ಟ್ ದೇ ಹ್ಯಾವ್ ಫೌಂಡ್ ಔಟ್ ದೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ದಟ್ ಈಸ್ ಪ್ಲೀಸ್ ನೋಡ್ಕೊಳ್ಳಿ ದಟ್ ಈಸ್ ರೇಡಿಯೋ ವೇವ್ಸ್ನ ಯಾರು ಕಂಡುಹಿಡಿದ್ರು ಅಂದರೆ ರೇಡಿಯೋ ವೇವ್ಸ್ ಆರ್ ಫೌಂಡ್ ಔಟ್ ಬೈ ಇಟ್ ವಾಸ್ ಫೌಂಡ್ ಔಟ್ ಬೈ ಮಾರ್ಕೋನಿ ಸೊ ದೀಸ್ ಸೈಂಟಿಸ್ಟ್ ನೇಮ್ ಆಲ್ರೆಡಿ ಕೇಳಿದ್ದಾರೆ ಇನ್ನೂ ಕೇಳೋ ಚಾನ್ಸಸ್ ಇದೆ ಅದಕ್ಕೆ ನೋಡ್ಕೊಳ್ಳಿ ಮಾರ್ಕೋನಿ ಹ್ಯಾಸ್ ಫೌಂಡ್ ಔಟ್ ದಿಸ್ ರೇಡಿಯೋ ವೇವ್ಸ್ ಆ್ಯಂಡ್ ಒನ್ ಮೋರ್ ಮೈಕ್ರೋವೇವ್ಸ್ನ ಯಾರು ಕಂಡುಹಿಡಿದ ಅಂದರೆ ಹರ್ಡ್ಸ್ ದಟ್ ಈಸ್ ಹೆನ್ರಿಚ್ ಹರ್ಡ್ಸ್ ಅಂತ ಬರ್ತಾರೆ ಹರ್ಡ್ಸ್ ಹ್ಯಾಸ್ ಫೌಂಡ್ ಔಟ್ ದಿಸ್ ಮೈಕ್ರೋವೇವ್ಸ್ ಆ್ಯಂಡ್ ಇನ್ಫ್ರಾರೆಡ್ ವಾಸ್ ಫೌಂಡ್ ಔಟ್ ಬೈ ಹರ್ಷಲ್ ಆ್ಯಂಡ್ ವಿಸಿಬಲ್ ಫೌಂಡ್ ಔಟ್ ಬೈ ನ್ಯೂಟನ್ ಆ್ಯಂಡ್ ಅಲ್ಟ್ರಾ ವೈಲೆಟ್ ರೇಸ್ ಈಸ್ ಫೌಂಡ್ ಔಟ್ ಬೈ
ultraviolet rays is found out by Richter. Richter. And X-rays is found out by Rontgen. X-rays is found out by Rontgen. And one more, gamma rays is found out by, that is Becquerel. Becquerel. So these are the scientists, they have found out these electromagnetic waves. That is radio waves na yar kandidru Marconi, microwaves, Hertz, infrared rays, Herschel, visible rays, Newton, ultraviolet rays, Richter, X-rays, Rontgen, and gamma rays, Becquerel. Already in previous year he has asked this question. X-ray na kandidru yaru? That is William Rontgen. It is William Rontgen. He has asked in previous year PSI question. PSI question alli idan kelidara already. So there is high chance that he will ask all of these things. Okay, that is the revision for you. Next we will come to applications. Idra anvaya radio waves ellalli use martivi anta. Okay, important en antandre radio waves, it is used in fast tags. It is used in fast tags. Ivaga toll gate alli fast tags thumba current affairs news alide. Due to that reason, please understand this, he will ask this radio waves. The fast tag alli use madiruvanta ವಿದ್ಯುತ್ಕಾಂತೀಯ ತರಂಗ ಯಾವುದು ಅಂತ ಕೇಳ್ತಾನೆ. ಫಾಸ್ಟ್ಯಾಗಲ್ಲಿ ಯೂಸ್ ಮಾಡಿರುವಂಥ ವಿದ್ಯುತ್ಕಾಂತೀಯ ತರಂಗ ಯಾವುದು ಅಂತ ಕೇಳ್ತಾನೆ. ದಟ್ ಈಸ್ ರೇಡಿಯೋ ವೇವ್ಸ್. ದಟ್ ಈಸ್ ರೇಡಿಯೋ ವೇವ್ಸ್. ಓಕೆ, ನೆಕ್ಸ್ಟ್, ರೇಡಿಯೋ ವೇವ್ಸ್ ಈಸ್ ಆಲ್ಸೋ ಯೂಸ್ ಇನ್ ರೆಡಾರ್ಸ್. ರೆಡಾರ್ ಪ್ಲೀಸ್ ನೋಡ್ಕೊಳ್ಳಿ, ಅವನು ಫಾಸ್ಟ್ಯಾಗ್ ಅಂತಾನೆ ಅಷ್ಟೇ ಕೇಳಬೇಕು ಅಂತೇನಿಲ್ಲ. ಫಾಸ್ಟ್ಯಾಗು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿದೆ, ಅದು ಯಾವುದರಿಂದ ವರ್ಕ್ ಆಗುತ್ತೆ? ರೇಡಿಯೋ ವೇವ್ಸಿಂದ ವರ್ಕ್ ಆಗುತ್ತೆ. ಫಾಸ್ಟ್ಯಾಗ್ ಕೇಳಬೇಕಂತ ಅಷ್ಟೇ ಏನಿಲ್ಲ, ಹಿ ಮೇ ಆಸ್ಕ್ ಅದರ್ ಅಪ್ಲಿಕೇಶನ್ಸ್ ಆಲ್ಸೋ. ಯು ಮಸ್ಟ್ ನೋ ದಿಸ್, ದ ರೆಡಾರ್ ವರ್ಕ್ಸ್ based on the radio waves. The full form of radar is radio detection and ranging. Radio detection and ranging. Another one, that is, it is used in MRI scanners, magnetic resonance imaging. MRI scanners alli use martare MRI scanners. One more, it is used in walkie talkie. Walkie talkie. This was the question that was asked previous year. ಹಳೆ ಪ್ರಿವಿಯಸ್ ಇಯರ್ ದ್ಯಾಟ್ ಇಸ್ PSI ಕ್ವಶನಲ್ಲಿ ಇದು ಕೇಳಿದ್ದಾರೆ, ದ್ಯಾಟ್ ಇಸ್ ವಾಕಿ ಟಾಕಿ ಕೇಳಿದ್ದಾರೆ. ಓಕೆ, ಅಗೇನ್ ದ ರೇಡಿಯೋ ವೇವ್ಸ್, ದ ರೇಡಿಯೋ ವೇವ್ಸ್ ಆರ್ ಯೂಸ್ ಇನ್ AM ಆ್ಯಂಡ್ FM, FM ರೇಡಿಯೋಸ್, AM ಆ್ಯಂಡ್ FM ರೇಡಿಯೋಸ್. ಓಕೆ, ಸೊ ದೀಸ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ರೇಡಿಯೋ ವೇವ್ಸ್. ದೀಸ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ರೇಡಿಯೋ ವೇವ್ಸ್. ಹಾಗಿದ್ರೆ ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಮೈಕ್ರೋವೇವ್ಸ್? ಯು ಶುಡ್ ಆಲ್ಸೋ ನೋ ದೀಸ್ ಥಿಂಗ್ಸ್, ಆ್ಯಂಡ್ ದ್ಯಾಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ದ ಮೈಕ್ರೋವೇವ್ಸ್ ಆರ್ ಯೂಸ್ ಇನ್ ಮೈಕ್ರೋವೋವನ್. ಮೈಕ್ರೋವೋವನ್. ಓಕೆ, ಸೊ ಈ ಮೈಕ್ರೋವೋವನ್ ಯೂಸಸ್ ದಿಸ್ ಮೈಕ್ರೋವೇವ್ಸ್. ನೆಕ್ಸ್ಟ್ ವಿಲ್ ಕಮ್ ಟು ಇನ್ಫ್ರಾರೆಡ್ ರೇಸ್. ಇದ್ರ ಇಂಪಾರ್ಟೆಂಟ್ ಟ್ರಿಕ್ ಏನಂತಂದರೆ, ಇನ್ಫ್ರಾರೆಡ್ ಇನ್ಫ್ರಾರೆಡ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರಂತ ಇಂಪಾರ್ಟೆಂಟ್ ಟ್ರಿಕ್ಕು ನೀವು ನೆನ್ಪಿಟ್ಕೋಬೇಕು. ಎಲ್ಲೆಲ್ಲಿ ರೆಡ್ ಕಲರ್ ಲೈಟ್ ಬರುತ್ತಲ್ಲ, ಎಲ್ಲೆಲ್ಲಿ ರೆಡ್ ಕಲರ್ ಲೈಟ್ ಬರುತ್ತಲ್ಲ, ದೇ ವಿಲ್ ಆಲ್ವೇಸ್ ಬಿ ಯೂಸಿಂಗ್, ಮೋಸ್ಟ್ಲಿ ದೇ ವಿಲ್ ಬಿ ಯೂಸಿಂಗ್ ಇನ್ಫ್ರಾರೆಡ್ ರೇಸ್. ಎಕ್ಸಾಂಪಲ್ ಫಾರ್ ದ್ಯಾಟ್ ಈಸ್, ಎಕ್ಸಾಂಪಲ್ ಫಾರ್ ದ್ಯಾಟ್ ಈಸ್ CC ಕ್ಯಾಮ್ರಾ. CC ಕ್ಯಾಮ್ರಾದಲ್ಲಿ ಸುತ್ತು ಏನಿರುತ್ತೆ? ರೆಡ್ ಕಲರ್ ಲೈಟ್ ಇರುತ್ತೆ, ರೆಡ್ ಕಲರ್ ಲೈಟ್ ಇರುತ್ತೆ. ದ್ಯಾಟ್ ಇಂಡಿಕೇಟ್ಸ್ ಇನ್ಫ್ರಾರೆಡ್ ರೇಸ್. ದ್ಯಾಟ್ ಇಂಡಿಕೇಟ್ಸ್ ಇಟ್ ಆಸ್ ಇನ್ಫ್ರಾರೆಡ್ ರೇಸ್. CC ಕ್ಯಾಮ್ರಾಸ್. ಒನ್ ಇಸ್ ಟಿ ವಿ ರಿಮೋಟ್. ಸೊ ದಿಸ್ ವಾಸ್ ಆಸ್ಟ್ ಇನ್ ಅರ್ಲಿಯರ್ ಪ್ರಿವಿಯಸ್ ಇಯರ್ ಕ್ವಶನ್. PSI ಬಂದಿರುವಂಥ ಹಳೆ ಕ್ವಶನ್ ಪೇಪರಲ್ಲಿ ಬಂದಿದೆ. ದ್ಯಾಟ್ ಇಸ್, ಟಿ ವಿ ರಿಮೋಟಲ್ಲಿ ಯೂಸ್ ಮಾಡುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಿದ್ಯುತ್ಕಾಂತೀಯ ತರಂಗ ಯಾವುದು? ದ್ಯಾಟ್ ಇಸ್ ಇನ್ಫ್ರಾರೆಡ್ ರೇಸ್. ಅಗೇನ್ ಟಿ ವಿ ರಿಮೋಟ್ಸ್ ಆ್ಯಂಡ್ ನೋಟ್ ಕೌಂಟಿಂಗ್ ಮಷಿನ್. ನೋಟ್ ಕೌಂಟ್ ಮಾಡಲಿಕ್ಕೆ, ನೋಟ್ ಕೌಂಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಮಷೀನು. ಆಮೇಲೆ ಮಾಲ್ಗಳೆಲ್ಲ ಹೋದಾಗ ಇದು ಏನಾದರೂ ಪರ್ಚೇಸ್ ಮಾಡಿರ್ತಾರೆ, ಸೂಪರ್ ಮಾರ್ಕೆಟಲ್ಲಿ ಏನಾದರೂ ಪರ್ಚೇಸ್ ಮಾಡಿರ್ತಾರೆ. ಪರ್ಚೇಸ್ ಮಾಡಬೇಕಾದ್ರೆ ಬಾರ್ ಕೋಡ್ ರೀಡ್ ಮಾಡಲಿಕ್ಕೆ ಒಂದು ಯೂಸ್ ಮಾಡ್ತಾರೆ ಇನ್ಸ್ಟ್ರೂಮೆಂಟು. ಅಲ್ಲಿ ಯಾವ ಕಲರ್ ಲೈಟ್ ಬರುತ್ತೆ? ರೆಡ್ ಕಲರ್ ಲೈಟ್ ಬರುತ್ತೆ. ಬಾರ್ ಕೋಡ್ ರೀಡರ್ ಅಂತ ಕರೀತಾರೆ ಅದನ್ನ. ಇಟ್ ಇಸ್ ಕಾಲ್ಡ್ ಅಸ್ ಬಾರ್ ಕೋಡ್ ರೀಡರ್. ಬಾರ್ ಕೋಡ್ ರೀಡರ್ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ಇನ್ಫ್ರಾರೆಡ್ ರೇಸ್. ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ಇನ್ಫ್ರಾರೆಡ್ ರೇಸ್. ಆ್ಯಂಡ್ ವಿಸಿಬಲ್. ವಿಸಿಬಲಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ನೋಡ್ಕೊಳ್ಳಿ, ವಿಸಿಬಲ್ ಅಂದರೆ ಇದು 7 ಕಲರ್ ಹೊಂದಿರುತ್ತೆ. ದ್ಯಾಟ್ ಇಸ್ ವಿಬ್ ಗಯಾರ್. ದ್ಯಾಟ್ ಇಸ್ ವಿಬ್ ಗಯಾರ್. ವಿಬ್ ಗಯಾರ್. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ದ್ಯುತಿ ಸಂಶ್ಲೇಷಣೆ. ದ್ಯಾಟ್ ಇಸ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಈಸ್ ಮೋರ್, ದ ಫೋಟೋಸಿಂಥಸಿಸ್ ಮೋರ್ ಈಸ್ ಮೋರ್ ಇನ್ ರೆಡ್ ಕಲರ್ ಲೈಟ್ ಆ್ಯಂಡ್ ದೆನ್ ಇಟ್ ಇಸ್ ಬ್ಲೂ ಕಲರ್ ಲೈಟ್. ರೆಡ್ ಕಲರ್ ಲೈಟ್ ಆ್ಯಂಡ್ ದೆನ್ ಇಟ್ ಇಸ್ ಬ್ಲೂ ಕಲರ್ ಲೈಟ್. ಇದು ಕ್ವಶನ್ ಆಗಿ ಬಂದಿದೆ ಪ್ರಿವಿಯಸ್ ಇಯರಲ್ಲಿ. ವಾಟ್ ಇಸ್ ದ್ಯಾಟ್? ಯಾವ ಕಲರ್ ಲೈಟಲ್ಲಿ ದ್ಯುತಿ ಸಂಶ್ಲೇಷಣೆಯು ಹೈಯೆಸ್ಟ್ ಇರುತ್ತೆ ಅಂತ. ಫೋಟೋಸಿಂಥಸಿಸ್ ವಿಲ್ ಬಿ ಮೋರ್ ಇನ್ ರೆಡ್ ಕಲರ್ ಲೈಟ್. ನೆಕ್ಸ್ಟ್ ವಿಲ್ ಕಮ್ ಟು ಯುವಿ ರೇಸ್, ಅಲ್ಟ್ರಾವಯೊಲೆಟ್ ರೇಸ್. ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಿಸ್,
ಯುವಿ ರೇಸ್ ಟ್ರಿಕ್ ಏನಂತಂದರೆ ಯುವಿ ರೇಸ್ ಎಲ್ಲೆಲ್ಲಿ ಇರುತ್ತಲ್ಲ ಅಲ್ಲಿ ಗ್ರೀನ್ ಕಲರ್ ಲೈಟ್ ಇರುತ್ತೆ ಎಲ್ಲೆಲ್ಲಿ ಗ್ರೀನ್ ಕಲರ್ ಲೈಟ್ ಬರುತ್ತಲ್ಲ ಅಲ್ಲಿ ಯುವಿ ರೇಸ್ ಇರುತ್ತೆ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಯುವಿ ರೇಸ್ ಈಸ್ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ತಂಬ್ ಇಂಪ್ರೆಷನ್ ಕೊಡಬೇಕಾದ್ರೆ ಅಬ್ಸರ್ವ್ ಮಾಡಿದರೆ ಅಲ್ಲಿ ಗ್ರೀನ್ ಕಲರ್ ಲೈಟ್ ಬರುತ್ತೆ ನೆಕ್ಸ್ಟ್ ಒನ್ ಮೋರ್ ಇಸ್ ದರ್ ದಟ್ ಇಸ್ ಎ ಟಿ ಎಮ್ ಎ ಟಿ ಎಮ್ ಮಷಿನಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಎ ಟಿ ಎಮ್ ಮಷಿನಲ್ಲಿ ಕಾರ್ಡ್ ಏನು ನೀವು ಸ್ವೈಪ್ ಮಾಡಬೇಕಾದ್ರೆ ಹಾಕ್ತಿರಲ್ಲ ದೇರ್ ದೇರ್ ವಿಲ್ ಬಿ ಗ್ರೀನ್ ಕಲರ್ ಲೈಟ್ ವಿಲ್ ಬಿ ದೇರ್ ದ್ಯಾಟ್ ಆಲ್ಸೋ ಯೂಸಸ್ ಅಲ್ಟ್ರಾ ವಯೊಲೆಟ್ ರೇಸ್ ಅಲ್ಟ್ರಾ ವಯೊಲೆಟ್ ರೇಸ್ ಆ್ಯಂಡ್ ಒನ್ ಮೋರ್ ಇಸ್ ದರ್ ದಟ್ ಇಸ್ ಜೆರಾಕ್ಸ್ ಮಷಿನ್ ಜೆರಾಕ್ಸ್ ಮಷಿನ್ ಜೆರಾಕ್ಸ್ ಮಷಿನಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಗ್ರೀನ್ ಕಲರ್ ಲೈಟ್ ಇರುತ್ತೆ ದಟ್ ಇಸ್ ಯು ವಿ ರೇಸ್ ಅಲ್ಟ್ರಾ ವಯೊಲೆಟ್ ರೇಸ್ ಓಕೆ ನೆಕ್ಸ್ಟ್ ಇವಾಗ ರೀಸೆಂಟಾಗಿ ನ್ಯೂಸಲ್ಲಿತ್ತು ಅದಕ್ಕೆ ಈ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ವಾಟ್ ಇಸ್ ದ ನ್ಯೂಸ್ ವಾಟ್ ಇಸ್ ದ ನ್ಯೂಸ್ ರೀಸೆಂಟಾಗಿ ದೇರ್ ವಾಸ್ ಮೈಕ್ರೋ ಆರ್ಗನಿಸಮ್ಸ್ ಲೈಕ್ ವೈರಸ್ ಕೊರೋನಾ ವೈರಸ್ ಅಂತ ಇತ್ತು ಕೊರೋನಾ ವೈರಸ್ ಅಂತ ಇತ್ತು ಅದನ್ನೇನು ಮಾಡಿದ್ರು ಅಂದರೆ ಮೆಡಿಕಲ್ ಇಕ್ವಿಪ್ಮೆಂಟ್ಸಲ್ಲಿ ದೇ ವಿಲ್ ಯೂಸ್ ದಿಸ್ ಯು ವಿ ರೇಸ್ ನಿರಳಾತೀತ ಕಿರಣಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಡಾಕ್ಟರ್ಸ್ ಯೂಸ್ ಮಾಡಿರೋಂಥ ಕ್ಲಾತ್ಸನ್ನು ದೇ ವಿಲ್ ಪಾಸ್ ಇನ್ ಟು ಪಾಸ್ ಥ್ರೂ ದಿ ಯು ವಿ ರೇಸ್ ಥ್ರೂನೇ ಪಾಸ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಆ ಬಟ್ಟೆ ಮೇಲ್ಗಡೆ ಇರುವಂಥ ಮೈಕ್ರೋ ಆರ್ಗನಿಸಮ್ಸ್ ಏನಾಗುತ್ತೆ ಸಾಯ್ತಾ ಹೋಗುತ್ತೆ ಅದಕ್ಕೆ ಯೂಸ್ ಮಾಡ್ತಾರೆ ದ್ಯಾಟ್ ಇಸ್ ಕಾಲ್ ಅಸ್ ಸ್ಟೆರಿಲೈಸಿಂಗ್ ಇಕ್ವಿಪ್ಮೆಂಟ್ ಸ್ಟೆರಿಲೈಸಿಂಗ್ ಇಕ್ವಿಪ್ಮೆಂಟ್ ಸ್ಟೆರಿಲೈಸಿಂಗ್ ಇಕ್ವಿಪ್ಮೆಂಟ್ಸ್ ಇಕ್ವಿಪ್ಮೆಂಟ್ಸ್ ಸೊ ಫಾರ್ ದಿಸ್ ರೀಸನ್ ದೇ ವಿಲ್ ಯೂಸ್ ದಿ ಯು ವಿ ರೇಸ್ ಫಾರ್ ದಿಸ್ ರೀಸನ್ ದೇ ವಿಲ್ ಯೂಸ್ ದಿ ಯು ವಿ ರೇಸ್ ಆ್ಯಂಡ್ ವಿಲ್ ಕಮ್ ಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಆಲ್ರೆಡಿ ದಿಸ್ ಈಸ್ ಇನ್ ನ್ಯೂಸ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ ದೇ ವಿಲ್ ಆಸ್ಕ್ ದಿಸ್ ಕ್ವಶನ್ ಯು ವಿ ರೇಸ್ ಕ್ವಶನ್ ಕೇಳೋ ಚಾನ್ಸಸ್ ಹೈ ಇದೆ ಓಕೆ ನೆಕ್ಸ್ಟ್ ವಿಲ್ ಕಮ್ ಟು ಎಕ್ಸ್ರೇಸ್ ಎಕ್ಸ್ರೇ ಇಂಪಾರ್ಟೆಂಟ್ ಏನಂತಂದರೆ ಸಿ ಎಕ್ಸ್ರೇಸ್ ಆರ್ ಯೂಸ್ಡ್ ಇನ್ ಎಕ್ಸ್ರೇಸ್ ಆರ್ ಯೂಸ್ಡ್ ಇನ್ ಬೋನ್ ಫ್ರ್ಯಾಕ್ಚರ್ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಬೋನ್ ಫ್ರ್ಯಾಕ್ಚರ್ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಎಕ್ಸ್ರೇಸ್ ಬೋನ್ ಫ್ರ್ಯಾಕ್ಚರ್ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಓಕೆ ಆ್ಯಂಡ್ ಒನ್ ಮೋರ್ ದಟ್ ಈಸ್ ಗಾಮಾ ರೇಸ್ ಗಾಮಾ ರೇಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಯೂಸ್ ಫಾರ್ ಟ್ರೀಟಿಂಗ್ ದಿ ಕ್ಯಾನ್ಸರ್ ದಟ್ ಈಸ್ ಅಪ್ಲಿಕೇಶನ್ ಆಫ್ ಗಾಮಾ ರೇಸ್ ಅಪ್ಲಿಕೇಶನ್ ಏನಂತಾರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಸೊ ದೀಸ್ ಆರ್ ಆಲ್ ದಿ ಅಪ್ಲಿಕೇಶನ್ಸ್ ಆಫ್ ದೀಸ್ ವಿದ್ಯುತ್ ಎಲೆಕ್ಟ್ರೋಮ್ಯಾಗ್ನೆಟ್ ವೇವ್ಸ್ ಈ ವಿದ್ಯುತ್ ಕಾಂತೀಯ ತರಂಗಗಳ ಅನ್ವಯಗಳು ಎಲ್ಲೆಲ್ಲಿ ಬರ್ತಾವೆ ಅಂತ ತುಂಬ ಕ್ವಶನ್ ಆಗಿ ಎಷ್ಟೋ ಸಲ ಪ್ರೀವಿಯಸ್ ಇಯರಲ್ಲಿ ಬಂದಿದೆ ಆ್ಯಂಡ್ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದ್ಯಾಟ್ ಪ್ರೀವಿಯಸ್ ಇಯರಿಂದ ಎಲ್ಲ ಸ್ಟಡಿ ಮಾಡಿಬಿಟ್ಟು ವಿ ಹ್ಯಾವ್ ಬ್ರಾಟ್ ದಿಸ್ ಸಿರೀಸ್ ಫಾರ್ ಯು ಓಕೆ ದ್ಯಾಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ಯುವರ್ ಎಕ್ಸಾಮ್ಸ್ ನೆಕ್ಸ್ಟ್ ಸೊ ದಿಸ್ ಟೇಕ್ ಔಟ್ ದಿ ಸ್ಕ್ರೀನ್ಶಾಟ್ ಆ್ಯಂಡ್ ದ್ಯಾಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಕ್ವಿಕ್ ರಿವಿಷನ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಒನ್ ಮೋರ್ ಇಸ್ ದೇರ್ ದ್ಯಾಟ್ ಈಸ್ ಅಲ್ಟ್ರಾಸೋನಿಕ್ ಸೌಂಡ್ಸ್ ಅಲ್ಟ್ರಾಸೋನಿಕ್ ಸೌಂಡ್ ಕಮ್ಸ್ ಅಂಡರ್ ಸೌಂಡ್ ಅಲ್ಟ್ರಾಸೋನಿಕ್ ಸೌಂಡ್ ದ ಅಪ್ಲಿಕೇಶನ್ಸ್ ಆಫ್ ಅಲ್ಟ್ರಾಸೋನಿಕ್ ಸೌಂಡ್ಸ್ ಆರ್ ಇಂಪಾರ್ಟೆಂಟ್ ದೇರ್ ಆರ್ ಟೂ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಅಲ್ಟ್ರಾಸೋನಿಕ್ ಸೌಂಡ್ಸ್ ಸೌಂಡ್ ಒಳಗಡೆ ಒಂದು ಅಲ್ಟ್ರಾಸೋನಿಕ್ ಸೌಂಡ್ ಬರುತ್ತೆ ಸೌಂಡನ್ನು ನಾವು ತ್ರೀ ಟೈಪ್ಸ್ ಮಾಡ್ತೀವಿ ಬೇಸ್ಡ್ ಆನ್ ದೇರ್ ಫ್ರೀಕ್ವೆನ್ಸಿ ಒನ್ ಈಸ್ ಇನ್ಫ್ರಾಸೋನಿಕ್ ಆ್ಯಂಡ್ ಒನ್ ಈಸ್ ಹಿಯರೇಬಲ್ ಆ್ಯಂಡ್ ಅನದರ್ ಒನ್ ಈಸ್ ಅಲ್ಟ್ರಾಸೋನಿಕ್ ಸೌಂಡ್ ಇಟ್ ಈಸ್ ಬೇಸ್ಡ್ ಆನ್ ದ ಫ್ರೀಕ್ವೆನ್ಸಿ ಯಾವಾಗ ಫ್ರೀಕ್ವೆನ್ಸಿ ಮೇಲೆ ನಾವು ಸೌಂಡನ್ನು ತ್ರೀ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ದ ಫಸ್ಟ್ ಒನ್ ದ ಇನ್ಫ್ರಾಸೋನಿಕ್ನ ಏನಂತ ಕರಿತೀವಿ ಅಂದರೆ ಯಾವಾಗ ಫ್ರೀಕ್ವೆನ್ಸಿ 20 Hz ಕಡಿಮೆ ಇರುತ್ತಲ್ಲ ದೆನ್ ಯು ಕಾಲ್ ಇಟ್ ಅಸ್ ಇನ್ಫ್ರಾಸೋನಿಕ್ ಸೌಂಡ್ಸ್ ದೆನ್ ಇಟ್ ಇಸ್ ಕಾಲ್ ಅಸ್ ಇನ್ಫ್ರಾಸೋನಿಕ್ ಸೌಂಡ್ಸ್ ವೆನ್ ಎವರ್ ಇಟ್ ಈಸ್ ಹಿಯರೇಬಲ್ ಮೀನ್ಸ್ ಇಟ್ ಈಸ್ ಬಿಟ್ವೀನ್ 20 Hz to 20 kHz ಯು ಶುಡ್ ಆಲ್ಸೋ ನೋ ದೀಸ್ ಥಿಂಗ್ಸ್ ಫ್ರೀಕ್ವೆನ್ಸಿನೂ ತುಂಬ ಇಂಪಾರ್ಟೆಂಟ್ ದೇ ಮೇ ಆಸ್ ದೀಸ್ ಕ್ವಶನ್ಸ್ ಆ್ಯಂಡ್ ಒನ್ ಮೋರ್ ಅಲ್ಟ್ರಾಸೋನಿಕ್ ಸೌಂಡ್ಸ್ ದ ಅಲ್ಟ್ರಾಸೋನಿಕ್ ಸೌಂಡ್ಸ್ ವಿಲ್ ಬಿ ಮೋರ್ ದ್ಯಾನ್ 20 kHz ಅಲ್ಟ್ರಾಸೋನಿಕ್ಸ್ ಆರ್ ಮೋರ್ ದ್ಯಾನ್ 20 kHz ಓಕೆ ವಾಟ್ ಎವರ್ ದಿ ಸ್ಮಾಲ್ ಆಬ್ಜೆಕ್ಟ್ಸ್ ಆರ್ ವಾಟ್ ಎವರ್ ದಿ ಬಿಗ್ಗರ್ ಆಬ್ಜೆಕ್ಟ್ಸ್ ಆರ್ ದೇರ್ ದೊಡ್ಡ ದೊಡ್ಡ ಆಬ್ಜೆಕ್ಟ್ಸು ದೇ ವಿಲ್ ಬಿ ಪ್ರೊಡ್ಯೂಸಿಂಗ್ ದೀಸ್ ಇನ್ಫ್ರಾಸೋನಿಕ್ ಸೌಂಡ್ಸ್ ಎಕ್ಸಾಂಪಲ್ ಫಾರ್ ದ್ಯಾಟ್ ಈಸ್ ವೇಲ್ಸ್ ಓಕೆ ಅರ್ತ್ಕ್ವೇಕ್ ಸೊ ದೇ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಇನ್ಫ್ರಾಸೋನಿಕ್ ಸೌಂಡ್ಸ್ ಯು ಶುಡ್ ಆಲ್ಸೋ ನೋ ದೀಸ್ ಥಿಂಗ್ಸ್ ವಿಚ್ ವಿಲ್ ಪ್ರೊಡ್ಯೂಸ್ ದಿ ಇನ್ಫ್ರಾಸೋನಿಕ್ ಸೌಂಡ್ಸ್ ಓಕೆ ನೆಕ್ಸ್ಟ್ ಎಲಿಫೆಂಟ್ ದೇ ವಿಲ್ ಪ್ರೊಡ್ಯೂಸ್ ದಿ ಇನ್ಫ್ರಾಸೋನಿಕ್ ಸೌಂಡ್ಸ್ ಓಕೆ ಆ್ಯಂಡ್ ಒನ್ ಮೋರ್ ವಿಚ್ ವಿಲ್ ಪ್ರೊಡ್ಯೂಸ್ ದಿ ಅಲ್ಟ್ರಾಸೋನಿಕ್ ಸೌಂಡ್ಸ್ ವಾಟ್ ಎವರ್ ದಿ ಸ್ಮಾಲರ್ ಆಬ್ಜೆಕ್ಟ್ಸ್ ಆರ್ ದೇರ್ ದೇ ವಿಲ್ ಪ್ರೊಡ್ಯೂಸ್ ಅಲ್ಟ್ರಾಸೋನಿಕ್ ಸೌಂಡ್ಸ್ ಫಾರ್ ಎಕ್ಸಾಂಪಲ್ ದ್ಯಾಟ್ ಈಸ್ ಬ್ಯಾಟ್ ಅಂದರೆ ಬಾವಲಿ ಓಕೆ ಕನ್ನಡದಲ್ಲಿ ಬಾವಲಿ ಅಂತ ಕರೀತಾರೆ ಅದೇನು ಮಾಡ್ತಂದರೆ ಅಲ್ಟ್ರಾಸೋನಿಕ್ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾ ಇರತ್ತೆ
ನೆಕ್ಸ್ಟ್ ಒನ್ ಮೋರ್ ಮಾಸ್ಕಿಟೋಸ್ ಮಾಸ್ಕಿಟೋಸ್ ಸೊಳ್ಳೆಗಳು ಏನು ಮಾಡ್ತಾವೆ ಅಂದರೆ ಅಲ್ಟ್ರಾಸೋನಿಕ್ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಇದೆಲ್ಲಾನು ಕೇಳಿಸ್ಕೊಳ್ಳೋಂಥ ಶಕ್ತಿ ಯಾವುದಕ್ಕಿದೆ ಅಂತಾರೆ, ಡಾಗ್ ಕ್ಯಾನ್ ಹಿಯರ್ ಆಲ್ ದಿ ತ್ರೀ ಟರ್ಮ್ಸ್ ಆಫ್ ಸೌಂಡ್ಸ್ ಆಲ್ ದಿ ತ್ರೀ ಟೈಪ್ಸ್ ಆಫ್ ಸೌಂಡ್ಸ್. ಬಟ್ ನಿಮ್ಗೆ ಇಂಪಾರ್ಟೆಂಟು ಇಸ್ ದಿಸ್, ದಿಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ದಟ್ ಈಸ್ ದೇ ವಿಲ್ ಪ್ರೊಡ್ಯೂಸ್ ಇನ್ಫ್ರಾಸೋನಿಕ್ ಆ್ಯಂಡ್ ದೇ ವಿಲ್ ಪ್ರೊಡ್ಯೂಸ್ ದಿ ಅಲ್ಟ್ರಾಸೋನಿಕ್ ಸೌಂಡ್ಸ್. ದೇ ವಿಲ್ ಪ್ರೊಡ್ಯೂಸ್ ದಿ ಅಲ್ಟ್ರಾಸೋನಿಕ್ ಸೌಂಡ್ಸ್. ಓಕೆ, ನೌ ವಿಲ್ ಕಮ್ ಟು ದಿಸ್. ಅಲ್ಟ್ರಾಸೋನಿಕ್ ಸೌಂಡ್ ಈಸ್ ಹ್ಯಾವಿಂಗ್ ಟೂ ಇಂಪಾರ್ಟೆಂಟ್ ಅಪ್ಲಿಕೇಶನ್. ದ ಒನ್ ಈಸ್ ಸೋನಾರ್, ಸೋನಾರ್ ದಟ್ ಈಸ್ ಕಾಲ್ಡ್ ಅಸ್ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್, ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಈಸ್ ದಟ್ ಈಸ್ ಅಲ್ಟ್ರಾಸೋನೋಗ್ರಫಿ, ಅಲ್ಟ್ರಾಸೋನೋಗ್ರಫಿ, ಅಲ್ಟ್ರಾಸೋನೋಗ್ರಫಿ. ವೈ ದೇ ಮೇ ದೇರ್ ಈಸ್ ಅ ಹೈ ಚಾನ್ಸ್ ದ್ಯಾಟ್ ದೇ ವಿಲ್ ಆಸ್ಕ್ ದೀಸ್ ಟೈಪ್ಸ್ ಆಫ್ ಕ್ವಶನ್ಸ್. ವೈ ದೇ ವಿಲ್ ಆಸ್ಕ್ ದೀಸ್ ಕ್ವಶನ್ ಸೋನಾರ್? ಬಿಕಾಸ್ ರೀಸೆಂಟ್ಲಿ ದೇ ಹ್ಯಾವ್ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಮೋರ್ ನಂಬರ್ ಆಫ್ ಸಬ್ಮರೀನ್ಸ್, ಮೋರ್ ನಂಬರ್ ಆಫ್ ಸಬ್ಮರೀನ್ಸ್. ಆ್ಯಂಡ್ ದಿಸ್ ಸೋನಾರ್ ದಟ್ ಈಸ್ ಸೌಂಡ್ ನೆವಿಗೇಷನ್ ಆ್ಯಂಡ್ ರೇಂಜಿಂಗ್ ವಿಲ್ ಹೆಲ್ಪ್ ಫಾರ್ ಡಿಟೆಕ್ಟಿಂಗ್ ದಿ ಡೆಪ್ತ್ ಆಫ್ ಓಷನ್ಸ್. ಡೆಪ್ತ್ ಆಫ್ ಓಷನ್ ಅಥವಾ ಓಷನಲ್ಲಿ ಏನಾದರೂ ಯಾವುದಾದ್ರೂ ಆಬ್ಜೆಕ್ಟು ಎಷ್ಟು ಆಳದಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ವಿ ವಿಲ್ ಯೂಸ್ ದಿಸ್ ಸೋನಾರ್. ದ್ಯಾಟ್ ಇಸ್ ದ ರೀಸನ್ ಇಟ್ ಈಸ್ ಕಂಟಿನ್ಯೂಸ್ಲಿ ಇನ್ ಕರೆಂಟ್ ಅಫೇರ್ಸ್ ನ್ಯೂಸ್. ಹಿ ಮೇ ಆಸ್ಕ್ ದಿಸ್ ಸೋನಾರ್ ಅಪ್ಲಿಕೇಶನ್, ಸೋನಾರ್ ಯೂಸಸ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್? ದಟ್ ಈಸ್ ಅಲ್ಟ್ರಾಸೋನಿಕ್ ಸೌಂಡ್ಸ್. ದಟ್ ಈಸ್ ಅಲ್ಟ್ರಾಸೋನಿಕ್ ಸೌಂಡ್ಸ್. ಆ್ಯಂಡ್ ದಿಸ್ ಇಸ್ ಅಲ್ಟ್ರಾಸೋನೋಗ್ರಫಿ. ಅಲ್ಟ್ರಾಸೋನೋಗ್ರಫಿ ಅಂತಂದರೆ ಇಟ್ ಈಸ್ ಯೂಸ್ ಫಾರ್ ದಿ ಚೆಕಿಂಗ್ ಆಫ್ ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಮಷಿನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇದನ್ನು ಪರಮಾತ್ಮ ಮೂವಿಯಲ್ಲಿ ನೋಡಿರ್ಬೋದು. ಒಂದು ಪ್ರೆಗ್ನೆಂಟ್ ಆಗಿರೋಂಥ ಒಂದು ವುಮೆನ್ಗೆ ಒಂದು ಮಿಷಿನ್ ಅಟ್ಯಾಚ್ ಮಾಡಿಬಿಟ್ಟು ಚೆಕ್ ಮಾಡ್ತಾ ಇರ್ತವೆ, ಒಂದು ಮಾನಿಟರಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಓಕೆ, ದ್ಯಾಟ್ ಮಿಷಿನ್ ಈಸ್ ಕಾಲ್ಡ್ ಅಸ್, ದ್ಯಾಟ್ ಮಿಷಿನ್ ಈಸ್ ಕಾಲ್ಡ್ ಅಸ್ ಅಲ್ಟ್ರಾಸೋನೋಗ್ರಫಿ, ಅಲ್ಟ್ರಾಸೋನೋಗ್ರಫಿ. ಆ್ಯಂಡ್ ದ್ಯಾಟ್ ಯೂಸಸ್ ಅಲ್ಟ್ರಾಸೋನಿಕ್ ಸೌಂಡ್ಸ್, ಅಲ್ಟ್ರಾಸೋನಿಕ್ ಸೌಂಡ್ಸ್. ಓಕೆ, ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಫಾರ್ಮ್ ದೀಸ್ ಪಾಯಿಂಟ್ಸ್. ಸೊ ಟೇಕ್ ಡೌನ್ ದಿ ಸ್ಕ್ರೀನ್ಶಾಟ್ ಸೊ ದ್ಯಾಟ್ ಇಟ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ರಿವಿಷನ್. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ದ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್. ಫ್ಲೂಯಿಡ್ ಪ್ರಾಪರ್ಟೀಸ್. ವಾಟ್ ಆರ್ ದೀಸ್ ಫ್ಲೂಯಿಡ್ ಪ್ರಾಪರ್ಟೀಸ್ ಅಂದರೆ, ದ್ರವ ಮತ್ತು ಅನಿಲಗಳ ಗುಣಲಕ್ಷಣಗಳು, ಅನಿಲಗಳ ಗುಣಲಕ್ಷಣಗಳು. ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನು ಬರ್ಬೋದು ಅಂದರೆ, ಫಸ್ಟ್ ಒನ್ ಪ್ಯಾಸ್ಕಲ್ ನಿಯಮ ಬರುತ್ತೆ. ಪ್ಯಾಸ್ಕಲ್ ಲಾ ಅಂತ ಕರೀತಾರೆ. ದಟ್ ಈಸ್ ಪ್ಯಾಸ್ಕಲ್ ನಿಯಮ. ಇದನ್ನೆಲ್ಲ ನೀವು ಓದ್ಕೊಂಡೇ ಇರ್ತೀರ ಕಾನ್ಸೆಪ್ಟು, ಪ್ಯಾಸ್ಕಲ್ ನಿಯಮ ಅಂತಂದರೆ ಏನು ಅಂತಂದರೆ. ಬಟ್ ಇದರಿಂದ ನಿಮಗೆ ಬರುವಂಥ ಕ್ವಶನ್ ಅಂದರೆ, ಪ್ಯಾಸ್ಕಲ್ ನಿಯಮದ ಮೇಲೆ ವರ್ಕ್ ಆಗುವಂಥ ಅಪ್ಲಿಕೇಶನ್ಸ್ ಯಾವುದು? ದ ಪ್ಯಾಸ್ಕಲ್ ನಿಯಮದ ಮೇಲೆ ವರ್ಕ್ ಆಗುವಂಥ ಅಪ್ಲಿಕೇಶನ್ಸು ದ್ಯಾಟ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ದ ಫಸ್ಟ್ ಒನ್ ದ್ಯಾಟ್ ಈಸ್ ಹೈಡ್ರಾಲಿಕ್ ಲಿಫ್ಟ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್. ದ ಹೈಡ್ರಾಲಿಕ್ ಲಿಫ್ಟ್ ವರ್ಕ್ಸ್ ಬೇಸ್ಡ್ ಆನ್ ಪ್ಯಾಸ್ಕಲ್ ಲಾ, ದಟ್ ಈಸ್ ಪ್ಯಾಸ್ಕಲ್ ನೇಮ್. ಆ್ಯಂಡ್ ಒನ್ ಮೋರ್ ಅಪ್ಲಿಕೇಶನ್ ಈಸ್ ದರ್, ದಟ್ ಈಸ್ ಹೈಡ್ರಾಲಿಕ್ ಲಿಫ್ಟ್ ಆ್ಯಂಡ್ ಡಿಸ್ಕ್ ಬ್ರೇಕ್. ಫಾರ್ ಎಕ್ಸಾಂಪಲ್, ಇವಾಗೆಲ್ಲ ಬೈಕ್ಸು ಯಾವ್ಯಾವುದು ದೊಡ್ಡ ಸಿ ಸಿ ಬೈಕ್ಸ್ ಎಲ್ಲ ಇದೆಲ್ಲ, ಮುಂದ್ಗಡೆ ಏನಾಗಿರುತ್ತೆ, ದೇ ಆರ್ ಅಟ್ಯಾಚಿಂಗ್ ದಿ ಡಿಸ್ಕ್ ಬ್ರೇಕ್ಸ್. ಮುಂದ್ಗಡೆ ವೀಲ್ ಇರುತ್ತೆ, ಈ ಥರ ವೀಲ್ ಮುಂದೆ ಏನಾಗ್ತಿರುತ್ತೆ, ದೇ ವಿಲ್ ಬಿ ಅಟ್ಯಾಚಿಂಗ್ ದಿ ಡಿಸ್ಕ್ ಬ್ರೇಕ್ಸ್. ದಟ್ ಈಸ್ ಒಂದು ಡಿಸ್ಕ್ ಆಗ್ತಿರ್ತಾರೆ. ದಟ್ ವರ್ಕ್ಸ್ ಬೇಸ್ಡ್ ಆನ್ ದಿ ಡಿಸ್ಕ್ ಬ್ರೇಕ್. ಆ್ಯಂಡ್ ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ಪ್ಯಾಸ್ಕಲ್ ಲಾ. ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಹೈಡ್ರಾಲಿಕ್ ಲಿಫ್ಟ್? ಸಿ, ಕಾರ್ ವಾಶ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಒನ್ ಸೈಡು ಒಂದು ಸ್ಮಾಲ್ ಫೋರ್ಸ್ ಅಪ್ಲೈ ಮಾಡ್ತಾರೆ, ಆ್ಯಂಡ್ ಅನದರ್ ಸೈಡ್ ದ ಬಿಗ್ಗರ್ ಫೋರ್ಸ್ ವಿಲ್ ಬಿ ಅಪ್ಲೈಯಿಂಗ್. ಡ್ಯೂ ಟು ದ್ಯಾಟ್ ಬಿಗ್ಗರ್ ಫೋರ್ಸ್ ದ್ಯಾಟ್ ಕ್ಯಾನ್ ಏಬಲ್ ಟು ಲಿಫ್ಟ್ ದಿ ಕಾರ್ ಸೊ ದ್ಯಾಟ್ ದೇ ಕ್ಯಾನ್ ಏಬಲ್ ಟು ವಾಶ್ ದಿಸ್. ಆ್ಯಂಡ್ ದೀಸ್ ಟು ವರ್ಕ್ಸ್ ಬೇಸ್ಡ್ ಆನ್ ಪ್ಯಾಸ್ಕಲ್ ಲಾ. ಆ್ಯಂಡ್ ಪ್ಯಾಸ್ಕಲ್ ನೇಮ್ ಆದಮೇಲೆ ಇವೆರಡೂ ವರ್ಕ್ ಆಗುತ್ತೆ. ಓಕೆ, ನೌ ಸೊ ಟೇಕ್ ಡೌನ್ ದಿಸ್ ಸ್ಕ್ರೀನ್ಶಾಟ್. ಓಕೆ, ನೆಕ್ಸ್ಟ್ ಸೊ ಸೆಕೆಂಡ್ ಒನ್ ಈಸ್ ಕ್ಯಾಪಿಲ್ಯಾರಿಟಿ. ಇದನ್ನು ಕನ್ನಡದಲ್ಲಿ ಲೋಮನಾಳ ಕ್ರಿಯೆ ಅಂತ ಕರೀತಾರೆ. ಓಕೆ, ಇದೇನಂತಂದರೆ, ಯಾವಾಗಲೂ ಸ್ಮಾಲ್ ಟ್ಯೂಬ್ನ ಏನಾದರೂ ನೀವು ವಾಟ್ರಲ್ಲಿ ಇನ್ಸರ್ಟ್ ಮಾಡಿದಾಗ
द वाटर विल रईज इन दिस स्मॉल ट्यूब वाटर लेवलू आ स्मॉल ट्यूबली रईज आगता होते रईज आगता होते अदान लोमनाल क्रिया अथवा कैपिलारीटी अंत करी इधर अप्लिकेशनसु दैट आर् इंपॉर्टेंट अप्लिकेशन आर् इंपॉर्टेंट द फस्ट वन इलाल यूज आगतर कैंडल कैंडल दीप अंतर मन दीप हचितर सो अल वर्क आगते फॉर एग्जांपल हाउ इट विल वर्क सी सो कैंडल इल मध्यदल थ्रेड कैंडल बर्न आगे आगे ऐन इट विल बी प्रोड्यूसिंग दि लिक्विड लिक्विड प्रोड्यूस आगता है कैंडल थ्रेड स्मॉल ट्यूब वर्क आगते डायमीटर विल बी वेरी स्मॉल अदर व्यास कड़मे अद्रे ऐन इट विल बी कंटिन्यूअस्ली सकिंग इट विल बी कंटिन्यूअस्ली सकिंग दैट वैक्स एंड ड्यू टू दैट रीजन इट विल हैव कंटिन्यूअस सप्लाई ऑफ फ्यूल दैट इज द रीजन इट विल बी बर्निंग कंटिन्यूअस्ली कंटिन्यूअस बर्न आगता होते एंड दैट वर्क्स बेस्ड ऑन कैपिलारीटी दैट वर्क्स बेस्ड ऑन कैपिलारीटी द सेकंड वन द टॉवल टॉवल सोकिंग फॉर एग्जांपल नहीं नोड़बू टॉवल अली टॉवल इतने थ्रेड्स विल बी देयर स्मॉल थ्रेड्स विल बी देयर लाइक दिस ನೀವೇನಾದರೂ ಸ್ನಾನ ಮಾಡ ಬಂದ ತಕ್ಷಣ ಏನಾಗುತ್ತೆ ದ ವಾಟರ್ ಪಾರ್ಟಿಕಲ್ಸ್ ವಿಲ್ ಬಿ ಪ್ರೆಸೆಂಟ್ ಆನ್ ದಿ ಯುವರ್ ಬಾಡಿ ಆ್ಯಂಡ್ ದೀಸ್ ವಿಲ್ ಆ್ಯಕ್ಟ್ ಆಸ್ ದಿ ಸ್ಮಾಲ್ ಟ್ಯೂಬ್ ಆ್ಯಂಡ್ ಆ್ಯಸ್ ಸೂನ್ ಆಸ್ ದೇ ಸಿಟ್ ಆನ್ ದಿಸ್ ಆನ್ ಯುವರ್ ಬಾಡಿ ಆ್ಯಸ್ ಸೂನ್ ಆಸ್ ಯು ಅಪ್ಲೈ ದಿ ಟವೆಲ್ ಆನ್ ಯುವರ್ ಬಾಡಿ ವಾಟ್ ವಿಲ್ ಹ್ಯಾಪನ್ ದೋಸ್ ವಾಟರ್ ಡ್ರಾಪ್ಲೆಟ್ಸ್ ವಿಲ್ ಬಿ ಸಕ್ಡ್ ಬೈ ದೀಸ್ ಸ್ಮಾಲ್ ಥ್ರೆಡ್ಸ್ ದೀಸ್ ಸ್ಮಾಲ್ ಥ್ರೆಡ್ಸ್ ವಿಲ್ ಬಿ ಸಕಿಂಗ್ ದೋಸ್ ವಾಟರ್ ಡ್ರಾಪ್ಲೆಟ್ಸ್ ದ್ಯಾಟ್ಸ್ ವೈ ಟವೆಲ್ ಟವೆಲ್ ಆಲ್ಸೋ ವರ್ಕ್ಸ್ ಬೇಸ್ಡ್ ಆನ್ ಕ್ಯಾಪಿಲಾರಿಟಿ The third one, it is important, that is tissue paper. Tissue paper. Tissue paper ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕೆಳಗಡೆ ಏನಾದರೂ ನೀರು ಬಿದ್ದಿದ್ರೆ ಅದ್ರ ಮೇಲೆ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ ಟಿಶ್ಯೂ ಪೇಪರ್ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ ಎದಕ್ಕೆ ಹೀರ್ಕೊಳ್ಳುತ್ತೆ ಅಂದರೆ ಇಟ್ ಇಸ್ ಬೇಸ್ಡ್ ಆನ್ ದ ಕ್ಯಾಪಿಲಾರಿಟಿ ಆ್ಯಕ್ಷನ್ ದಟ್ ಇಸ್ ಲೋಮನಾಳ ಕ್ರಿಯೆ ಮೇಲೆ ವರ್ಕ್ ಆಗುತ್ತೆ ಈ ಕ್ವಶನ್ನು ಪ್ರೀವಿಯಸ್ ಇಯರಿಂದ ಬಂದಿದೆ ಓಕೆ ಮತ್ತೆ ವಾಪಸ್ ಇದೇ ಕ್ವಶನ್ ಕೇಳೋ ಚಾನ್ಸಸ್ಸು ಜಾಸ್ತಿ ಇದೆ ಓಕೆ ನೆಕ್ಸ್ಟ್ ದ ಫೋರ್ತ್ ಒನ್ ಗಿಡದ ಬೇರುಗಳು ದಟ್ ಇಸ್ ರೂಟ್ ಹೇರ್ಸ್ ರೂಟ್ ಹೇರ್ಸ್ ರೂಟ್ ಹೇರ್ಸ್ ರೂಟ್ ಹೇರ್ಸ್ ವರ್ಕ್ಸ್ ಬೇಸ್ಡ್ ಆನ್ ಕ್ಯಾಪಿಲಾರಿಟಿ ಅಂದರೆ ಏನು ಗೊತ್ತಾ ಸೊ ಗಿಡದ ಬೇರ್ಗಳಿರುತ್ತೆ ಇಲ್ಲಿ ಸುತ್ತ ಏನಿರುತ್ತೆ ನೀರಿರುತ್ತೆ ವಾಟರ್ ಪಾರ್ಟಿಕಲ್ಸ್ ದಟ್ ವಿಲ್ ಬಿ ಪ್ರೆಸೆಂಟ್ ಇನ್ ದಿ ಸಾಯಿಲ್ ಆ್ಯಂಡ್ ವಾಟ್ ದೇ ವಿಲ್ ಡೂ ದಿಸ್ ರೂಟ್ ಹೇರ್ಸ್ ಆ್ಯಕ್ಸ್ ಆಸ್ ಎ ಕ್ಯಾಪಿಲಾರಿಟಿ ಕ್ಯಾಪಿಲರ್ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಸಕಿಂಗ್ ದಿಸ್ ವಾಟರ್ ಆ್ಯಸ್ ಸೂನ್ ಆಸ್ ದೇ ಸಕ್ ದಿಸ್ ವಾಟರ್ ಇಟ್ ಸ್ಟಾರ್ಟ್ಸ್ ಟ್ರಾನ್ಸ್ಪೋರ್ಟಿಂಗ್ ದಿ ವಾಟರ್ ಟು ದಿ ಹೋಲ್ ಪ್ಲಾಂಟ್ ಇಟ್ ವಿಲ್ ಸ್ಟಾರ್ಟ್ಸ್ ಟ್ರಾನ್ಸ್ಪೋರ್ಟಿಂಗ್ ಟು ದಿ ಹೋಲ್ ಪ್ಲಾಂಟ್ ಆ್ಯಂಡ್ ದೀಸ್ ರೂಟ್ ಹೇರ್ಸ್ ಆ್ಯಕ್ಸ್ ಆಸ್ ಎ ಕ್ಯಾಪಿಲರ್ ಕ್ಯಾಪಿಲರ್ ಆ್ಯಂಡ್ ದೇ ವಿಲ್ ಶೋ ದಿ ಕ್ಯಾಪಿಲಾರಿಟಿ ಆ್ಯಕ್ಷನ್ ದೇ ವಿಲ್ ಶೋ ದಿ ಕ್ಯಾಪಿಲಾರಿಟಿ ಆ್ಯಕ್ಷನ್ ಆ್ಯಂಡ್ ದೀಸ್ ಆಲ್ ವರ್ಕ್ಸ್ ಬೇಸ್ಡ್ ಆನ್ ದ ಕ್ಯಾಪಿಲರಿ ಆ್ಯಕ್ಷನ್ ಕ್ಯಾಪಿಲರಿ ಆ್ಯಕ್ಷನ್ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್ ದೀಸ್ ಆರ್ ದಿ ಫೋರ್ ಓಕೆ ಸೊ ಟೇಕ್ ದೌನ್ ದಿ ಸ್ಕ್ರೀನ್ ಶಾಟ್ ಆ್ಯಂಡ್ ವಿಲ್ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಒನ್ ದಟ್ ಈಸ್ ದ ದಟ್ ಈಸ್ ಬರ್ನೂಲಿಸ್ ಥಿಯರಮ್ ಥರ್ಡ್ ಒನ್ ಈಸ್ ಬರ್ನೂಲಿಸ್ ಥಿಯರಮ್ ಬರ್ನೂಲಿಸ್ ನಿಯಮ ದಟ್ ಈಸ್ ಬರ್ನೂಲಿಸ್ ಲಾ ಬರ್ನೂಲಿಸ್ ಥಿಯರಮ್ ಬರ್ನೂಲಿಸ್ ಥಿಯರಮ್ ಬರ್ನೂಲಿಸ್ ಥಿಯರಮ್ ಅಂತ ಏನು ಹೇಳುತ್ತಂದರೆ ವೆನ್ ಎವರ್ ದ ವಾಟರ್ ಈಸ್ ಮೂವಿಂಗ್ ಇನ್ ಎ ಪೈಪ್ ಆರ್ ಲಿಕ್ವಿಡ್ ಈಸ್ ಮೂವಿಂಗ್ ಇನ್ ಪೈಪ್ ಯಾವುದೇ ಪಾಯಿಂಟಲ್ಲಿ ಇರಲಿ ಪಾಯಿಂಟ್ ಎ ಅಥವಾ ಪಾಯಿಂಟ್ ಬಿ ಪಾಯಿಂಟ್ ಎ ಅಲ್ಲಿ ದ ಟೋಟಲ್ ಎನರ್ಜಿ ಆ್ಯಟ್ ಪಾಯಿಂಟ್ ಎ ಈಸ್ ಆಲ್ವೇಸ್ ಈಕ್ವಲ್ ಟು ದ ಟೋಟಲ್ ಎನರ್ಜಿ ಆ್ಯಟ್ ಪಾಯಿಂಟ್ ಬಿ ಇದನ್ನು ನೀವು ಸ್ಕೂಲ್ ಡೇಸಲ್ಲೂ ಓದಿರ್ತೀರ ವಾಟ್ ಈಸ್ ಬರ್ನೂಲಿಸ್ ಥಿಯರಮ್ ಬಟ್ ಬರ್ನೂಲಿಸ್ ಥಿಯರಮ್ ಸೇಸ್ ದಟ್ ದ ಟೋಟಲ್ ಎನರ್ಜಿ ಎಟ್ ಎನಿ ಪಾಯಿಂಟ್ ವಿಲ್ ಆಲ್ವೇಸ್ ಬಿ ಸೇಮ್ ವಿಲ್ ಆಲ್ವೇಸ್ ಬಿ ಸೇಮ್ ಓಕೆ ಬಟ್ ದ ಅಪ್ಲಿಕೇಶನ್ ಆಫ್ ದಿಸ್ ಈಸ್ ಇಂಪಾರ್ಟೆಂಟ್ ಆಲ್ರೆಡಿ ಹಿ ಹ್ಯಾಸ್ ಆಸ್ಟ್ ಒನ್ ಅಪ್ಲಿಕೇಶನ್ ದಟ್ ಈಸ್ ದ ಫಸ್ಟ್ ಅಪ್ಲಿಕೇಶನ್ ಇದರ ಅನ್ವಯ ಎಲ್ಲೆಲ್ಲ ಆಗುತ್ತಂದರೆ ದ್ಯಾಟ್ ಈಸ್ ಏರೋಪ್ಲೇನ್ ಫ್ಲೈಯಿಂಗ್ ಫ್ಲೈಯಿಂಗ್ ಆಫ್ ಏರೋಪ್ಲೇನ್ ಫ್ಲೈಯಿಂಗ್ ಆಫ್ ಏರೋಪ್ಲೇನ್ ಏರೋಪ್ಲೇನ್ ಫ್ಲೈ ಆಗೋದು ದ್ಯಾಟ್ ವರ್ಕ್ಸ್ ಬೇಸ್ಡ್ ಆನ್ ಬರ್ನೂಲಿಸ್ ಥಿಯರಮ್ ದಟ್ ವರ್ಕ್ಸ್ ಬೇಸ್ಡ್ ಆನ್ ಬರ್ನೂಲಿಸ್ ಥಿಯರಮ್ ಇದನ್ನು ಕ್ವಶನ್ನು ಎಫ್ ಡಿ ಎಲ್ ಬಂದಿದೆ ಅದೇ ಇಂಪಾರ್ಟೆಂಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಎಫ್ ಡಿ ಎಲ್ ಬಂದಿರೋ ಕ್ವಶನ್ನ ಏನು ಮಾಡ್ತಾನೋ ಡೈರೆಕ್ಟಾಗಿ ಎತ್ತಿ ಹಾಕ್ವಿ ಪಿ ಎಸ್ ಐಗೆ ಹಾಕ್ಬಿಡ್ತಾನೆ ಓಕೆ ಆ ಚಾನ್ಸಸ್ಸು ಇದೆ ಸೊ ದ್ಯಾಟ್ ಡ್ಯೂ ಟು ದ್ಯಾಟ್ ರೀಸನ್ ಅಂಡರ್ಸ್ಟ್ಯಾಂಡ್ ದಿಸ್ ದ ಏರೋಪ್ಲೇನ್ ಫ್ಲೈಯಿಂಗ್ ಆಫ್ ಏರೋಪ್ಲೇನ್ ವರ್ಕ್ಸ್ ಬೇಸ್ಡ್ ಆನ್ ಬರ್ನೂಲಿಸ್ ಥಿಯರಮ್ ದ ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಇವಾಗೆಲ್ಲ ಐ ಪಿ ಎಲ್ ನೋಡ್ತಿದ್ದೀರಲ್ಲ ಐ ಪಿ ಎಲ್ ನೋಡಬೇಕಾದ್ರೆ ಅಬ್ಸರ್ವ್ ಮಾಡಿ ಸ್ಪಿನ್ನಿಂಗ್ ಆಫ್ ಬಾಲ್ ಬಾಲ್ ಏನಾದರೂ ಸ್ಪಿನ್ ಆಗ್ತಾಯಿದ್ರೆ ಆ್ಯಸ್ ವೆಲ್ ಆಸ್ ಸ್ಪಿನ್ ಸ್ವಿಂಗ್ ಆಗ್ತಾಯಿದ್ರೆ ಬೋತ್ ಆಲ್ಸೋ ವರ್ಕ್ಸ್ ಬೇಸ್ಡ್ ಆನ್ ಬರ್ನೂಲಿಸ್ ಥಿಯರಮ್ ಸೊ ಇವಾಗ ಐ ಪಿ ಎಲ್ ನಡೀತಾ ಇರೋದ್ರಿಂದ ದೇರ್ ಇಸ್ ಅ ಹೈ ಚಾನ್ಸ್ ದ್ಯಾಟ್ ಯು ವಿಲ್ ಆಸ್ಕ್ ದಿಸ್ ಕ್ವಶನ್
So it is related to current affairs news. That is IPL is going on. So that IPL in the another question barbekandre physics in the you will ask these types of questions. That is spinning of ball as well as swinging of ball. Bhuneshwar Kumar swinging agutala. So that is swinging of ball. Iveradu Bernoulli's theorem mele work aga. Okay. So these works based on these are the examples that are important in the Bernoulli's theorem. That are important in the Bernoulli's theorem. Okay. So these are the important for Bernoulli's theorem. Already he has asked this question, aeroplane. Okay. Next, take down the screenshot for this. Okay. Next, it is magnets. Yavade ond object na magnet anta helbekadre, we will classify those objects into three types. One is ferromagnet, one is paramagnet, and the third one is diamagnet. Concept enantandre, ondu ferromagnet anta karithivi, innondu paramagnet anta karithivi, innondu diamagnet anta karithivi. Ferromagnet antandre yavaga ondu vastuge now magnetic field apply martivala, ondu vastuge magnetic, this is one object. For that, if you are applying the magnetic field, that object will also develop the magnetic field inside that. And that, if that magnetic field is in the straight line as that of applied, if it is in this same as that of applied magnetic field, then such a type of magnets are called as ferromagnets. Apply madidanta magnetic field alli same direction alle enadru idu vastu enadru magnetic field na generate madtu andre that is called as ferromagnet. Ade same concept illu barutte paramagnetallu barutte. So paramagnets are those which will generate the magnetic field lines in the same direction as that of applied field line. And here in diamagnet, what will happen, they will generate the magnetic field inside their body in opposite direction of their applied magnetic field. Hagidre question ee concept inda barala, question ellinda baruthandre they will ask the examples of this ferromagnet, paramagnet and diamagnets. Example for this ferromagnet is iron, cobalt and nickel. These are the examples, iron, cobalt and nickel. Kabbina, cobalt matte nickel, ivu mooru example yavuduke ferromagnet ge. He has asked the iron in previous year question. Hale question paperalli tagad nodi iron na kelidan, which one of the following is the example for ferromagnets anta kelidan. Okay, that is iron. Come to this example, that is paramagnet. Paramagnetic example yavudu antandre note down those examples. The first one is aluminum, platinum. Next one is sodium and oxygen, aluminum, platinum, sodium and amlajanaka. And these are the important, in that already he has asked the question based on oxygen. And he has asked this, which one of the following is the paramagnetic substances? That is oxygen. He has asked the question based on oxygen. That is high chance that it may repeat the question. Next we will come to diamagnets. Example for diamagnets is, the first one is, it is copper gold. Next lead, diamond, and another one is, that is mercury. Copper, gold, lead, diamond, as well as one more is there, that is mercury. All these are example for diamagnets, and you should be able to identify which one is ferromagnet and which one is paramagnet and which one is diamagnet. This question will exist from the magnetic chapter, and this is important. Take down the screenshot of this and you should remember the examples of these things. Examples are important for your examination. Okay, next. So take down this screenshot of this. Okay. Next one more is there, that is units and measurements. From this chapter, the important one is SI units. There are seven fundamental SI units are there.
in that 7 fundamental SI units, the important one is continuously repeated question yavudu antandre luminous intensity that is prakashamanada tivrate anta karitare prakashamanada tivrate idana SI unit of this luminous intensity is candela SI unit of luminous intensity is candela and already he has asked the question based on this candela is the SI unit of which one of the following that is luminous intensity you should know this directly he may repeat this question and another one that is amount of substance and for amount of substance the important one is the SI unit of amount of substance is mole he may repeat this question also mole okay next and measure maadbekadre we will measure mainly three things that is the distance and mass and one more is there time distance mass and time okay for measuring distance the another important units for measuring distances are the first one that is light year that is light year idanaka kannadadalli enanta karitar andre jyotir varsha anta karitar light year is also called as jyotir varsha in kannadadalli jyotir varsha anta karitar idana previous year alli question bandittu enantandre light year is used for measuring which one of the following light year yavudanna alilike use martare anta kelidru it is used for the measuring distance that question will may repeat okay repeat aago chances ide so understand this next one is astronomical unit it is AU astronomical unit question as 2021 FDA alli ide question banitu what is the unit what they call it as astronomical unit andre enu anta banitu astronomical unit andre it is the average distance between the sun and the earth one astronomical unit is the average distance between sun and the earth that is this question was asked in FDA 2021 and that is high chance that it will repeat again okay and the third one nautical mile is used for measuring in surface yavaga water body surface iruttala adna distance na alilike use martare that is nautical mile one nautical mile antandre 1.85 kilometers and one more the fourth one it is fathom ee fathom anu water bodies alli distance na alilike use martare but this fathom is for the depth of the ocean alilike fathom use martare that is equal to 1.8 meters understand the difference between this it is in 1.85 kilometers and it is 1.8 meters okay so this will happen one more ide that is for distance it is parsec this is the biggest unit to measure the distance it is the biggest unit to measure the distance and that one parsec is equal to 3.26 light years that is high chance that he may ask this question parsec and that is biggest unit and for measuring mass only one unit is there that is chandrasekhar limit it is used for measuring of mass chandrasekhar limit ee chandrasekhar limit en helutandre chandrasekhar limit what it says ivagina sun enide adar 1.4 times enadru mass jaasti agidare sun da dravyarashi 1.4 times enadru jaasti adare sun blast aago chance ide anta chandrasekhar limit helutte andre illi ena helutide ಸಣ್ಣದ್ದು ಅಂದರೆ ಸೂರ್ಯ ಅನ್ನೋದು ದ್ರವ್ಯರಾಶಿ ಹೇಳ್ತಾ ಇದೆ ದ್ಯಾಟ್ ಮೀನ್ಸ್ ಚಂದ್ರಶೇಖರ್ ಲಿಮಿಟ್ ಈಸ್ ಯೂಸ್ ಫಾರ್ ಮೆಸರಿಂಗ್ ದಿ ಮಾಸ್ ಆ್ಯಂಡ್ ಫಾರ್ ಟೈಮ್
ಒನ್ ಇಂಪಾರ್ಟೆಂಟ್ ಈಸ್ ದರ್ ದಟ್ ಈಸ್ ಟ್ರೋಪಿಕಲ್ ಇಯರ್ ದಟ್ ಈಸ್ ಟ್ರೋಪಿಕಲ್ ಇಯರ್ ಟ್ರೋಪಿಕಲ್ ಇಯರ್ ಓಕೆ ಈ ಟ್ರೋಪಿಕಲ್ ಇಯರ್ ಏನಂತಂದರೆ ಇಟ್ ಈಸ್ ಎ ಟೈಮ್ ಗ್ಯಾಪ್ ಬಿಟ್ವೀನ್ ಇಟ್ ಈಸ್ ಎ ಟೈಮ್ ಗ್ಯಾಪ್ ಬಿಟ್ವೀನ್ ಟೂ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಟೂ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಟೂ ಟೋಟಲ್ ಎರಡು ಸಂಪೂರ್ಣ ಸೋಲಾರ್ ಎಕ್ಲಿಪ್ಸ್ ಮಧ್ಯದಲ್ಲಿರುವಂಥ ಟೈಮನ್ನು ನಾವೇನಂತ ಕರಿತೀವಿ ಟ್ರೋಪಿಕಲ್ ಇಯರ್ ಅಂತ ಕರಿತೀವಿ ಟ್ರೋಪಿಕಲ್ ಇಯರ್ ಅಂತ ಕರಿತೀವಿ ಅಂದರೆ ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಒಂದು ಟೈಮನ್ನು ಇಂಡಿಕೇಟ್ ಮಾಡ್ತಾ ಇದೆ ಆ ಮಧ್ಯದಲ್ಲಿರುವಂಥ ಟೈಮನ್ನು ಇಂಡಿಕೇಟ್ ಮಾಡ್ತಾ ಇದೆ ದ್ಯಾಟ್ ಮೀನ್ಸ್ ವಿ ವಿಲ್ ಯೂಸ್ ಇಟ್ ಫಾರ್ ಮೆಸರಿಂಗ್ ದಿ ಟೈಮ್ ಸೊ ದೀಸ್ ಆಲ್ ಆರ್ ದಿ ಕಾನ್ಸೆಪ್ಟ್ಸ್ ದ್ಯಾಟ್ ಆರ್ ಇಂಪಾರ್ಟೆಂಟ್ ಇನ್ ಯೂನಿಟ್ಸ್ ಆ್ಯಂಡ್ ಮೆಸರ್ಮೆಂಟ್ಸ್ ಯೂನಿಟ್ಸ್ ಆ್ಯಂಡ್ ಮೆಸರ್ಮೆಂಟ್ಸ್ ಓಕೆ ಸೊ ದಿಸ್ ಕ್ವಶನ್ ವಿಲ್ ಡೆಫಿನೆಟ್ಲಿ ಅರೈಸ್ ಫ್ರಮ್ ದೀಸ್ ಟಾಪಿಕ್ಸ್ ಸೊ ಪ್ಲೀಸ್ ಟೇಕ್ ಔನ್ ದಿ ಟೇಕ್ ಡೌನ್ ದಿ ಸ್ಕ್ರೀನ್ಶಾಟ್ ಆಫ್ ದೀಸ್ ಥಿಂಗ್ಸ್ ಓಕೆ ಆ್ಯಂಡ್ ದಿಸ್ ಮಚ್ ಈಸ್ ಫಾರ್ ದಿಸ್ ಮಚ್ ಈಸ್ ದಿ ಇಂಪಾರ್ಟೆಂಟ್ ಇನ್ ಇಂಪಾರ್ಟೆಂಟ್ ಏರಿಯಾಸ್ ಇನ್ ಫಿಸಿಕ್ಸ್ ಫಿಸಿಕ್ಸಲ್ಲಿ ಇಷ್ಟೊಂದು ಇಂಪಾರ್ಟೆಂಟ್ ಏರಿಯಾಸ್ ಇತ್ತು ಅದನ್ನೆಲ್ಲ ನಾವು ಇಷ್ಟೊತ್ತವರೆಗೂ ಕವರ್ ಮಾಡಿದ್ದೀವಿ ಐ ಹೋಪ್ ಇದು ತುಂಬ ಯೂಸ್ಫುಲ್ ಆಗಿದೆ ನಿಮಗೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದರೆ ನಿಮ್ಗೆ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ ಅವರೂ ತುಂಬ ಸ್ಕೋರ್ ಆಗಲಿಕ್ಕೆ ಹೆಲ್ಪ್ ಮಾಡಿ ಓಕೆ ಆ್ಯಂಡ್ ಇದನ್ನು ಇಷ್ಟು ಮಾಡಬೇಕಂದ್ರೆ ವಿ ಹ್ಯಾವ್ ಡನ್ ದ ಲಾಟ್ ಆಫ್ ರಿಸರ್ಚಸ್ ಹಳೆ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿಬಿಟ್ಟು ರಿಸರ್ಚ್ ಮಾಡಿಬಿಟ್ಟು ಎಷ್ಟು ಸ್ವಲ್ಪ ಟೈಮ್ದರಲ್ಲೇ ಎಲ್ಲನೂ ಕವರ್ ಮಾಡಿಕೊಡುವಂಥದ್ದು ಒಂದು ನಮ್ಮ ಪ್ರಯತ್ನವನ್ನು ಮಾಡಿದ್ದೀವಿ ಅದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ದಟ್ ಈಸ್ ದಿಸ್ ಈಸ್ ಫಾರ್ ಫಿಸಿಕ್ಸ್ ಮುಂದೆ ನಾವು ಕೆಮಿಸ್ಟ್ರಿನೂ ತೊಗೊಂಡು ಬರ್ತೀವಿ ಮತ್ತು ಬಯಾಲಜಿನೂ ತೊಗೊಂಡು ಬರ್ತೀವಿ ಇದರಿಂದ ನಿಮಗೇನು ಹೆಲ್ಪ್ ಅಂದರೆ 20 ಕ್ವಶನ್ ಬಂದರೂ 20 ಕ್ವಶನು ಡೈರೆಕ್ಟಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಂದರೆ ಅಟೆಂಡ್ ಮಾಡುವಂಥ ಕಾನ್ಫಿಡೆನ್ಸ್ ಕೊಡುವಂಥ ನಮ್ಮದೊಂದು ಪ್ರಯತ್ನ ಇದು ಓಕೆ ಥ್ಯಾಂಕ್ ಯು ಆಲ್